ಕರ್ತನಿಗೆ ಪ್ರೀತಿಯಂತ ಸಹೋದರ ಸಹೋದರ ತಂದೆಯ ದೇವನ ನಾಮಕ್ಕೂ ನಮ್ಮ ಕರ್ತನ ಭಕ್ಷಣಂತ ಯೇಸು ಕೃಷ್ಣ ನಾಮಕ್ಕೂ ಕೃತಜ್ಞತೆ ಮತ್ತೆ ವಂದನೆಗಳನ್ನ ಸಲ್ಲಿಸುತ್ತ ಈ ಒಂದು ಫೋರ್ತ್ ಪೋಲಿಂಗ್ ಸ್ಟಡಿಯನ್ನು ನಾವು ಆರಂಭ ಮಾಡೋಣ. ಸೊ ಅನೇಕ ದಿನಗಳ ನಂತರ ಹತ್ರಿಕ ನಾವು ಏನು ಮಾಡ್ತಾ ಇದ್ರಿ ಸೇರ್ತಾ ಇದ್ರಿ. ಸೊ ದೇವ್ರ ಕೃಪೆಯಿಂದ ಒಂದು ತಿರುಪತಿಯವ್ರಿಗೆ ಮೀಟಿಂಗ್ ಸೇರಿದ್ರೆ ನಾವು ಬರೋಕ್ಕಾಗಿಲ್ಲ. ಸೊ ದೇವರ ಆಶೀರ್ವಾದ ಅದು ದೇವರ ಇವರಿಗೂ ಒಳ್ಳೆಯ ರೀತಿಯಲ್ಲಿ ಆಶೀರ್ವಾದ ಮಾಡಿ ಆತನ ಒಂದು ಚಿತ್ರ ಪಕ್ಕ ಯಾರನ್ನೆಲ್ಲ ಸೇರಿಸ್ಬೇಕಾಗಿದ್ದಾರೋ ಅದನ್ನ ಸತ್ಯಕ್ಕೆ ಸೇರಿಸಿದ್ರೆ ದೇವರಿಗೆ ಕೃತಜ್ಞತೆಗಳು. ಸೊ ನೋಡಬೇಕ್ರೆ ನೀವು ಕೂಡ ತಮ್ಮ ಪ್ರಾರ್ಥನೆಗಳಲ್ಲಿ ನಿಂಚ್ಕೊಬೇಕಾಗಿ ಕೇಳ್ಕೊತೀನಿ. ಸೊ ಇವತ್ತಿನ ನಾವು ಒಂದು ಪಾಠನ ಆರಂಭ ಮಾಡೋದಕ್ಕೆ ನೋಡ್ಬೇಕಾದ್ರೆ ಲಾಸ್ಟ್ ಟೈಮ್ ನಾವು ಮಾಡ್ಬೇಕಾದ್ರೆ ಆ ಒಂದು ಚಾಪ್ಟರ್ನ ಮುಗಿಸಿದ್ರಿ. ಅಂದ್ರೆ ದ ಪ್ರಪೋಸ್ಡ್ ರೆಮಿಡೀಸ್ ಅದರ ಲೋಕದಲ್ಲಿ ಬರುವಂತ ಒಂದು ವಿಪತ್ತುಗಳಿಗೆ ಲೋಕದ ಜನಗಳು ಕೊಡುವಂತ ಒಂದು ಆಲೋಚನೆಗಳು ಏನು, ಕೊನೆಯದಾಗಿ ಬರ್ತಾರೆ ರಸಲ್ ಕೊಡುವಂತ ಆಲೋಚನೆ ಏನು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅದರ. ಸೊ ಈ ಏನೇ ಆಲೋಚನೆ ಕೊಟ್ಟರು ಕೂಡ ಈ ಬರೋಂತ ವಿಪತ್ತುಗಳನ್ನ ತಡೆದಕ್ಕೆ ಸಾಧ್ಯನೇ ಇಲ್ಲ. ಸೊ ಅದು ಬರಲೇಬೇಕಾಗ್ತದೆ, ಅದನ್ನು ಅವಾಯ್ಡ್ ಮಾಡೋಕೆ ಏನ್ ಮಾಡೋಕ್ಕಾಗಲ್ಲ, ಏನೋ ಸಾಧ್ಯನೇ ಇಲ್ಲ ಅಂತ ಏನ್ ಮಾಡ್ತಾರೆ ಅಲ್ಲಿ ಅದು ಮಾತು ಹೇಳ್ಬಿಟ್ಟು ಏನ್ ಮಾಡ್ತಾರೆ ಮುಂದೆ ನಾವು ಏನು ಎದುರು ನೋಡ್ಬೇಕು, ದೇವ್ರ ಮಕ್ಳು ಏನ್ ಎದುರು ನೋಡ್ಬೇಕು, ದೇವ್ರ ಮಕ್ಳು ಹೆಂಗಿರ್ಬೇಕು ಅಂತ ಏನ್ ಮಾಡ್ತಾರೆ ಕೆಲವೊಂದು ಸಜೆಷನ್ಸ್ ಹೇಳ್ತಾರೆ ಅದರ. ಸೊ ದೇವ್ರ ಮಕ್ಳು ಏನಾಗಿರ್ಬೇಕು ಅಂದ್ರೆ ಸಿನ್ಸಿಯರ್ ಆಗಿರ್ಬೇಕು, ಯಾವ ರೀತಿ ಏನು ಮೋಸ ವ್ಯವಹಾರಗಳಲ್ಲಿ ಏನ್ ಮಾಡ್ಕೋಬಾರ್ದು, ಕೈ ಹಾಕೋದಿಕ್ ಹೋಗ್ಬಾರ್ದು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಯಾಕಂದ್ರೆ ನಾವಿರೋಂಥ ದಿನಗಳು ಎಂಥ ದಿನದಲ್ಲಿ ಇದ್ದೀರಿ ಅಂತಂದ್ರೆ ಲಾಸ್ಟ್ ಡೇಸ್, ಲಾಸ್ಟ್ ಡೇಸ್ ಅಂತ ಹೇಳ್ಬೇಕ್ರೆ ಎಲ್ಲ ಗುಪ್ತವಾಗಿರೋಂಥ ವಿಚಾರಗಳೆಲ್ಲ ಬಯಲಿಗೆ ಬರೋಂಥ ಒಂದು ಸಮಯದಲ್ಲಿದೆ. ಅದನ್ನ ನೋಡ್ಬೇಕ್ರೆ ನಾವು ಗುಪ್ತವಾಗಿ ಏನಾರ ಮಾಡ್ತೀರಿ, ಯಾರು ಗೊತ್ತಾಗದಿರಿ ಈ ಥರ ಇಟ್ಬಿಡಿದ್ರೆ ಅಂತ ನಾವು ತಿಳ್ಕೊಂಡಂದ್ರೆ ಅದು ನಮ್ಮ ಭ್ರಮೆ ಅಷ್ಟೇ ಅದರ. ಯಾಕಂದ್ರೆ ದೇವರು ಲೋಕದವ್ರನ್ನೇ ಬಿಟ್ಟಿಲ್ಲ ಅಂತಂದ್ರೆ ಈ ನಮ್ಮನ್ನ ಬಿಡ್ತಾರೆ ಅಂತಂದ್ರೆ ನಮ್ಮನ್ನ ಖಂಡಿತವಾಗಿ ಮಾಡೋದಿಲ್ಲ, ಅವರು ಬಿಡೋದಿಕ್ಕೆ ಹೋಗೋದಿಲ್ಲ ಅದರ. ಅದಕ್ಕೆ ಲೋಕದವ್ರಿಗೆ ಇವಾಗ ತೀರ್ಪು ಶುರು ಆಗಿದೆ ಅಂದ್ರೆ ಇಂಡಿವಿಜುವಲ್ ಜಜ್ಮೆಂಟ್ ಆಗಿಲ್ಲ ಇನ್ನ ಸರ್ ಆಗಿಲ್ಲ. ಜಜ್ಮೆಂಟ್ ಇರೋದೇನೆ ಆಸ್ ಎ ಸಿಸ್ಟಮ್ ಅದರ. ಸೊ ಸಿಸ್ಟಮ್ನ ದೇವ್ರ ಜಜ್ಮೆಂಟ್ ಮಾಡ್ಬೇಕಾದ್ರೆ ಸಿಸ್ಟಮ್ ಇರೋದನ್ನ ಹೊರಗಡೆ ಮಾಡ್ತಾರಲ್ಲ ತಡ್ತಾರೆ ಅದರ. ಸೊ ನಮ್ಮ ಗತಿ ಏನೋ ಅದೇ ಹೇಳ್ತಾ ಬಿಡ್ತಾರೆ ಸರ್ ಅಲ್ಲ, ನಾವು ಹೆಂಗಿರ್ಬೇಕು ಅಂತ ನೋಡಿದ್ದೀನಿ. ಫಸ್ಟ್ ಪೀಟರ್ ಥರ್ಡ್ ಚಾಪ್ಟರ್ ಸಾರಿ ಫಸ್ಟ್ ಪೀಟರ್ 4th chapter 17th verse. ನ್ಯಾಯ ತೀರ್ಪು ದೇವருடைய வீட்டிலே தோங்கும் காலமாய் இருக்கிறது. முந்தே நம்மிடத்திலே அது தோங்கினால் தேவனுடைய சுவிசேஷத்திற்கு கீழ்படியாதவர்களின் ನೋಡಿ ಅವ್ರ ಗತಿನ ಹೆಂಗಿರ್ಬೇಕು ಅಂತ ಹೇಳ್ತಾರೆ ಅದ್ರ. ಇವಾಗ ನಾವು ನೋಡಿದ್ದು ಓದುವ ಈ ಸ್ಥಿತಿ ನೋಡ್ಬೇಕ್ರೆ ಅವ್ರ ಗತಿ ಹೆಂಗಿರ್ತದೆ ಅಂದ್ಬಿಟ್ಟು, ಅವ್ರ ಗತಿನ ಹೆಂಗಿರ್ಬೇಕ್ರೆ ರಿವರ್ಸ್ ನಾವು ಥಿಂಕ್ ಮಾಡ್ಬೇಕು ನಮ್ಗೆ ಹೆಂಗಪ್ಪ ಇರ್ತದೆ ಅಂತಂದ್ಬಿಟ್ಟು. ಅದರ ಸರಿ ಹೇಳ್ಬೇಕು ಬ್ರದರ್ ಅಸಲ ಹೇಳ್ತಾರೆ ಏನ್ ಹೇಳ್ತಾರೆ ಈ ಕಾಲದಲ್ಲಿ ಲೋಕದವ್ರನಲ್ಲಿರಿ ಲೋಕದಲ್ಲಿರಿ ಲೋಕದವ್ರ ತರ ಏನ್ ಮಾಡ್ಕೊಬಿಡಿ ಇರೋದಕ್ಕೆ ಹೋಗ್ಬಿಡಿ ಅಂತ ಏನ್ ಮಾಡ್ತಾರೆ ನಮ್ಗೆ ಅಡ್ವೈಸ್ ಕೊಡ್ತಾರೆ. ಸರ್ ಲೋಕದಲ್ಲಿರಿ ಲೋಕದವ್ರ ತರ ಇಟ್ಬಿಡಿ ಅಂತಂದ್ರೆ ಯಾವ ತರ ಲೋಕದಲ್ಲಿ ವ್ಯವಹಾರಗಳು ಮಾಡ್ಬೇಕು, ಯಾವ ತರ ಬಿಸ್ನೆಸ್ ಮಾಡ್ಬೇಕು, ಯಾವ ತರ ಮಾತಾಡ್ಬೇಕು, ಅದರ ಅನ್ಸೆಲ್ಫಿಶ್ ಆಗಿ ಅದ್ರ ಅನ್ಕಮಿಟಸ್ ಆಗಿ ಅದ್ರ ಏನಾಗಿರ್ಬೇಕು, ನಾವು ಸಿನ್ಸಿಯರ್ ಆಗಿ ಡೆಡಿಕೇಟೆಡ್ ಆಗಿ ಇರಬೇಕು ಅಂತ ಏನ್ ಮಾಡ್ತಾರೆ ಅಲ್ಲಿ. ಅಲ್ಲಿ ಹಿಪೋಕ್ರಸಿ ಆಗಿರ್ಬಾರ್ದು, ಎಲ್ಲ ವಿಚಾರದಲ್ಲಿ ಇರಬೇಕು, ಒಂದು ಜಸ್ಟಿಸ್ ಮತ್ತೆ ಹಾನೆಸ್ಟ್ ಏನಾಗಿರ್ಬೇಕು ಇರಬೇಕು ಅಂತ ಏನ್ ಮಾಡ್ತಾರೆ ಬ್ರದರ್ಸ್ ಏನ್ ಮಾಡ್ತಾರೆ ನಮ್ಗೆ ಅಡ್ವೈಸ್ ಮಾಡ್ತಾರೆ ಅದರ. ಸೊ ಈ ವಾರದ ನಾವು ಈ ಒಂದು ಕಾರ್ಯಕ್ಕೆ ಬರೋಣ. ಈ ವಾರದ ಒಂದು ಸ್ಟಡಿ ನೋಡ್ಬೇಕಾದ್ರೆ ಯಾವ್ದಂತಂದ್ರೆ ಚಾಪ್ಟರ್ 11 ದ ಬ್ಯಾಟಲ್ ಆಫ್ ಆರ್ಮಗೆಡಾನ್ ಅಂತಂದ್ಬಿಟ್ಟು ಒಂದು ಚಾಪ್ಟರ್ ಚಾಪ್ಟರ್ ನಂಬರ್ 11 ಅಂದ್ರೆ ಅದನ್ನ ನಾವೇನ್ ಮಾಡೋಣ ಓದೋಣ ಅದರ. ಯಾರು ಓದ್ತೀರ ತಮಿಳಲ್ಲಿ? ಅರ್ಮಗೆಡಾನ್ ಯುದ್ಧಂ ದೀರ್ಘದರ್ಶಿಗಳ ಪಲ್ವೇರ ಯುದ್ಧಗಳಲ್ಲಿ ಅಡೆಯಾಳನ್ನ ಕೋರಪಟ್ಟ ವರಪೋಹಂ ಉಪದ್ರವಂ ನೋಡ್ರ. ಸೊ ನೋಡ್ಬೇಕಾದ್ರೆ ಹೇಳ್ತಾರೆ ಅಂದ್ರೆ ಈ ಬರುವಂತ ವಿಪತ್ತು ಅದಕ್ಕೆ ಬೈಬಲ್ ಕೊಡೋಂತ ಡೆಫಿನೇಷನ್ ಏನ್ ಹೆಸರು ಅಂತಂದ್ರೆ ದ ಬ್ಯಾಟಲ್ ಆಫ್ ಆರ್ಮಗೆಡಾನ್ ಅಂತ ಹೇಳ್ತಾರೆ. ಆರ್ಮಗೆಡಾನ್ ಅಂತಂದ್ಬಿಟ್ಟು ಬೈಬಲ್ ಬರ್ತಾನೆ ರೆವಲೇಷನ್ ಅಲ್ಲಿ ಒಂದೇ ಒಂದ್ ಜಾಗ ಒಂದೇ ಸತಿ ಬರುವಂತ ಒಂದು ಮಾತು ಅದು ಅದರ. ಸೊ ಅದೇನಪ್ಪ ಅದು ಮಾತು ಅಂತಂದ್ರೆ ಒಂದು ಯುದ್ಧ ಭೂಮಿಗೆ ಅವನ್ನೆಲ್ಲ ಸೇರಿಸುವಂತೆ. ಆ ಯುದ್ಧ ಭೂಮಿಯ ಹೆಸರು ಏನು ಅಂತ ಬೈಬಲ್ ಓದ್ತಂತಂದ್ರೆ ಆ ಜಾಗಕ್ಕೆ ಹೆಸರು ಏನಂತಂದ್ರೆ ಆರ್ಮಗೆಡಾನ್ ಅಂತ ಏನ್ ಮಾಡ್ತಾರೆ ಅದನ್ನ ಅಲ್ಲಿ ಹೇಳ್ತಾರೆ ಅದರ. ಅದನ್ನ ನಾವು ಓದೋಣ ರೆವಲೇಷನ್ 16:16 ನೋಡಿ. ರೆವಲೇಷನ್ 16:16 ಆ ದೆವ್ವಗಳು ಮೂರು ರಾಜರನ್ನು ಇಬ್ರಿಯ ಭಾಷೆಯಲ್ಲಿ ಅರ್ಮಗೆಡಾನ್ ಎಂಬ ಹೆಸರುಳ್ಳ ಸ್ಥಳಕ್ಕೆ ಕೂಡಿಸಿದವು. ನೋಡ್ರ ಅರ್ಮಗೆಡಾನ್ ಎಂಬುವಂತ ಯುದ್ಧ ಸ್ಥಳಕ್ಕೆ ಏನ್ ಮಾಡೋದ ಕೂಡಿಸಿದವು ಅಂತ ಹೇಳಿದ್ರ ಈ ಆರ್ಮಗೆಡಾನ್ ಅಂದ್ರೆ ಯುದ್ಧ ಭೂಮಿನ ಎಲ್ಲಪ್ಪ ಐತೆ ಲೋಕದಲ್ಲಿ ಇದೆಯಾ ಅಂತಂದ್ರೆ ಅದಕ್ಕೇನು ಹೇಳ್ತಾರೆ ಬರ್ತಾರೆ ಅಸಲು ಫಸ್ಟ್ ಹೇಳ್ಬೇಕಂದ್ರೆ ದ ಅಪ್ರೋಚಿಂಗ್ ಟ್ರಬಲ್ ವೇರಿಯಸ್ಲಿ ಸಿಂಬಲೈಸ್ ಬೈ ದ ಪ್ರೊಫೆಟ್ಸ್ ಅಂತ ಏನ್ ಮಾಡ್ತಾರೆ ಒಂದು ಪಾಯಿಂಟ್ ಹೇಳ್ತಾರೆ ಅದರ. ಅಂದ್ರೆ ಬರುವಂತ ಒಂದು ವಿಪತ್ತು ಆ ಬರುವಂತ ಯುದ್ಧ ಭೂಮಿ ಆ ಬರುವಂತ ಯುದ್ಧಕ್ಕೆ ಬಂದ್ಬಿಟ್ಟು ಹಳೆ ಕಾಲದ ಪ್ರವಾದಿಗಳು ಏನ್ ಮಾಡೋದು ಆಲ್ರೆಡಿ ಏನ್ ಮಾಡಿದ್ರು ಒಂದ್ ಕಡೆ ಹೇಳಿದ್ರು ಆಲ್ರೆಡಿ ಸಿಂಬಲೈಸ್ ಮಾಡಿದ್ರು ಪ್ರವಾದನೆಯಲ್ಲಿ ಅನೇಕ ರೀತಿಯಲ್ಲಿ ಮಾಡೋ ದೇವರು ಹೇಳಿದ್ರೆ ಅಂತ ಹೇಳ್ತಾರೆ. ಸಂಗ್ರೆ ಆರ್ಮಗೆಡಾನ್ ಅಂತ ಏನಂತಂದ್ರೆ ಆಕ್ಚುಲಿ ಮೆಡಿಗೋ ಅಂತಂದ್ಬಿಟ್ಟು ಒಂದು ಜಾಗ ಆಯ್ತು
ಇಲ್ಲಿ ಇಸ್ರೇಲ್ ಅಲ್ಲಿ ಅಂದ್ರೆ ಯೆರೂಸಲೇಮ್ ಅಲ್ಲಿ ತಗ್ಗಿತ್ತು ಏನಂದ್ರೆ ಯೆರೂಸಲೇಮ್ ಅಂದ್ಬಿಟ್ಟು ಒಂದು ಬೆಟ್ಟದ ಮೇಲೆ ಕಟ್ಟಿರ್ತ ಸ್ಥಳ ಅದರ ಜೆರೂಸಲೇಮ್ ಅಂತ ಅಂತಾರೆ ಅದು ಎಲ್ಲಿತ್ತು ಅಂದ್ರೆ ಇಸ್ರೇಲ್ ಅಲ್ಲಿ ಒಂದು ಬೆಟ್ಟದ ಮೇಲೆ ಮೌಂಟ್ ಝಯನ್ ಪರ್ವತದ ಮೇಲೆ ಇದ್ದಿದ್ದಾರೆ ಅಂದ್ರೆ ಜೆರೂಸಲೇಮ್ ಅಂತ ಒಂದು ಫೋರ್ಟ್ ಇತ್ತು ಅದರ ಆ ಫೋರ್ಟ್ ಅಲ್ಲಿ ಏನಿದ್ದಾರೆ ಅಂದ್ರೆ ಡೇವಿಡ್ ಕಿಂಗ್ ಆಗಿ ಏನ್ ಮಾಡ್ತಾರೆ ಜೆರೂಸಲಮ್ ರೂಲ್ ಮಾಡ್ತಿರ್ತಾರೆ ಅದ್ರ ಅದಕ್ಕೆ ಹೇಳ್ಬೇಕಾದ್ರೆ ಜೆರೂಸಲೇಮ್ ನ ಇಸ್ರೇಲ್ ನ ರಾಜ ಆಗ್ಬೇಕಾದ್ರೆ ದಾವಿದ್ ಬಿಟ್ಟು ಇನ್ನ ಜೆರೂಸಲೇಮ್ ನ ಕಾಂಕರ್ ಮಾಡಿರಲ್ಲ ಅಂದ್ರ ಸೊ ಅದಕ್ಕೆ ಏನ್ ಮಾಡ್ತಾನೆ ಅದಾಗಿದ ನಂತರ ಜೆರೂಸಲೇಮ್ ಏನ್ ಮಾಡ ಕಾಂಕರ್ ಮಾಡ್ಕೊಡೋದು ಅಂದ್ರೆ ಇಡೀ ಇಸ್ರೇಲ್ ಯಾಕೆ ದಾವಿದ್ ಅಂತ ಕೇಳಿರ್ತಾರೆ ಸೊ ಯಾವಾಗ ದಾವಿದ ಇದನ್ನ ಕ್ಯಾಪ್ಚರ್ ಮಾಡ್ಕೊತಾರೆ ಅವಾಗ ಬೆಟ್ಟನ ಕೂಗಣೆ ಮಾಡೋದನ್ನ ಆಳ್ವಿಕೆ ಮಾಡುದು ಅದ ಹೆಂಗಿತ್ತು ಅಂದ್ರೆ ಈ ಕಡೆ ಒಂದ್ ಬೆಟ್ಟ ಈ ಕಡೆ ಒಂದ್ ಬೆಟ್ಟ ಸೆಂಟ್ರಲ್ ಇತ್ತು ಒಂದ್ ತಗ್ಗಿತ್ತು ಅಂದ್ರೆ ಆ ತಗ್ಗ ಅಂದ್ರೆ ದೊಡ್ಡ ಬ್ಯಾಟಲ್ ಫೀಲ್ಡ್ ಅದು ಅದರ ಹಳೆ ಕಾಲದಲ್ಲಿ ಬ್ಯಾಟ್ಲ್ ಆಡ್ಬೇಕಾದ್ರೆ ಏನ್ ಮಾಡೋರು ಆ ಒಂದು ಯುದ್ಧ ಭೂಮಿನೇ ಮಾಡೋರು ಬ್ಯಾಟ್ಲ್ ಆಡೋರು ಆ ಫೀಲ್ಡ್ಗೆನೆ ಹೆಸರು ಅಂದ್ರೆ ದ ಪ್ಲೇಸ್ ಆಫ್ ಮೆಡಿಗೋ ಅಂತ ಹೆಸರು ಆ ಒಂದು ಜಾಗಕ್ಕೆನೆ ಬೈಬಲ್ ಏನ್ ಕರೆದು ಆರ್ಮಗೆಡನ್ ಯುದ್ಧ ಸ್ಥಳ ಅಂತ ಏನ್ ಮಾಡ್ತಾರೆ ಅಲ್ಲಿ ಕರೀತಾರೆ ಏನ್ ಹಿಂಗ್ ಹೇಳ್ತಾರೆ ಅಂತಂದ್ರೆ ಹಳೆ ಕಾಲದಲ್ಲಿ ಇಸ್ರೇಲ್ಗೆ ಯುದ್ಧ ಆಡೋ ಸಂದರ್ಭದಲ್ಲಿ ಎಲ್ಲಾ ಶತ್ರುಗಳನ್ನ ಯಾವ ಜಾಗದಲ್ಲಿ ಸೇರಿಸೋರು ಇದೇ ಯುದ್ಧ ಭೂಮಿಗೆ ಮಾಡೋರು ಸೇರ್ತಾರೆ ಗಿಡ್ಯೋನ್ ಅದ್ರ ಗಿಡ್ಯೋನ್ ಏನ್ ಮಾಡ್ತಾರೆ ಯುದ್ಧಕ್ಕೆ ಏನ್ ಮಾಡ್ತಾರೆ ಹೋಗ್ತಾರೆ ಅಂದ್ರೆ ಹೆಜ್ಜೆನ ಕರ್ಕೊಂಡು ಹೋಗ್ತಾರೆ ಮುಂದೆ ಜನ ಕೊಡಕ್ತಾ ಅದರ ಹೆಜ್ಜೆ ಯುದ್ಧ ಯಾರು ಯುದ್ಧ ಆಡೋರು ಗಿಡ್ಯೋನು ಫೈಟ್ ಮಾಡಲ್ಲ ಯಾರು ಶತ್ರು ಅವಾಗ ಫಿಲಿಸ್ಟೈನ್ಸ್ ಓ ನಾನು ಹೇಳ್ತಾರೆ ಬೈಬಲ್ ಯಾರು ಗಿಡ್ಯೋನು ನೀವು ಯಾವ ಗಿಡ್ಯೋನು ಹೇಳ್ತಾ ಇದೀರಾ ಮಿಡಿಯನೈಟ್ಸ್ ಓಕೆನಾ ಸೊ ಬೈಬಲ್ ಅಲ್ಲಿ ಗಿಡ್ಯೋನು ಮಿಡಿಯನೈಟ್ಸ್ ಮನೆ ಮಾಡಿದ್ರು ಯುದ್ಧಕ್ಕೆ ಹೋದ್ರು ಆಯ್ತಾ ಸರಿ ಇವಾಗ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಎಷ್ಟು ಜನ ಮಿಡಿಯನೈಟ್ಸ್ ಇದ್ರು ಅಂತ ನೋಡೋದ್ರೆ ಎಷ್ಟು ಜನ ಇದ್ರು 120,000 ಜನ ಇದ್ರು ಅದರ ಸೊ ದೇವ್ರೆ ಮಾಡಿದ್ರೆ 300 ಕಲ್ಬಿಟ್ಟು ಮುಂದೆ ಯುದ್ಧಕ್ಕೆ ಹೋಗು ಅಂತ ಹೇಳ್ತಾರಲ್ಲ ಏನ್ ತೊಗೊಳೋದ್ರು ಯುದ್ಧಕ್ಕೆ ಆಡ್ಬೇಕಾದ್ರೆ ಮೂರು ವಸ್ತುಗಳು ಏನ ಒಂದು ಮಡಿಕೆ ಅಂದ್ರೆ ಆಮೇಲೆ ಟಿವಿ ಟಿ ವೆರಿ ಗುಡ್ ಅಪ್ರಮ ಅವರು ಎಕರತ್ತೆ ಏನ ಮಾಡೋರು ಎರಡು ಬಂದಾರ ಮೂರು ತೊಗೊಂಡ್ಬಿಟ್ಟು ಏನ್ ಮಾಡೋರು ಯುದ್ಧಕ್ಕೆ ಹೋಗು ಅಂತ ಹೇಳ್ತಾರಲ್ಲ ಯುದ್ಧ ಆಡಕ್ ಬರ್ಬೇಕಾದ್ರೆ ಇವ್ರು ಎಲ್ಲಿದ್ದಿದ್ರು ಅಂದ್ರೆ ಆ ಏನ್ರಿ ಆ ಒಂದು ಹೇಳ್ತಾರೆ ಬೆಟ್ಟದ ಮೇಲೆ ಬೆಟ್ಟದ ಮೇಲೆ ಏನ್ ನೋಡ್ತಾರೆ ಕೇಳಿದ್ದಿದ್ ಯಾರಂತ ಎಲ್ಲ ಶತ್ರುಗಳು ಬಿಡ್ತಾರೆ ಯುದ್ಧ ಭೂಮಿಯಲ್ಲಿ ಎಲ್ಲರೂ ಆಚೆ ಏನ್ ಮಾಡ್ತಾರೆ ಡೇರೆಗಳು ಹಾಕೊಂಡ್ಬಿಟ್ಟು ರೆಡಿ ಆಗಿರ್ತಾರೆ ಅಲ್ವರ ಸೊ ಅವಾಗ ಗಿಡಿಯೋನ್ ಯುದ್ಧಕ್ಕೆ ಹೋಗ್ಬೇಕು ಎಲ್ಲ ಹೋಗ್ತಾರೆ ಬೆಟ್ಟದ ಮೇಲೆ ಏನ್ ಮಾಡ್ತಾರೆ ತಗಕ್ಕೆ ಬರ್ತಾ ಅವ್ರು ಯುದ್ಧ ಆಡಿದ್ದೆ ಇಲ್ಲ ಅಂದ್ರೆ ಆ ಬ್ಯಾಟಲ್ ಫೀಲ್ಡ್ ಅಲ್ಲೇ ಅಲ್ವರ ಸೊ ಅವಾಗ ಯುದ್ಧ ಆಡ್ತಾ ಹೋಗ್ತೀನಿ ಯುದ್ಧ ಆಡ್ಬೇಕಾದ್ರೆ ಗಿಡಿಯೋನು ಮತ್ತೆ ಅವ್ರ ಸೈನಿಕರೆಲ್ಲ ಯುದ್ಧ ಆಡಿದ್ರ ಯುದ್ಧ ಆಡಿಲ್ಲ ಮತ್ತೆ ಹಂಗೆ ಮ್ಯಾಚ್ ಹಂಗೆ ಮುಗ್ದೈತ ಟಾಸ್ ಹಾಕಿಲ್ಲ ಏನಿಲ್ಲ ವ್ಯಾನ್ ಮ್ಯಾಚ್ ವಿನ್ನ ಅಲ್ವರ ಇವರು ಕೆಳಗಡೆ ಮೇಡೆಯಿಂದ ಓಡ್ಬೋದಕ್ಕೆ ಯುದ್ಧ ಏನಾಗಿತ್ತು ಯುದ್ಧನೇ ಮುಗ್ದೋಗಿತ್ತು ಅಂದ್ರೆ ಅದಕ್ಕೆ ಹೇಳೋದು ಬ್ಯಾಟ್ಲ್ ಆಫ್ ಆರ್ಮಗೆಡನ್ ಅಂದ್ರೆ ಹಿಂಗೆ ಅದರ ದೇವ್ರ ಏನ್ ಮಾಡ್ತಾರೆ ಮೇಲ್ಗಡೆಯಿಂದ ಎಂತ ಯುದ್ಧಕ್ಕೆಲ್ಲ ಸಿದ್ಧತೆ ಮಾಡ್ತಾರೆ ಕ್ಯಾಡೆ ಬರೋದಕ್ಕೆ ಯುದ್ಧ ಏನಾಗಿರ್ತದೆ ಫಿನಿಶ್ಡ್ ಅದರ ಆಲ್ರೆಡಿ ಏನ್ ಮಾಡ್ತಾರೆ ಅದಕ್ಕೆಲ್ಲ ಫೋರ್ಸಸ್ಗಳನ್ನ ದೇವ್ರ ಏನ್ ಮಾಡ್ತಾರೆ ಸೇರಿಸ್ತಾವ್ರೆ ಅದನ್ನ ಹೇಳೋದು ಅಂದ್ರೆ ಬ್ಯಾಟ್ಲ್ ಆಫ್ ಆರ್ಮಗೆಡನ್ಗೆ ಅದಕ್ಕೆ ಇದಕ್ಕಿಂತ ಮುಂಚೆ ನೋಡಿದ್ರೆ ಅಂದ್ರೆ ಹೆಂಗೆ ಈ ಸೈನ್ಯನ ದೇವ್ರ ಏನ್ ಮಾಡ್ತಾವ್ರೆ ಕುಡಿಸ್ತಾವ್ರೆ ಅದರ ಹೆಂಗಿದ್ದಾರೆ ಜನಗಳಿಗೆ ಗೊತ್ತಿಲ್ಲ ಓ ಈ ಸೈನ್ಯ ಕುಡಿಸ್ಕೊಂಬಿಟ್ಟು ಎಲ್ಲ ಏನ್ ತಿಳ್ಕೊಂಬಿಟ್ಟೆ ಅದು ಈ ವಾರದಲ್ಲಿ ಸೂಪರ್ ಆಗಿ ಹೇಳ್ತಾರೆ ಹೋದ್ರೆ ಹೇಳ್ತಾರೆ ಹೆಂಗೆ ಒಂದಂತ ಮಾತು ಹೇಳ್ತಾರೆ ಅಂತ ಅದರ ನೋಡ್ಬೇಕಾದ್ರೆ ಎಲ್ಲ ಏನ್ ತಿಳ್ಕೊಂಬಿಟ್ಟು ಎಲ್ಲ ಏನೋ ಚೆನ್ನಾಗಿ ನಡೀತದೆ ಓ ಜಗತ್ ಸಖತ್ತಾಗಿದೆ ಡೆವಲಪ್ ಆಗ್ತಾ ಇರ್ಬಿಟ್ಟು ಅಲ್ಲ ಹಂಗಿಲ್ಲ ಅದೆಲ್ಲ ಬಂದ್ಬಿಟ್ಟು ಏನಂದ್ರೆ ಜಸ್ಟ್ ಒಂದು ಹೊದಿಕೆ ಇದೆಲ್ಲ ಬಿಟ್ಟು ಹೋಗ್ತಾರೆ ಭಯಂಕರ ಆಗಿದ್ದ ವಿಪತ್ತು ಏನಾಗ್ತದೆ ಬರ್ತಾರೆ ಅಂತ ಏನ್ ಮಾಡ್ತಾರೆ ಹೇಳ್ತಾ ಇದ್ರು ಆ ರೀತಿ ನೋಡ್ಬೇಕಾದ್ರೆ ಇದಾಗಿದ್ದಲ್ಲಿ ಆ ಒಂದು ಏನ್ ಆ ಒಂದು ತಗ್ಗಲ್ಲಿ ಹೇಳ್ತಾರೆ ಅಬ್ರಾಮ್ ಅದರ 5 ಜನ ಅರಸರ ಮೇಲೆ ಯುದ್ಧಕ್ಕೆ ಹೋಗ್ತಾರೆ ಅದರ ನೋಡ್ಬೇಕಾದ್ರೆ ಸೋದಮನ್ ಗೊಬ್ಬರ ಅದರ ಸೋದಮನ್ ಗೊಬ್ಬರ ಎಲ್ಲಿದ್ದು ಸೋದಮನ್ ಗೊಬ್ಬರ ಎಲ್ಲಿದ್ದ ಇರಾಕ್ ಅಲ್ಲ ಇರಾನ್ ಅಲ್ಲ ಸೋದಮನ್ ಗೊಬ್ಬರ ನಾಶ ಮಾಡ್ತಾರಲ್ಲ ದೇವರ ಅಗ್ನಿಯಿಂದ ಅದೆಲ್ಲಿತ್ತು ಇರಾಕ್ ಅಲ್ಲಿ ಇತ್ತು ಅದರ ಸಿ ಇವಾಗ ಸೋದಮನ್ ಗೊಬ್ಬರ ನಾಶ ಮಾಡ್ಬಿಟ್ರಲ್ಲ ಅದು ನಾಶ ಆಗಿರೋ ಸೋದಮನ್ ಗೊಬ್ಬರ ಏನಾಗಿದೆ ಇವಾಗ ಇವಾಗ ಇದೆಯಾ ಏನಾಗಿದೆ ಇವಾಗ ಅದ್ಗೇನ ಹೆಸರು ಇವಾಗ ಡೆಡ್ ಸಿ ಇದೆ ಹಂಗ ಸೋದಮನ್ ಗೊಬ್ಬರ ಇದ್ದಿದ್ದಲ್ಲಿ ಇರಾಕ್ ಅಲ್ಲ ಡೆಡ್ ಸಿ ಇರಾಕ್ ಅಲ್ಲ ಇದ್ದಾ ಅದು ನೈಲ್ ನದಿ ಅದರ ಡೆಡ್ ಸಿ ಅಂದ್ರೆ ಉಂಗ್ಲಿ ಒನ್ ರಿವರ್ ಇಸ್ ದೇರ್ ಇನ್ ಇಸ್ರೇಲ್ ಯಾವ್ದು ರಿವರ್ ಹೇಳಿ ಯೋರ್ಡನ್ ಯೋರ್ಡನ್ ಎಂಡ್ ಎಲ್ಲಿ ಡೆಡ್ ಸಿ ಅಂದ್ರೆ ಡೆಡ್ ಸಿ ಎಲ್ಲಿದೆ ಅಮೆರಿಕಲ್ ಐತಾ ಇಸ್ರೇಲ್ ಇದೆ ಹಂಗಾದ್ರೆ ಇದೇನು ಕೇಳಿದೆ ಅಂದ್ರೆ ಅಬ್ರಾಮ್ ಸೋದಮನ್ ಜೊತೆ ಕ್ಯಾಪ್ಟಿವಿಟಿ ಕೊಡ ತಗೊಳ್ತಾ ಅವ ಯುದ್ಧ ಕಾಣ್ಬೇಕು ಕೂಡ ಅದು ಇದೇ ಬ್ಯಾಟಲ್ ಫೀಲ್ಡ್ ಅಲ್ಲಿ ಆಡೋದು ಜೆನಿಸಿಸ್ 13 ಚಾಪ್ಟರ್ ಅಲ್ಲಿ ಬರ್ತಾ ಮನೆಗೆ ಓದಿ ಅಂತೇಳಿದ್ರ ಸೊ ಇದೆಲ್ಲ ಏನ್ ರೆಫರೆನ್ಸ್ ಅಂದ್ರೆ ಎಲ್ಲಾ ಇಸ್ರೇಲ್ ಜನರು ಪ್ರಮುಖವಾಗಿರುವಂತಹ ಯುದ್ಧಗಳು ಇಲ್ಲೇ ಆಗಿರೋದು ಜೋಶಫತ್ ಅಹಾಬ್ ರಾಜ
ಅದರ ಅಹಾಬ್ ಜಾಜ ಏನಂತಾರೆ ಇನ್ನೊಬ್ಬ ರಾಜನ ಸೇರ್ಕೊಂಡು ಯೋಶಾಫತ್ ಮೇಲೆ ಅಂತ ಯುದ್ಧಕ್ಕೆ ಬರ್ಬೇಕು ಅವಾಗ ಏನಾಯ್ತು ಆವಾಗ ಇದೇ ಫೀಲ್ಡ್ ಅಲ್ಲಿ ಏನಾಗಿತ್ತು ಸೋದಮನ್ ಗುಮ್ರ ಬೈಬಲ್ ಐತಲ್ಲ ಅವ್ರಿಲ್ಲ ಡ್ಯೂಟ್ರಾನಮಿ ಹೇಳ್ತೀನಿ ಬರೀ ಸೋದಮನ್ ಗುಮ್ರ ಅಲ್ಲ ಅಲ್ಲ ಇನ್ನ ಎರಡು ಊರ್ನ ಏನ್ ಮಾಡ್ತಾರೆ ದೇವ್ರು ನಾಶ ಮಾಡ ಟೋಟಲ್ ನಾಲ್ಕು ಊರ್ನ ನಾಶ ಮಾಡಿದ್ರು ಆ ನಾಲ್ಕು ಊರನ್ನೇ ಡೆಡ್ಸಿ ಅಲ್ವ ಸೊ ಅದಕ್ಕೆ ಅಲ್ಲಿ ಉಪ್ಪಿನ ಅಂಶ ಏನಾಗಿದೆ ತುಂಬಾ ಜಾಸ್ತಿ ಇದೆ ಅದರ ಏನೇ ನೋಡ್ಬೇಕಾದ್ರೆ ಇದು ಏನಂದ್ರೆ ಅದೇ ಹೇಳ್ತಾರೆ ಎಲ್ಲಾ ಪ್ರೊಫೆಟ್ಸ್ ಹೇಳಿರೋದು ಯಾವ್ದ್ರ ಬಗ್ಗೆ ಅಂದ್ರೆ ಈ ಪಿಕ್ಟೋರಿಯಲ್ ವೇ ಏನ್ ಮಾಡೋದ್ರಲ್ಲ ಹಳೆ ಕಾಲ ಅಂತ ಎಲ್ಲ ಯುದ್ಧಗಳಿಗೆ ಇದೆ ಒಂದು ಛಾಯೆ ಅದಕ್ಕೆ ನೋಡ್ಬೇಕಾದ್ರೆ ಯಾರೋ ಒಬ್ರು ಪ್ರಶ್ನೆ ಕೇಳ್ತಾರೆ ಏನಕ್ಕಪ್ಪ ದೇವ್ರಿಗೆ ಇಸ್ರೇಲ್ಗೆ ಲ್ಯಾಂಡ್ ಕೊಡ್ಬೇಕು ಅಂದ್ರೆ ದಿಸ್ ಇಸ್ ಒನ್ ಆಫ್ ದ ರೀಸನ್ಸ್ ಏನಿದೆ ರೀಸನ್ಸ್ ಅಂದ್ರೆ ನೋಡಿ ಜೆರೆಮಿಯಾ 32:20 ನೋಡಿ ಜೆರೆಮಿಯಾ 32:20 ಐಗುಪ್ತ ದೇಶದಲ್ಲಿ ಮಹಾಕಾರ್ಯಗಳನ್ನು ಉತ್ಪತ್ತಗಳನ್ನು ನಡೆಸಿ ಈ ದಿನದವರೆಗೆ ಸ್ವಲ್ಪ ಮುಂಚೆ ನೋಡಿದ್ರಿ ನೀನು ನೀನು ಐಗುಪ್ತ ದೇಶ ಅದಕ್ಕಿಂತ ಮುಂಚೆ மற்ற மனுஷருக்குள்ளும் அடையாளங்களையும் தேவரு அதுபுத்தங்கள் அந்த ಅದಕ್ಕೆ ಇಂಗ್ಲಿಷ್ ಬರ್ತಾರೆ ವಿಚ್ ಹ್ಯಾಸ್ ಸೆಟ್ ಸೈನ್ಸ್ ಅಂಡ್ ವಂಡರ್ಸ್ ಇನ್ ದ ಲ್ಯಾಂಡ್ ಆಫ್ ಈಜಿಪ್ಟ್ ಈವನ್ ಅಂಡ್ ಟು ದಿಸ್ ಡೇ ಅಂಡ್ ಇನ್ ಇಸ್ರಾಯೇಲ್ ಅಂಡ್ ಅಮಂಗ್ ಅದರ್ ಮೆನ್ ಅಂಡ್ ಹ್ಯಾಸ್ ಮೇಡ್ ದಿ ನೇಮ್ ಆಸ್ ಅಟ್ ದಿಸ್ ಡೇ ಅಂತ ಹೇಳ್ತಾರೆ ದೇವರು ಇಸ್ರೇಲ್ ಅಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನ ಇಟ್ಬಿಟ್ಟು ಇದರಿಂದ ದೇವರು ಏನ್ ಮಾಡೋ ಒಳ್ಳೆ ಹೆಸರನ್ನ ತಂದಾರಂತೆ ಏನಪ್ಪ ಏನಕ್ಕೆ ಅದಕ್ಕೆ ಇಸ್ರೇಲ್ಗೆ ಲ್ಯಾಂಡ್ ಅನ್ನು ಕೊಟ್ಟಿದ್ರು ಯಾಕೆ ಸ್ಪೆಷಲ್ ಫೀಚರ್ಸ್ ಇದೆ ಆ ಸ್ಪೆಷಲ್ ಫೀಚರ್ಸ್ ಎಲ್ಲ ಮುಂದೆ ಬರುವಂತ ಕಾರ್ಯಗಳಿಗೆಲ್ಲ ಟೈಪ್ ಆಂಟಿ ಟೈಪ್ ಆಗಿದೆ ಅದರ ಅದೊಂದಿಗೆ ಫಸ್ಟ್ ಪಾಯಿಂಟ್ ಹೇಳೋದ್ರೆ ಅಂತ ಹೇಳ್ಬಿಡುದ್ರೆ ಅಸಲು ಬರುವಂತ ವಿಪತ್ತು ಹಳೆಗಾಲದ ಪ್ರವಾದಿಗಳಂತ ಮಕ್ಕಳಿಗೆ ಏನಾಗಿದೆಲ್ಲ ಛಾಯೆಗಳು ಎಲ್ಲ ಆಡಿಯೋ ಪ್ರೊಫೆಸ್ ಮಾಡಿದ್ರು ಸಿಂಬಲೈಸ್ ಮಾಡಿದ್ರು ಅಂತ ಹೇಳ್ತಾರೆ ನೆಕ್ಸ್ಟ್ ಬುದ್ಧಾರ ನೋಡ್ರ ಈ ಒಂದು ಅರ್ಮಗಿಡ ನಿರ್ಧಾರ ದೇವ್ರ ಫಸ್ಟೇ ಎಲ್ಲಿ ನೋಡಿಸ್ಬಿಟ್ರು ಅಂದ್ರೆ ಒಂದ್ ಚಿಕ್ಕದಾಗ ಒಂದು ಸ್ಯಾಂಪಲ್ ನೋಡ್ಸೋದಂತೆ ಒಂದ್ ಮಾಡಲ್ ಅಂದ್ರೆ ಏನಪ್ಪ ನೋಡ್ಸೋದಂದ್ರೆ ಎಪ್ಪತ್ತನೇ ಕಿಪಿಯಲ್ಲಿ ಇಸ್ರೇಲ್ ನಾಶ ಆಗಿರೋದ್ರಲ್ಲಿ ಏನ್ ಮಾಡೋದು ದೇವ್ರು ನೋಡ್ತಿದ್ರ ಇಸ್ರೇಲ್ ನೋಡ್ಬೇಕ್ರೆ ವರ್ಲ್ಡ್ ಅಲ್ಲೇ ಸೂಪರ್ ಆ ಕಾಲದಲ್ಲಿ ಅಂತ ಒಳ್ಳೆ ಒಂದು ಘನತೆ ಗೌರವದಲ್ಲಿ ಇದ್ದಂತ ಒಂದು ರಾಜ್ಯ 1978 ಇಸ್ರೇಲ್ ಔಟ್ ಆಫ್ ದ ವರ್ಲ್ಡ್ ಮ್ಯಾಪ್ ಅಂದ್ರೆ ಹೆಂಗ್ ಗೊತ್ತಾಯ್ತು ಅಂತಂದ್ರೆ ರಾಜ್ಯ ಇಲ್ದಿರೋ ರೀತಿಲಿ ಆಗ್ಬಿಡ್ತು ಅಂದ್ರೆ ರಾಜ್ಯದ ಒಂದು ಕೇಡು ಆ ರಾಜ್ಯದ ನಾಶನ ಹೆಂಗಿರ್ಬೇಕು ಭಯಂಕರವಾಗಿ ಏನಾಗಿರ್ಬೇಕು ಇದ್ದಿರ್ಬೇಕು ಅಂದ್ರೆ ಇದು ಏನಕ್ಕೆ ಛಾಯೆ ಅಂತಂದ್ರೆ ಇಸ್ರೇಲ್ ನಡೆದಿರೋದು ಮುಂದೆ ಫ್ಯೂಚರ್ ಅಂದ್ರೆ ಆರಂಭ ಗಿಡ ಇಡೀ ಲೋಕದಲ್ಲಿ ಎಲ್ಲಾ ರಾಜ್ಯ ನಡೆಯುತ್ತೆ ಕಾರ್ಯಗಳಿಗೆ ಇದೆ ಅವರ ಜಸ್ಟ್ ಒಂದು ಸ್ಮಾಲ್ ಎಕ್ಸಾಂಪಲ್ ಅಂತ ಹೇಳ್ತಾರೆ ನೆಕ್ಸ್ಟ್ ಫ್ರೆಂಚ್ ರೆವಲ್ಯೂಷನ್ ಅದರ ಅದೇ ಫ್ರೆಂಚ್ ರೆವಲ್ಯೂಷನ್ ಅಂದ್ರೆ ಏನಂತಂದ್ರೆ ಇವಾಗ ನಾವು ಏನಂತಾರೆ ಫ್ರಾನ್ಸ್ ರೋಮ್ ಅಲ್ಲ ರೋಮ್ ಅಂತ ಹೇಳ್ಬೇಕು ಒಂದ್ ಕಾಲದಲ್ಲಿ ಹೇಳ್ರಿ ಇಡೀ ಏಷ್ಯಾ ಇಡೀ ಯುರೋಪ್ ಎಲ್ಲಾ ಇದ್ದಿದ್ ಯಾರ ಕೈಲಿ ಅಂದ್ರೆ ರೋಮ್ ರೋಮ್ ರಾಜ್ಯ ಅಂತ ಹೇಳ್ಬೇಕಂದ್ರೆ ಏನ್ರಿ ಅಂತಂದ್ರೆ ಸೀದಾ ಮೆಡಿಟೇರಿಯನ್ ಸೀಯಿಂದ ಹಿಡಿದು ಪೆಸಿಫಿಕ್ ಓಷನ್ ಅಟ್ಲಾಂಟಿಕ್ ಓಷನ್ ಇವೆಲ್ಲ ಫುಲ್ ಆವರ್ಸ್ಕೊಂಡಿರೋದು ಯಾವ ರಾಜ್ಯ ಅಂತ ಹೇಳ್ಬೇಕಂದ್ರೆ ಏನಂದ್ರೆ ಆ ಒಂದು ರೋಮ್ ರಾಜ್ಯ ಅಂತ ಹೇಳಿದ್ರು ಅದರ ಈ ಕಾಲದಲ್ಲಿ ಹೇಳಿದ್ರೆ ಒಂದ್ ದೇಶದ ಬಾರ್ಡರ್ ಹೇಳ್ಬೇಕಂದ್ರೆ ಏನ್ ಹೇಳ್ತಾರೆ ಅದೇ ನೋಡಿ ಅಲ್ಲಿ ಸೂರತ್ ಐತಲ್ಲ ಸೂರತ್ನಿಂದ ಕನ್ಯಾಕುಮಾರಿ ಐತೆ ಐದರ ಹೇಳ್ತಾರೆ ಆ ಕಾಲದಲ್ಲಿ ಹಂಗಾರೆ ಹೇಳ್ತಾರೆ ಸಮುದ್ರದಿಂದ ಸಮುದ್ರಕ್ಕೆ ಲೆಕ್ಕ ಅದಕ್ಕೆ ದೇವ್ರ ಇವ್ರಿಗೆ ಅಬ್ರಾಹಿಂ ಆಶೀರ್ವಾದ ಮಾಡೋಕೆ ಹೇಳ್ತಾರೆ ನೈನ್ ಅಲ್ಲಿ ನೈಲ್ ನದಿಯಿಂದ ಹೇಳಿ ಯುಫ್ರೆಟಿಸ್ ನದಿಯವರಿಗೆ ಯಾರು ಕೊಡ್ತೀನಿ ಲ್ಯಾಂಡ್ನ ಮೆಡಿಟರೇನ್ ಸೀಯಿಂದ ಇದ್ರ ಕೊಡ್ತೀನಿ ಅಂತ ಹೇಳ್ತಾರೆ ಅದರ ಯಾಕೆ ಅಂದ್ರೆ ಸಮುದ್ರ ಹೇಳ್ಬಿಟ್ರೆ ಸಮುದ್ರ ಒಳಗಡೆ ಬರುವಂತ ಎಲ್ಲಾ ಎಲೆಗಳು ಯಾರ್ದು ಇವ್ರದ್ದೆ ಅಂತಂದ್ರೆ ಇವೆಲ್ಲ ಏನ್ಬಿಟ್ರು ಬಾರ್ಡರ್ಗಳಿಗೆ ಫಿಕ್ಸ್ ಮಾಡಿ ಅದೇ ನೋಡ್ಬೇಕಂದ್ರೆ ಏನ್ ಹೇಳ್ತಾರೆ ಫ್ರೆಂಚ್ ರೆವಲ್ಯೂಷನ್ ಅಂತ ಹೇಳ್ಬೇಕಂದ್ರೆ ಇಡೀ ಭಯಂಕರವಾಗಿ ದೊಡ್ಡ ರೋಮ್ ರಾಜ್ಯ ಚದ್ರ ಚದ್ರವಾಗಿ ಪೀಸ್ ಪೀಸ್ ಆಗಿದೆ ಯಾವಾಗಂದ್ರೆ ಫ್ರೆಂಚ್ ರೆವಲ್ಯೂಷನ್ ಸೊ ಫ್ರೆಂಚ್ ರೆವಲ್ಯೂಷನ್ ಇದು ಒಂದು ಸಾಂಪಲ್ ಅಂತ ಹೇಳ್ತಾರೆ ಅಂದ್ರೆ ಏನೋ ಫಸ್ಟ್ ಒಂದು ಚಿಕ್ಕದಾಗ ಒಂದು ಏನಂತಾರೆ ಒಂದು ನೋಡ್ಸೋ ಸಾಂಪಲ್ ಅದಕ್ಕೆ ಸ್ವಲ್ಪ ದೊಡ್ಡದಾಗಿರೋ ಇನ್ನೊಂದು ಸಾಂಪಲ್ ನೋಡ್ತಾರೆ ಅದು ಫ್ರೆಂಚ್ ರೆವಲ್ಯೂಷನ್ ಇದಕ್ಕಿಂತ ಎಲ್ಲಕ್ಕಿಂತ ಗ್ರೇಟ್ ಆಗಿರೋದು ಯಾರಂದ್ರೆ ಆರ್ಮಗೆಡಾನ್ ಅಂತ ಹೇಳ್ತಾರೆ ಆಮ್ ನೆಕ್ಸ್ಟ್ ಫ್ರೆಂಚ್ ಪುರಚೇಲ ಮಡಲಪಡಿಸಲ್ಪಟ್ಟದೆ ಅದನ್ನುಡಿಯ ಪೊದುವಾನ ಗುಣಾದೇಶ್ಯಮ ನೋಡ್ರ ಇದು ಪೊದುವಾನ ಗುಣಾದೇಶ್ಯಮ ಅಪರಮ ವಿಸ್ತಾರಮು ಅದರ ಏನ್ ಹೇಳ್ತಾರೆ ಇಸ್ ಜನರಲ್ ಕ್ಯಾರೆಕ್ಟರ್ ಅನ್ ಎಕ್ಸ್ಟೆಂಟ್ ಏನಕ್ಕೆ ಇದೆಲ್ಲ ಆಯ್ತು ಅದರ ಏನ್ ಕಾರಣಗಳು ಏನ್ ಕಾರಣದಿಂದ ಇವೆಲ್ಲ ಬಂತು ಅದರ ಇದು ಎಲ್ಲಿವರೆಗೂ ಹೋಯ್ತು ಅದರ ಏನಕ್ಕೆ ವಿಪತ್ತುಗಳು ಸಂಭವಿಸ್ತಾರೆ ಅಂದ್ಬಿಟ್ಟು ಅದಕ್ಕೆ ಕಾರಣಗಳನ್ನ ಹೇಳ್ತಾರೆ ಅದರ ಇದೇ ರೀತಿ ಸಂಭವಿಸ್ತಾರೆ ಅಂತ ಹೇಳ್ತಾರೆ ಆಮೇಲೆ ಅದನ್ನುಡಿಯ ಪೊದುವಾನ ಮಹಾಪೇರು ಸೇನೈ ಅಂದ್ರೆ ಅದಕ್ಕೆ ಬೈ ನೋಡ್ಬೇಕ್ರೆ ಸೇನಾಧೀಶ್ವರನಾಗಿದ್ದಂತ
ಯಹೋವನು ಅಂತ ಹೇಳ್ತಾರೆ. ಸೇನಾಧೀಶ್ವರ ಅಂತ ಹೇಳ್ತಾರ, ಏನ್ ಸೇನಾಧೀಶ್ವರ ಅಂತಾರೆ? ದೇವರೇನು ಸೇನೆಗಿನ ಇಟ್ಕೊಳೋರ ಯುದ್ಧ ಆಡಕ್ಕೆ? ಅದರ ಸೇನೆ ಐತೆ ಬೈಬಲ್ನಲ್ಲಿ ಹೇಳೋದು. ಅಂದ್ರೆ ಗಾಡ್ ಹ್ಯಾಸ್ ಗಾಟ್ ಎ ಆರ್ಮಿ ಅದರ. ಆ ಆರ್ಮಿಗೆ ಏನು ಈಶ್ವರ ಯಾರೋ, ಈಶ್ವರ ಅಂದ್ರೆ ಲೀಡರ್ ಅದರ. ಸೇನಾಧೀಶ್ವರ ಅಂದ್ರೆ ಅವ್ರದೊಂದು ಸೇನೆ ಇದೆ, ಆ ಸೇನೆಗೆ ಲೀಡರ್ ಯಾರು ಅಂತ ಅನ್ಬೇಕಾದ್ರೆ ಏನ್ರಿ ಅವ್ರ ತಂದೆ ದೇವರು ಮತ್ತೆ ಎಸ್ ಅವ್ರ ರೆಪ್ರೆಸೆಂಟ್ ಆಗಿರ್ತ ಕ್ರೈಸ್ಟ್. ಅದಕ್ಕೆ ಹೇಳ್ತಾರೆ ಬೈಬಲಲ್ಲಿ ಒಂದು ಮಾತು ಹೇಳ್ತಾರೆ, ಏನ್ ಹೇಳ್ತಾರೆ ಅಂತಂದ್ರೆ ದ ಲಾರ್ಡ್ ಆಫ್ ಹೋಸ್ಟ್ ಅಂತ ಹೇಳ್ತಾರೆ. ಲಾರ್ಡ್ ಆಫ್ ಹೋಸ್ಟ್ ಅನ್ನೋ ಹೋಸ್ಟ್ ಅಂದ್ರೆ ಏನಂದ್ರೆ ಒಂದು ದೊಡ್ಡ ಗ್ಯಾದರಿಂಗ್ ಅಂತಾರ. ಆ ಗ್ಯಾದರಿಂಗ್ಗೆ ಆ ಗ್ರೂಪ್ಗೆ ಒಬ್ರು ಏನೋ ಲೀಡರ್ ಹೇಳ್ತಾರೆ ಯಾರಂತಂದ್ರೆ ಅದೇ ನಮ್ಮ ರಕ್ಷಕ ಅಂತ ಯೇಸು ಕ್ರಿಸ್ತ. ನೋಡಿ ಯೋಯೆಲ್, ಯೋಯೆಲ್ ಅಲ್ಲಿ ಎರಡನೇ ಅಧ್ಯಾಯದಲ್ಲಿ ಯೋಯೆಲ್ ಸೆಕೆಂಡ್ ಚಾಪ್ಟರ್ ನೋಡಿ ಸೆಕೆಂಡ್ ಚಾಪ್ಟರ್ಲಿ ಫಸ್ಟ್ ವರ್ಸ್ ಆಮೇಲೆ ಸೆಕೆಂಡ್ ವರ್ಸ್ ನೋಡಿ. ಬಲತ ಜಾತಿ ತೀವ್ರವಾಗಿ ಬರ್ತಾರಂತೆ ಅಲ್ವರ. ಈ ಬಲದ ಜಾತಿನ ಯಾರ ನೋಡ್ಬೇಕ್ರೆ ಏನಂದ್ರೆ ತಂದೆ ದೇವರಿಗಿದಂತ ಒಂದು ದೊಡ್ಡ ಸೈನ್ಯ ಅಲ್ವರ. ನೋಡಿ ಅವ್ರು ಹೆಂಗಿರ್ತಾರಂತೆ, ಫಿಫ್ತ್ ವರ್ಸ್ ಪಡಿಗಿಸ್ತಾರೆ, ಅಂಜಾದ ವರ್ಷ ಅಂತ ಪಡಿಗಿಸ್ತಾರೆ, ನಾಲ್ಕು ವರ್ಷ ಪಡಿಗಿಸ್ತಾರೆ, ನಾಲ್ಕು ವರ್ಷ. ಹೆಂಗಿದೆ ಆತರ ಏನಾಗಿದೆ ದೇವರ ಒಂದು ಸೈನ್ಯ ಅದ್ರಲ್ಲಿ ಹೇಳ್ಬೇಕ್ರೆ ಚರ್ಚ್ ಕ್ಲಾಸ್ಗೆ ಏನ್ ಮಾಡೋದಲ್ಲಿ ಅಲ್ಲಿ ಹೇಳೋದು ಅದ್ರ ದೇವರ ಒಂದು ಸೈನ್ಯ ಏನ್ ಮಾಡ್ತಾರೆ ರೆಡಿ ಮಾಡ್ತಾವ್ರೆ ಅಂತ ಅಂತಂದ್ರೆ. ಸೊ ಅದಕ್ಕೆ ಹೇಳ್ಬೇಕು ದೇವರ ಸೈನ್ಯ ಅಂದ್ರೆ ಯಾರು ಅದರ. ಅದಕ್ಕೆ ಒಂದು ದೇವರ ಸೈನ್ಯ ಇದು, ಇನ್ನೊಂದು ದೇವರ ಸೈನ್ಯ ಯಾರು ಅಂತಂದ್ರೆ ಈ ಲೋಕದಲ್ಲಿ ಈ ಒಂದು ಕೆಟ್ಟದ್ದು ಒಳ್ಳೇದಿದೆಲ್ಲ ಅದರ, ಈ ಕೆಟ್ಟದ್ದು ಈ ಒಳ್ಳೇದ್ ಕಡೆ ಇದೆಲ್ಲ ಒಳ್ಳೇದ ದೇವ್ರ ಏನ್ ಮಾಡ್ತಾರೆ ಒಂದು ಸೈನ್ಯ ಏನ್ ಮಾಡ್ತಾರೆ ಸೇರಿಸ್ತಾರೆ ಅಂತ ಹೇಳ್ತಾರೆ. ಈ ಭೂಮಿ ಜಗಳ ನೋಡ್ತೀರಿ, ಆ ಫೋರ್ಸ್ ಏನ್ ಮಾಡ್ತಾರೆ ದೇವರು ಗಾಡ್ಸ್ ಗ್ರೇಟ್ ಆರ್ಮಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಆಮ್ ನೆಕ್ಸ್ಟ್ ಅದರ ದ ವರ್ಸ್ಟ್ ಆಫ್ ದ ಹೀಟನ್ ಅದರ ಅಂದ್ರೆ ಅನ್ಯ ಜನಾಂಗದಲ್ಲಿ ಭಯಂಕರ ಮೋಸವಾಗಿದೆ ಜನಗಳು ಅವರೇ ಅದರ. ಇವ್ರನ್ನ ಈ ಟೈಮ್ ದೇವ್ರೇನ್ ಮಾಡಿದೆ ಕಾದಿರಿಸಿಟ್ಕೊಳೋರಂತೆ. ಏನಕ್ಕೆ ಭಯಂಕರ ವರ್ಸ್ಟ್ ಆಗಿರೋ ಮೋಸ ಆಗಿರೋ ಜನಗಳು ಇವಾಗ ಇದ್ರೇನೆ ಟ್ರಬಲ್ ಹೆಂಗಿರ್ತದೆ ಜಾಸ್ತಿ ಇರ್ತದೆ ಅದರ. ಎಲ್ಲರೂ ಚೆನ್ನಾಗಿದ್ಬಿಟ್ರೆ ಹೆಂಗಿರ್ತದೆ? ಹಾ ಸಮಾಧಾನವಾಗಿರ್ತಾರೆ ನೋಡಿದ್ದೀನಿ, ಕರೆಕ್ಟಾಗಿ ಹೇಳಿದ್ರೆ ಇಲ್ಲಾಂದ್ರೆ ಗಲಿಬಿಲಿಗಳು ಜಾಸ್ತಿ. ಐಸಾಯ 57:1 ನೀತಿಮಾನ್ ಮಣಿಂದು ಹೋಗಿರಾನ್ ವೈಕ್ರದಿಲ್ಲ, ಯಾರು ಮನಸ್ಸಿಗೆ ತೊಡದೇ ಇರುವಂತೆ ಅದರ. ಆಮೇಲೆ ನೆಕ್ಸ್ಟ್ ಬುದ್ಧಿಮಾನ್ ಎಡ್ತುಕೊಳ್ಳ ಪಡಿಗ್ರಾರ್ಗಳ್ ತೀಂಗು ವರದಕ್ಕೂ ಮುನ್ನೆ ನೀತಿಮಾನ್ ಎಡ್ತುಕೊಳ್ಳ ಹೊರತರ ಸಿಂದಿಪಾರಿಲ್ಲೇ ಅದರ. ಅದನ್ನ ನೋಡ್ಬೇಕು ಹೇಳ್ತಾರೆ. ದುಷ್ಟರು ತುಂಬಾ ಜಾಸ್ತಿ ದಿನ ಆಗ್ತಾರೆ ಗೊತ್ತಿತ್ತು. ಅದಕ್ಕೆ ಹೇಳಿದ್ರೆ ಹೆಸರು ಸತ್ತಬಿಟ್ರೆ ಅಯ್ಯೋ ಪಾಪ ಒಳ್ಳೆ ಮನುಷ್ಯ ಅವನೇನಪ್ಪ ಮಾಡಿದ್ದ ಅದರ. ಛೇ ಒಳ್ಳೆಯವ್ರ ಕಾಲನೇ ಇಲ್ಲಪ್ಪ ಅದರ. ನೀತಿ ಮಂತ್ರ ಏನಾಗ್ಬಿಡ್ತು ಇಲ್ಲಿ ಸತ್ತೋಗ್ಬಿಟ್ರೆ ಅಂತ ಕರೆಕ್ಟಾಗ ಬೈಬಲ್ ಅದೇ ಹೇಳೋದು ಅದರ. ಯಾಕೆಂದ್ರೆ ದೇವ್ರ ಕೆಟ್ಟವ್ರು ನೆಲಗಿಟ್ಟವ್ರೆ ಕೆಟ್ಟ ಟೈಮ್ಗೆ ಏನು ಮಾಡೋರೆ ಇಟ್ಟವ್ರ ಕೆಟ್ಟ ಟೈಮ್ ಇಟ್ಟಿರೋದು ಏನಕ್ಕೆ ಅಂತಂದ್ರೆ ನೋಡಿ ನೆಕ್ಸ್ಟ್ ಹೇಳ್ತಾರೆ. ಐಸಾಯ 57:20 ಸರ್ ಹಂಗೆ ಓದಿ ಅದಲ್ಲೇ. ಹಾಂ ಅದೇ ಅದು ಹೇಳೋದೇ ಕೆಟ್ಟವ್ರ ಬಗ್ಗೆನೆ. ನೆಕ್ಸ್ಟ್ ಓದ್ಕೊ ಬನ್ನಿ ಮುಂದಕ್ಕೆ. ಹಾಂ ಅದಲ್ಲೇ 20th verse. ದುಷ್ಟರು ಇರೋದೇ ಹೆಂಗೆ ಅಂತಂದ್ರೆ ಎಂತ ಕಡಲ್ ಅಂತೆ ಗೊಂದಲಿಕಂ ಕಡಲ್ ಅದರ. ಯಾವಾಗ ಕಡಲ್ ಬಂದ್ಬಿಟ್ಟು ಸೈಲೆಂಟ್ ಆಗಿತ್ತ ಕಡಲ್ ಸೈಲೆಂಟ್ ಆಗಿದ್ರೆ ಅಷ್ಟೇ ಕಣ ಶಾಕ್ ಆಗ್ಬಿಡ್ತಾರೆ ಅದರ. ಸೈಲೆಂಟ್ ಆಗಿರಲ್ಲ ಅದು ಹೆಂಗಿದ್ರೆ ದುಷ್ಟರು ಹಂಗೆ ಅದ್ರ. ಯಾವಾಗ ಏನ್ ಮಾಡ್ತಿರ್ತಾರೆ ನೋಡಿ ನೆಕ್ಸ್ಟ್ ಏನ್ ಮಾಡ್ತಾರೆ ಹೆಂಗ್ ಕಾಡ್ತಾರೆ. ಅಷ್ಟೇ ಅದ್ ಕೆಲ್ಸಾನೇ ಏನಂದ್ರೆ ಬರೀ ಕೆಸರು ತೆಗ್ದೆ ಮಾಡಿ ಇವಾಗ ಹೊರಗಡೆ ಹಾಕದೇನ್ರಿ ಅದನ್ನ ಕೆಲ್ಸ. ಅದ್ಗೆ ನೋಡಿ ನೆಕ್ಸ್ಟ್ ಹೇಳ್ತಾರೆ. ಹಾ
துன்மார்க்கு சமாதானம் இல்லை என்று தேவன் சொல்றார் துன்மார்க்கு சமாதானம் இல்லை அங்க துஷ்டர்கள்லாம் சேர்த்துட்டே தேவர் கெளிகே என்றதுரே விபத்தின காலக்கு அதிக ஏழ்தர் படுத்த அசலு இவெல்ல கிரேட் டைம் ஆஃப் ட்ரோல் பாய்க்கிட்ட முன்ச்ச அநேக ஜன நீதிவந்த தேவரே ஃபஸ்டே ದೇವರು ಎತ್ಕೊಂಡ್ ಬಿಡ್ತಾರೆ ಅಂತ ಅಲ್ವರ ಅದೇ ದುಷ್ಟರ ರಿಸರ್ವ್ ಮಾಡಿರೋದಕ್ಕೆ ಯಾವ ದಿನಕ್ಕೆ ಅಂತ ವರ್ಸ್ಟ್ ಡೇಗೆ ವರ್ಸ್ಟ್ ಪೀಪಲ್ನ ರಿಸರ್ವ್ ಮಾಡಿ ಅದಕ್ಕೆ ಹೇಳ್ತಾರೆ ಹೇಳ್ಬೇಕಾದ್ರೆ ದ ವರ್ಸ್ಟ್ ಆಫ್ ದ ಹೀತನ್ ಅದ ಇವ್ರು ನೋಡ್ತಿರಲ್ಲ ಎಂತೆಂಥ ಜನಗಳು ಅದು ಅನ್ಯ ಜನಾಂಗದಲ್ಲಿ ಭಯಂಕರ ಮೋಸವಾಗಿದ್ದ ಜನಗಳು ಅಂದ್ರ ಟಿ ವಿ ಪೇಪರಲ್ಲಿ ಬರೋದೆಲ್ಲ ಒಳ್ಳೆಯವ್ರಿಗೆ ಇರ್ತದ ಒಳ್ಳೆಯವ್ರ ಬಗ್ಗೆ ನೋಡೋದು ಯಾರು ಟಿ ವಿನೇ ನೋಡಲ್ಲ ನ್ಯೂಸ್ ಪೇಪರ್ಗಳು ಸೇಲೇ ಆಗಲ್ಲ ಬರೀ ಇರೋದೇ ಅವ್ರ ಬಗ್ಗೆ ಕೆಟ್ಟವರು ಕೆಟ್ಟವರು ಸತ್ತರೆ 10 ದಿನ 40 ದಿನ 1 ವರ್ಷ ನೆನಪಿರ್ತದೆ ಒಳ್ಳೆಯ ಸತ್ರ ನೆನಪಿರಲ್ಲ ನೋಡಿ ಅದಕ್ಕೆ ನರೇಂದ್ರ ಮೋದಿ ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ಬಿಟ್ಟಾರೆ ಅದರ ಶಾಶ್ವತವಾಗಿ ನೆನಪಾಗಿರ್ಬೇಕು ಅಂತ ಆ ತರ ನೋಡ್ಬೇಕಾದ್ರೆ ದುಷ್ಟನ್ ಇಟ್ಟಿರೋದು ಯಾರಂತೆ ದೇವರು ಒಂದು ಕೆಟ್ಟ ಕಾಲಕ್ಕೆ ಮಾಡೋ ದೇವ್ರನ್ನ ಇಟ್ಕೊಂಡ್ರೆ ಅದೇ ಇಲ್ಲಿ ಯೋಯಲ್ ಹೇಳ್ತೀನಿ ನೋಡ್ತೀರಿ ಯೋಯಲ್ ಯೋಯಲ್ ಅಲ್ಲಿ ಹಾ 3rd chapter 9th verse 10th verse ನೋಡ್ರಿ ಇದೆಲ್ಲ ಹೇಳಿ ಅಂತ ಹೇಳ್ತಾರೆ ಫಸ್ಟ್ ಹೋಗ್ಬಿಟ್ಟು ಅನ್ಯ ಜನರ ಏನ್ ನೀವು ಹೇಳ್ರಿ ಇಸ್ರೇಲ್ ಜನಗಳಿಗೆಲ್ಲ ಅನ್ಯ ಜನರ ವಾರ್ತೆ ಏನದು ದೇವ್ರು ಹೇಳೋದೇನಂದ್ರೆ ಯುದ್ಧಕ್ಕೆ ಏನ್ ಮಾಡ ನೀವು ರೆಡಿ ಮಾಡ್ರಿ ಅಂತ ಅಂದ್ಬಿಟ್ಟು ದೇವ್ರು ಯಾರು ಹೇಳ್ತಾರೆ ಅಂದ್ರೆ ದೇವ್ರು ಒಬ್ರಿಗೆ ಹೇಳ್ತಾರೆ ಅಂತಂದ್ರೆ ಆ ಯುದ್ಧಕ್ಕೆ ರೆಡಿ ಆಯ್ತಾರ ಇಲ್ವಾ ಇವ್ರು ಆಯ್ತಾರ ಇಲ್ಲ ದೇವ್ರು ರೆಡಿ ಮಾಡಿಸ್ತಾರೆ ಅಲ್ವರ ಅದಕ್ಕೆ ಯಹೋವನ ವಾರ್ತೆ ಹೇಗಿದೆ ಏನಂತಾರೆ ಮನೆ ಮಳೆ ತರ ಇದೆ ಮಳೆ ಹನಿತಾರ ಅಂತ ಹೇಳ್ತಾರೆ ಬೈಬಲ್ ಅಂದ್ರೆ ಯಹೋವನ ವಾರ್ತೆ ಆಕಾಶದಿಂದ ಬಿದ್ರೆ ಕೆಲಸ ಮಾಡಿದ್ರೆ ವಾಪಸ್ ಏನಾಗೋದಿಲ್ಲ ಹೋಗೋದೇ ಇಲ್ಲ ಮಳೆ ಹನಿ ಬಂದ್ಬಿಟ್ಟು ಭೂಮಿ ಬಿದ್ದಮೇಲೆ ಆಗ್ತಾರೆ ಅದು ಕ್ರಿಯೆ ಏನ್ ಮಾಡ್ತಾರೆ ಮಾಡೇ ಮಾಡ್ತಾರೆ ಹೋಗಿ ಭೂಮಿಗೆ ಏನ್ ಮಾಡ್ಕೊ ಒಳ್ಳೆ ಬೆಲೆ ಕೊಡೋ ರೀತಿ ಏನ್ ಮಾಡ್ತಾರೆ ಅದಕ್ಕೆ ಕ್ರಿಯೆ ಮಾಡೇ ಮಾಡ್ತಾರೆ ಆಮೇಲೆ ಎಲ್ಲ ಹೋಗೋದು ತಿರ್ಗ ಮೇಡ ಹೋಗೋದಿಕ್ಕೆ ಸಾಧ್ಯ ಆ ತರ ಯಹೋವನ ವಾರ್ತೆ ಅಂದ್ಬಿಟ್ರು ಅಂದ್ರೆ ದೇವ್ರಿಗೆ ಹೇಳ್ಬಿಟ್ರೆ ಅಂತಂದ್ರೆ ಇದನ್ ಯಾರಿಗೆ ಹೋಗಿ ಹೇಳಿ ಅಂತಂದ್ರೆ ದೇವರು ಸಿಚುವೇಶನ್ ಹೆಂಗ್ ಕ್ರಿಯೇಟ್ ಮಾಡ್ತಾರೆ ಅಂದ್ರೆ ಅನ್ಯ ಜನರಿಗೆ ಈ ಒಂದು ನ್ಯೂಸ್ ಮುಟ್ಬೇಕು ಏನ್ ಮುಟ್ಬೇಕು ಅಂದ್ರೆ ಎಲ್ಲಾರು ಸುಮ್ಮನೆ ಮಾಡ್ರಪ್ಪ ಎಲ್ಲಾರು ಏನ್ ಮಾಡ್ರಿ ಸೀದಾ ಇವಾಗ ರೊಚ್ಚಿಗೆದ್ಕೊಳ್ಳಿ ಏನ್ ಮಾಡ್ರಿ ಯುದ್ಧಕ್ಕೆ ಏನ್ ಮಾಡ್ರಿ ನೀವು ಸಿದ್ಧವಾಗಿ ಆಮೇಲೆ ಇಲ್ಲ ಪಡೀ ಸರ್ ಬೈಬಲ್ ಪರಾಕ್ರಮಶಾಲಿಗಳ ಅಂದ್ರೇನು ಎಲ್ಲ ನಿದ್ದೆ ಮಾಡ್ತಾವ್ರೆ ಎಲ್ಲ ಕ್ಯಾಮ್ ಪೀಸ್ ಆಗಿ ಸಮಾಧಾನ ಆಗ್ರೆ ಏನ್ ಮಾಡ್ರಿ ಎಲ್ಲ ಯಾರು ಬಿಡ್ಬಿಟ್ರೆ ಎಬ್ಬಿಸ್ರಿಲ್ಲ ಯಾಕೆ ಅಂತ ಅದು ಅದು ಲೋ ಕ್ಲಾಸ್ ಹೈ ಕ್ಲಾಸ್ ಅಲ್ಲಿ ಥಿಂಕ್ ಮಾಡಲ್ಲ ದೊಡ್ಡ ದೊಡ್ಡ ಇದರ ವಾರ್ ಲಾರ್ಡ್ಸ್ ಅಂತ ಹೇಳ್ತಾರೆ ಅದರ ನಮ್ ಕಾಲ ಇವಾಗೆಲ್ಲ ರೌಡಿಸಮ್ ಇಲ್ಲ ಬ್ರದರ್ ಅದರ ಇವ್ ನಮ್ ಇಂಡಿಯಾ ಏನೋ ಪರವಾಗಿಲ್ಲ ಸ್ವಲ್ಪ ಹೇಳ್ತಾರೆ ಈ ಏನಂತಾರೆ ಈ ರೂಲ್ಸ್ ರೆಗ್ಯುಲೇಷನ್ಸ್ ಅಂತಿದೆ ಅದೇ ನಾವು ಲಾಸ್ಟ್ ಟೈಮ್ ನೋಡ್ಬೇಕು ಹೇಳ್ದಲ್ಲ ಇಮ್ಯಾಜಿನ್ ಮಾಡಿ ರೂಲ್ಸ್ ರೆಗ್ಯುಲೇಷನ್ಸ್ ಇದೆ ಇದು ಮಿನಿ ಪಾಕಿಸ್ತಾನ ಈ ಸ್ವಲ್ಪ ಬಾರ್ಡರ್ ಬಿಟ್ಟು ಹಾಕೊಡೋದ್ರೆ ಇದು ಸ್ವಲ್ಪ ಡೀಸೆಂಟು ಅದರ ಇನ್ ಸ್ವಲ್ಪ ಒಳಗಡೆ ಹೋದ್ರೆ ಇನ್ನೂ ವರ್ಷ್ಟು ಇಮ್ಯಾಜಿನ್ ಮಾಡ್ರಿ ಇದೇನು ಇಲ್ಲ ಪಾಕಿಸ್ತಾನಲ್ಲಿ ಹಿಂಗಿರ್ಬೋದು ಅಫ್ಘಾನಿಸ್ತಾನಲ್ಲಿ ಹಿಂಗಿರ್ಬೋದು ಅದರ ಅಲ್ಲೆಲ್ಲ ಬಂದ್ಬಿಟ್ಟು ಏನಂದ್ರೆ ವಾರ್ ಲಾರ್ಡ್ಸ್ ಅಂತ ಹೇಳ್ತಾರೆ ಸೊಮಾಲಿಯಲ್ಲೆಲ್ಲ ಏನಂದ್ರೆ ವಾರ್ ಲಾರ್ಡ್ಸ್ ಅಂದ್ರೆ ಇಲ್ಲಿ ಚಿಕ್ಕ ಪುಟ್ಟ ರೌಡಿಗಳಿದೆಲ್ಲ ಆ ತರ ಫುಲ್ಲು ವಾರ್ ಲಾರ್ಡ್ ಅಂತಾರೆ ಆ ಏರಿಯಾನೇ ಒಂದು ಆ ಏರಿಯಲ್ಲಿ ಯಾರು ಇವ್ನು ಬಿಟ್ಟು ಏನ್ ಮಾಡಂಗಿಲ್ಲ ಏನೇ ಟ್ರಾನ್ಸಾಕ್ಷನ್ ಅಂತ ಏನು ವ್ಯವಹಾರ ಮಾಡಂಗಿಲ್ಲ ಏನೇ ಮಾಡಿದ್ರು ಅದಕ್ಕೆ ಇದೇನ್ ಬಿಡ್ಬೇಕು ನಿಮಗೆ ಕಮಿಷನ್ ಬಿಡ್ಬೇಕು ಏನು ಸಿಟಿಸನ್ ಮಾತ್ರ ಅಲ್ಲ ಈವನ್ ಕ್ಯಾಪಿಟಲ್ ಅಲ್ಲಿ ಇರೋ ದೊಡ್ಡ ದೊಡ್ಡ ವ್ಯಕ್ತಿಗಳಾಗ್ಲಿ ಗೌರ್ಮೆಂಟ್ ಆಗ್ಲಿ ಬಿಸ್ನೆಸ್ ಮಾಡಂಗಿಲ್ಲ ಅವ್ನು ಪರ್ಮಿಷನ್ ಏನ್ ಮಾಡಂಗಿಲ್ಲ ಅದ್ ಮಾಡಂಗಿಲ್ಲ ಅದಕ್ಕೆ ಗೌರ್ಮೆಂಟ್ ಅಷ್ಟೇ ಅದಕ್ಕೆ ವಾರ್ ಲಾರ್ಡ್ ಅಂತ ಹೇಳ್ತಾರೆ ಅದಕ್ಕೆ ಇವಾಗ ನಮ್ಮ USSR ಬಿಟ್ಟಿದ್ದೆ ಎಷ್ಟು ಹೊಡ ಹೇಳ್ತಾರೆ USSR ಅಂತ ಇದು ಗೊತ್ತಾ ಯುನೈಟೆಡ್ ಸೋವಿಯತ್ ಸೋಷಿಯಲ್ ರಿಪಬ್ಲಿಕ್ ಅಂತ ಇತ್ತು USSR ಅಂದ್ಬಿಟ್ಟು ಅದರ ಅವ ಅದೇನು ಅರ್ಥ ಅಂದ್ರೆ ಆ ಫುಲ್ ರಷ್ಯಾ ಬಂದ್ಬಿಟ್ಟು ಯುರೋಪ್ ಮತ್ತೆ ರಷ್ಯಾ ಯುರೋಷ್ಯಾ ಅಂತ ಹೇಳ್ತಾರೆ ಅವರು ಇದೆಲ್ಲ ಇದ್ದಿದ್ದು ಯಾರು ಕಂಟ್ರೋಲ್ ಅಲ್ಲಿ ಅಂದ್ರೆ ಈ USSR ಕಂಟ್ರೋಲ್ ಇತ್ತು ಆಮೇಲೆ ಈ ಅಫ್ಘಾನಿಸ್ತಾನ ಇರಾಕ್ ಇರಾನು ಈ ಟರ್ಕಿ ಆಮೇಲೆ ಇಸ್ರೇಲು ಈಜಿಪ್ಟು ಲೆಬನೋನು ಆಫ್ರಿಕಾ ಇವೆಲ್ಲ ಬಂದ್ಬಿಟ್ಟು ಬ್ರಿಟಿಷರ್ಸ್ ಕಂಟ್ರೋಲ್ ಇತ್ತು ಅಂದ್ರೆ ಅವಾಗ ಈ ವಾರ್ ಲಾರ್ಡ್ಸ್ ಏನ್ ಮಾಡ್ತಾರೆ ಕಂಪ್ಲೀಟ್ ಆಗಿ ಫುಲ್ ಹ್ಯಾಂಡಲ್ ಮಾಡ್ತಾ ಇತ್ತು ಅದರ ಅವಾಗ ಏನ್ ಮಾಡ್ತಾರೆ ಅವಾಗ ಯುದ್ಧ ನಡೀತದೆ ಈ ಫ್ರೆಂಚ್ ರೆವಲ್ಯೂಷನ್ ಟೈಮಲ್ಲಿ ಯುದ್ಧ ನಡೆದವಾಗ ಏನಾಗಿದ್ರೆ ಅವಾಗ ಪಾರ್ಟಿಷನ್ ಆಗೋದು ಪಾರ್ಟಿಷನ್ ಆಗ್ಬಿಟ್ಟು ಈ ಫಸ್ಟ್ ವರ್ಲ್ಡ್ ವಾರ್ಗೆ ಅದೇ ಒನ್ ಆಫ್ ದ ರೀಸನ್ಸ್ ಅದರ ಇದ್ರ ಬಗ್ಗೆ ಎಷ್ಟೋ ಜನ ಬುಕ್ಸ್ಗಳು ಬರ್ದಾರೆ ಅದನ್ನ ಓದಿ ಅದರ ಅದನ್ನ ಓದಿ ಇಲ್ಲಾಂದ್ರೆ ಕೆಲವೊಂದು ಏನಂತಾರೆ ಇದ್ಬಿಡ್ತಾರೆ ಡಾಕ್ಯುಮೆಂಟ್ರಿ ಫಿಲ್ಮ್ಸ್ ಇದೆ ಹಿಸ್ಟ್ರಿ ಚಾನಲ್ ನೋಡೋದಾದ್ರೆ ದ ಕಾಸಸ್ ಆಫ್ ಫಸ್ಟ್ ವರ್ಲ್ಡ್ ವಾರ್ ಅಂತ ನೋಡಿದ್ದೀನಿ ಅದರ ಅವಾಗ ಎಷ್ಟೋ ಜನಗಳು ಏನ್ ಮಾಡ್ತಾರೆ ಈ ಬ್ರಿಟಿಷರ್ಸ್ ಇಲ್ಲಿಂದ ಟಾಪ್ ಲೀಡರ್ಸ್ ಗೌರ್ಮೆಂಟ್ ಅಫಿಷಿಯಲ್ಸ್ ವಾರ್ ಲಾರ್ಡ್ನೆಲ್ಲ ಕರ್ಕೊಂಡು ಯುದ್ಧ ಮಾಡ್ತಾರೆ ಅಲ್ಲಿ ಏನಾಡ್ತಾರೆ ಇವಾಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಗದಾಫಿ ದಾವಣಿತೀನಿ
ಗಲಾಟಿಯನ್ನು ವಾಡಲಾಡಿದಂಗೆ ಅಸಾದಿದ ನೋಡಿ ಸಿರಿಯಾದಲ್ಲಿ ಅವನೊಬ್ಬ ವಾಡಲಾಡಿದಂಗೆ ಅದರ ಅದೇ ತರ ಇವನಿದ್ದ ಗೊತ್ತಾ ಯಾರೋ ನಮ್ಮ ಸದಾಮ್ ಹುಸೇನ ಅವನು ಕೂಡ ವಾಡಲಾಡಿದಂಗೆ ಅದರ ಅವನ್ ಬಿಟ್ರೆ ಏನ್ ಮಾಡಂಗಿಲ್ಲ ಯಾರೋ ಏನು ಮಾತಾಡಂಗಿಲ್ಲ ಅವನೇ ಅವ್ನು ಬಿಟ್ರೆ ಏನೋ ಮಾತಾಡೋದ್ರೆ ಊರೂರನ್ನೇ ಧ್ವಂಸ ಮಾಡೋರು ಈ ಅಮೆರಿಕದವರು ಇವನ್ ಹೆಂಗೆ ಪಟ್ಟಾಯಿಸ್ಬಿಟ್ರು ಅಂತಂದ್ರೆ ಅವ್ರ ಜನಗಳಲ್ಲಿ ಯಾರೋ ಇವ್ರಿಗೆ ಅಗೇನ್ಸ್ಟ್ ಆಗಿದ್ದಾರೆ ಅವ್ನು ಹಿಡಿದ್ಬಿಟ್ಟು ಅವ್ರಿಗೆ ಏನ್ ಮಾಡಿದ್ರು ಎಲ್ಲ ಆರ್ಮ್ಸ್ ಅಮ್ಯುನಿಷನ್ಸ್ ಎಲ್ಲ ಸಪ್ಲೈ ಮಾಡಿ ಮಾಡಿ ಆ ಗೌರ್ಮೆಂಟ್ ಕೆಡದ್ಬಿಟ್ರು ಆ ತರ ಈಜಿಪ್ಟ್ ಮುಬಾರಕ್ ಅಂತ ನೋಡಿ 40 ಇಯರ್ಸ್ ಉಳ್ ಮಾಡೋನೆ ವ್ಯವಸ್ಥೆ ಮಾಡಿ ಅವ್ನ ವಯಸ್ಸು 60 ವರ್ಷ 20 ವರ್ಷ ಸದಾಗ್ಬಿಟ್ಟ ಕಾಯಿಸಾಗ್ಬಿಟ್ರು ಅವ್ನ ಅದರ ಅವನು 40 ವರ್ಷ ರೂಲ್ ಮಾಡೋಣ ಅಂದ್ರೆ ಏನಾಗಿರ್ಬೇಕು ಅವನು ಕಾಲೇಜ್ ಬಿಟ್ಟಿದ ತಕ್ಷಣ ಅವನು ಈಜಿಪ್ಟ್ ನ ಗೌರ್ಮೆಂಟ್ ನಡೆಸೋದು 40 ಇಯರ್ಸ್ ನಡೆಸೋನೆ ಅವ್ನೇನ್ ಮಾಡ್ಬಿಟ್ಟು ಅಮೆರಿಕ ಟಾಪಲ್ ಮಾಡಾಕ್ಬಿಟ್ರು ಹೆಂಗೆ ಅಂದ್ರೆ ಅವ್ರ ಜನಗಳಿಗೆ ಆರ್ಮ್ಸ್ ಎಲ್ಲ ಸಪ್ಲೈ ಮಾಡಿ 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 ಏನ್ ಮಾಡುದ ಆ ರಾಜ್ಯನ ದಬ್ಬಾಕ್ಬಿಟ್ರು ಇದು ವಾರ್ಲಾರ್ಡ್ ಅದು ಹೇಳ್ತಾರೆ ನೋಡಿತೀನಿ ಏನ್ ಹೇಳಿದ್ರೆ ಅನ್ಯ ಜನಗಳ ನಿಮ್ಗೆ ಎಬ್ಸಿ ಯುದ್ಧಕ್ಕೆಲ್ಲ ಸಿದ್ಧವಾಗ್ಲಿ ಅಂತ ಹೇಳ್ತಾರೆ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಅಂತ ಪಡಿಂಗ್ ಸ್ಟಾಪ್ ಡೇ ಬೈಬಲ್ ನೋಡ್ರ ಎಲ್ಲಾರು ಒಂದೇ ಟೈಮ್ ಅಟ್ ಎ ಟೈಮ್ ಏನಾಗ್ಲಿಲ್ಲ ಬಂದು ಸೇರ್ಲಿ ಆಮೇಲೆ ನೋಡ್ರ ಅದೇನ್ ಮೀನಿಂಗ್ ಅಂದ್ರೆ ಇಷ್ಟು ದಿನ ವ್ಯವಸಾಯಕ್ಕೆ ಇನ್ವೆಸ್ಟ್ ಮಾಡ್ತಿರೋದಲ್ಲ ಯಾವ್ದಕ್ಕೆ ಇನ್ವೆಸ್ಟ್ ಮಾಡ್ಲಿ ಅದರ ನಾವು ದೇವರಾಜದಲ್ಲಿ ಏನಂತ ಓದಿದ್ರೆ ಇದೇ ಉಲ್ಟಾ ಕರೆಕ್ಟ್ ಮಿಲಿಟರಿಗೆ ಇನ್ವೆಸ್ಟ್ ಮಾಡೋದಲ್ಲ ಐಸ್ ಟೂ ಮತ್ತೆ ಟೂ ಸೆಕೆಂಡ್ ಚಾಪ್ಟರ್ 2-4 ಅಲ್ಲಿ ಓದ್ಬೇಕು ನೋಡ್ತಾರೆ ಇವನ್ನೆಲ್ಲ ಏನು ಮಣ್ವಿಟ್ಟಿಗಳನ್ನ ಏನ್ ಮಾಡಿ ನೀವು ಅದನ್ನೆಲ್ಲ ಒಂದು ಸರಿ ಕತ್ತಿ ಬರ್ಜಿಗಳನ್ನೆಲ್ಲ ಮಣ್ವಿಟ್ಟಿಯಾಗಿ ಮಾಡಿ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ಹೇಳಬೇಕು ಉಲ್ಟಾ ಆಯ್ತು ನೋಡಿ ಅನೇ ಮೀನಿಂಗ್ ಇವಾಗ ಅಧಿಕವಾಗಿ ಆರ್ಮ್ ಫೋರ್ಸಸ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳ್ತಾರೆ ಆಮ ನೋಡಿ ಪಡಿಂಗ್ ಸ್ಟಾಪ್ ನೋಡ್ರ ಏನ್ರಿ ಬಲವೀನನ್ ತನ್ನ ಬಲವಾನಾಗೆ ಸೊಲ್ಲುವಾಗೆ ಅಲ್ವರ ಅದೇ ತರ ನಡೀತಾರ ಅಲ್ವರ ಅದೇ ನೋಡ್ಬೇಕ್ರೆ ಇವತ್ತು ಲೋಕದಲ್ಲಿ ಈ ಮಿಡಲ್ ಈಸ್ಟ್ ಅಲ್ಲಿ ಕಮೋಷನ್ಸ್ ಇಲ್ಲ ಟ್ರಬಲ್ಸ್ ಗಳೆಲ್ಲ ಏನ್ ಕಾರಣ ಅಂತಂದ್ರೆ ಎಲ್ಲ ವೀಕ್ ಆಗಿರೋ ಏನ್ ಸಿಕ್ಬಿಡಿದ್ವಿ ಇವಾಗ ಎಲ್ಲ ಎಲ್ಲರಿಗೂ ಫೋರ್ಸಸ್ ಸಿಕ್ಬಿಡಿ ಎಲ್ಲ ಏನ್ ಬೇಕಲ್ಲ ಆಮ್ ಸಿಕ್ಬಿಟ್ಟಿದ್ದಾರೆ ಹೇಳ್ಬಿಟ್ಟ ಎಲ್ಲರೂ ಇದಕ್ಕೆ ಹೋಗ್ಬಿಟ್ಟಾರೆ ಇವಾಗ ಎಲ್ಲರೂ ಯಾಕೆಂದ್ರೆ ದೇವ್ರ ಬೈಬಲ್ ಅಂದ್ಬಿಟ್ಟಾರೆ ನಿದ್ದೆ ಮಾಡೋದ್ ಎಲ್ಲಾರು ಏನ್ ಮಾಡಿ ಇವಾಗ ಎಂಸಿ ಅದಕ್ಕೆ ಪ್ರದರ್ಶನ ಹೇಳ್ತಾರೆ ದ ವರ್ಸ್ಟ್ ಆಫ್ ದ ಹೀದನ್ ಅಂದ್ರೆ ಭಯಂಕರ ಮೋಸ ಆಗಿದೆ ಜನಗಳೇ ಮಾಡಿ ಇದಕ್ಕೆ ಸೇರ್ಸಿ ಆಮ್ ನೆಕ್ಸ್ಟ್ ಸಿಸ್ಟರ್ ನೋಡ್ರಿ ಹೇಳ್ತಾ ದೇವ್ರು ಎಲ್ಲಾ ಜಾತಿ ಜನಗಳನ್ನ ಅಟ್ ಅ ಟೈಮ್ ಒಂದೇ ಸರಿ ಮಾಡಿ ನೀವು ಬಂದು ಸೇರಿ ಯುದ್ಧಕ್ಕೆ ಬರ್ಬೇಕ್ರಿ ಇಸ್ರೇಲ್ ಇಂಬ್ರೋ ಎಲ್ಲ ಎಲ್ಲ ಯುದ್ಧಕ್ಕೆ ಒಂದು ಪ್ಲಾನ್ ಮಾಡೋರ ಫಸ್ಟೇ ಪ್ಲಾನ್ ಮಾಡ್ಬಿಡೋರು ಅದರ ಯಾವ್ದೋ ಮೌನ್ ಸೀರು ಆಮೇಲೆ ಮೊಹಬ್ ದೇಶ್ತರು ಹೀದೋಮು ಎಲ್ಲ ಕೂತ್ಕೊಂಡು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮಾಡಿ ಎಲ್ಲ ಅಟ್ಯಾಕ್ ಮಾಡಕ್ ಹೋಗ್ಬಿಡೋಣ ಅಂತ ಡಿಸ್ಕಸ್ ಮಾಡಿ ಬಂದ್ಬಿಡೋರು ಎಲ್ಲ ಎಲ್ಲಿ ಬರೋರು ಯುದ್ಧ ಭೂಮಿಗೆ ಬಂದ್ಬಿಡೋರು ಯುದ್ಧ ಭೂಮಿಗೆ ದೇವ್ರು ಸೇರಿಸೋರು ಇಸ್ರೇಲ್ ಜನಗಳು ಹೋಗ್ಬಿಟ್ಟು ಯುದ್ಧ ಏನಾಗುತ್ತೋ ಯುದ್ಧನೇ ಮುಂದಾದ್ರು ಈ ರೀತಿನೇ ದೇವ್ರೇನ್ ಮಾಡ್ತಾರೆ ಎಲ್ಲಾನು ಅಟ್ ಎ ಟೈಮ್ ಸೇರಿಸ್ತಾರಂತೆ ಅನೇನು ಆ ಯುದ್ಧದ ಒಂದು ಒಂದು ಏನಂತಾರೆ ಒಂದು ಮೆಂಟಾಲಿಟಿಯಿಂದ ಎಲ್ಲರೂ ಏನ್ ಮಾಡೋ ಒಟ್ಟಿಗೆ ಇವಾಗ ಒಟ್ಟಿಗೆ ಕೊಡ್ತಾರಂತೆ ಆಮ್ ನೆಕ್ಸ್ಟ್ ನೋಡ್ರಿ ದೇವ್ರ ಹೇಳ್ತಾರೆ ಅದೇ ಜಾಗದಲ್ಲಿ ದೇವ್ರೆ ನೀ ಏನ್ ಮಾಡೋ ನಿನ್ನ ಒಂದು ಶೂರ್ ಏನ್ ಮಾಡಲ್ಲಿ ತಂದು ನಿಲ್ಸು ಅಂತ ಹೇಳ್ತಾರೆ ದೇವ್ರು ಇವಾಗ ಏನ್ ಮಾಡ್ತಾರೆ ಇವಾಗ ಯುದ್ಧಕ್ಕೆ ಕೆಟ್ಟವ್ರನ್ನ ಸೇರಿಸ್ತಾರೆ ದೇವ್ರ ಹೇಳ್ತಾರೆ ದೇವ್ರ ರೆಪ್ರೆಸೆಂಟೇಟಿವ್ ಕೂಡ ಏನ್ ಮಾಡ್ತಾರೆ ಇವಾಗ ಅಲ್ಲಿ ಸೇರಿಸ್ತಾರೆ ಎಲ್ಲಿ ಸೇರಿಸ್ತಾರೆ ಓದಿ ಮುಂದಕ್ಕೆ ನೋಡ್ರ ಅದೇ ಮೆಡಿಗೋ ಅಂತ ಸ್ಥಳ ಅಂದ್ರೆ ಅದೇ ಅದೇ ಆರ್ಮಗಿಡನ್ ಭೂಮಿ ಇಲ್ಲಿ ಏನ್ ಮಾಡ್ರಿ ಎಲ್ಲಾ ಜನಗಳ ಇವಾಗ ನೀವು ಸೇರಿಸ್ರಿ ದೇವ್ರ ಏನ್ ಮಾಡ್ತಾರೆ ಅಲ್ಲಿ ನೋಡ್ರ ದೇವ್ರ ಏನ್ ಮಾಡ್ತಾರೆ ಕೂತ್ಬಿಟ್ಟ ರೆಡಿ ಆಗಿ ಯಾರು ಸಿಂಹಾಸನ ಹಾಕೊಂಡ ಅಂದ್ರೆ ಏನು ಇದೆಲ್ಲ ಏರ್ಪಾಡ್ ಎಲ್ಲ ಯಾರು ಮಾಡ್ತಾ ಇರೋದು ಇವಾಗ ದೇವ್ರು ಮಾಡ್ತಾರೆ ಕರೆಸ್ಬಿಟ್ಟು ಏನ್ ಮಾಡ್ತಾರೆ ಇವಾಗ ದೇವ್ರು ಯುದ್ಧ ನಡೆಸ್ತಾ ಅಂದ್ರೆ ಜಜ್ಮೆಂಟ್ ಕೊಡೋದು ಯಾರು ಇವಾಗ ದೇವ್ರು ಅದೇ ಹೇಳ್ತಾರೆ ಅಂದ್ರೆ ಕಾಲ್ ಏನ್ ಕಾಲ್ ಅಂದ್ರೆ ಅದು ವರ್ಸ್ಟ್ ಆಫ್ ಇತನ ಸೇರಿಸಿ ಎಲ್ಲ ಮೋಸ ಆಗಿರೋ ಜನಗಳು ಎಲ್ಲ ವರ್ಸ್ಟ್ ಆಗಿರೋ ಜನಗಳು ವರ್ಸ್ಟ್ ಪೀರಿಯಡ್ ಇಡ್ರಿ ಅಂತ ಹೇಳ್ತಾರೆ ಅದರ ಆಮ್ ನೋಡಿ ನೆಕ್ಸ್ಟ್ ಬರ್ತಾರೆ ಅಪ್ರಮ ಬರ್ತಾರೆ ವಾಲಿಮ್ನೆ ಯಾಕೋಬಿನ ಇಕ್ಕಟ್ಟಿನ ಸಮಯ ಅದರ ನೋಡಿ ಹೆಂಗಿದೆ ಅದರ ಏನ್ ಲ್ಯಾಂಗ್ವೇಜ್ ಯೂಸ್ ಮಾಡಿ ಬರ್ತಾರೆ ಅಸಲು ಏನ್ ಟಕ ಟಕ ಏನ್ ಟೈಟಲ್ಗಳು ಎಲ್ಲ ಯುದ್ಧಗಳ ಬಗ್ಗೆ ಅಂದೆ ಒಂದೊಂದೇ ಏನ್ ಮಾಡ್ತಾರೆ ಒಂದು ಇದು ಸಬ್ ಟಾಪಿಕ್ ತೊಂತ ಯಾಕೋಬಿನ ಇಕ್ಕಟ್ಟಿನ ಸಮಯ ಅದರ ಯಾಕೋಬ್ ಯಾವಾಗ ಇಟ್ಟ ಇಕ್ಕಟ್ಟಾಯ್ತಾ ಯಾಕೋಬ್ಗೆ ತೊಂದರೆ ಆಗಿದ್ದು ಯಾವಾಗ ಭಯಂಕರ ತೊಂದರೆ ಆಗಿದ್ದು ಒಡೆಗೆ ಬಿಡ್ತಾನೆ ಅವಾಗ ಯೋಚನೆ ಭಯಂಕರ ಇಕ್ಕಟ್ಟಾಗಿದ್ದು ಏನು ಜೀವ ಹೋಗ್ಬಿಡ್ತಾರೆ ಅಂತ ಸಿಚುಯೇಷನ್ ಯಾಕೋಬ್ಗೆ ಯೋಸೆಫ್ ಯಾವಾಗ ಹ
ಓಕೆ ಆಮೇಲೆ ನೆಕ್ಸ್ಟ್ ಬೇರೆ ಇನ್ಯಾರಿದೆ ಯೋಸೆಫ್ನ ಕರ್ಕೊಂಡು ಹೋಗೋದಿಕ್ಕ ಅರ್ಥ ಆಗಿಲ್ಲ ಯಾವುದು ಅವಾಗ ಕಷ್ಟ ಓಕೆ ಬೇರೆ ಯಾಕೋಬ್ಗೆ ಲೈಫ್ ಅಲ್ಲಿ ಒಂದ್ಸತಿ ಭಯಂಕರ ಸಿಚುವೇಶನ್ ಬಂತು ಅಂತ ಹೇಳ್ತಾರೆ ಯಾವ ಸಿಚುವೇಶನ್ ಅಂದ್ರೆ ಇವ್ರ ಅಣ್ಣಂದ್ರು ಯೋಸೆಫ್ ನ ಮರಳಿತಾರೆ ಯೋಸೆಫ್ ಏನ್ ಮಾಡ್ತಾನೆ ಇವಾಗ ಈಜಿಪ್ಟ್ ಅಲ್ಲಿ ಒಳ್ಳೆ ಮುಖ್ಯ ಸ್ಥಾನದಲ್ಲಿ ಇರ್ತಾರೆ ಅಣ್ಣಂದ್ರಲ್ಲಿ ಏನ್ ಮಾಡ್ತಾರೆ ದವಸ ಧಾನ್ಯಗಳನ್ನ ತೊಗೊಂಡೋಗಿ ಬರ್ತಾರೆ ಏನ್ ಮಾಡ್ತಾರೆ ಇವ್ರ ಅಣ್ಣನ ಅಣ್ಣ ಇವ್ರ ಅಣ್ಣನ ಕಂಡಿಡ್ಬಿಡ್ತಾನೆ ಯೋಸೆಫ್ ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾನು ಅಣ್ಣ ಅರೆಸ್ಟ್ 3 ಡೇಸ್ ಜೈಲ್ಗೆ ಹಾಕ್ಬಿಡ್ತಾರೆ 3 ಡೇಸ್ ಜೈಲ್ಗೆ ಹಾಕ್ಬೇಕಂದ್ರೆ ಇವ್ರು 3 ಡೇಸ್ ಇವ್ರು ಮಾತಾಡೋದು ನೋಡ್ಬಿಟ್ಟು ಓ ಇವ್ರು ನನ್ನ ಅಣ್ಣಂದೆಲ್ಲ ಮನಸ್ಸಂತರ ಒಂದೊಂದೇ ಗೊತ್ತಾಗ್ತದೆ ಅವಾಗ ಡಿಸ್ಕಸ್ ಮಾಡ್ತಾರೆ ನಾವು ಯೋಸೆಫ್ನ ಈ ತರ ಸೈಸ್ ಹಾಕ್ಬಿಟ್ರಿ ಅದರಿಂದ ದೇವ್ರು ನಮ್ಗೆ ಈ ತರ ಒಂದು ಜಜ್ಮೆಂಟ್ ನಮಗೆ ಕೊಡ್ತಾವ್ರೆ ಅಂತ ಏನ್ ಮಾಡ್ತಾರೆ ಪಳಿಗೆ ಪಳಿ ದೇವ್ ತಗೊಂತಾರೆ ಅಂತ ಹೇಳ್ಬೇಕಂದ್ರೆ ಅವ್ನು ಗೊತ್ತಾಗ್ತಾರೆ ಅಣ್ಣಂದು ಬೇಕು ಅಂತ ಮಾಡಿಲ್ಲ ಪಶ್ಚಾತ್ತಾಪ ಕೊಡ್ತಾರೆ ಅಂತ ಅವಾಗ ಏನ್ ಮಾಡ್ತಾನೆ ಒಬ್ಬ ಅಣ್ಣನ ಇಟ್ಕೊಂಡು ಮಿಗ್ದು ಎಲ್ಲ ಏನ್ ಮಾಡ್ತಾನೆ ಕಳ್ಸ್ಬಿಡ್ತಾನೆ ಕಳ್ಸ್ಬಿಟ್ಟು ಹೇಳ್ತಾರೆ ನೋಡಪ್ಪ ಇನ್ನೊಂದ್ಸರಿ ಫುಡ್ಗೆ ಬರ್ಬೇಕಾದ್ರೆ ನೀವು ಯಾರು ಕರ್ಕೊಂಡ್ಬರ್ಬೇಕು ನೀವು ಬೆಂಜಿಮೇಲೆ ಅಂತ ಹೇಳ್ದಲ್ಲ ನೀವು ಕರ್ಕೊಂಡ್ಬಿಡ್ತೀನಿ ನೀವು ಬರಲೇಬೇಡಿ ನಿಜವಾಗ ನೀವು ಗೂಢಾಚಾರಿಗಳಂತ ಗೊತ್ತಾಗ್ಬಿಡ್ತು ಅಂತ ಹೇಳ್ತಾನೆ ಅವಾಗ ಏನ್ ಮಾಡ್ತಾರೆ ಕಳ್ಸ್ಬಿಡ್ತಾರೆ ಇವ್ರು ಏನ್ ಮಾಡ್ತಾರೆ ಹೋಗ ಇವ್ರ ಅಪ್ಪನ ಹತ್ರ ಹಂಗೆ ಹೇಳ್ತಾರೆ ಅವ್ರ ಅಪ್ಪ ಸಿಕ್ಕಾಬಿಟ್ಟು ಕೋಬಿಡ್ತಾರೆ ನೀ ಯಾಕೆ ಹೇಳ್ಕೊಂಡ್ರೆ ಬೆಂಜಿಮಿನ್ ಬದುಕೋದ್ರೆ ಯಾಕೆ ನಮ್ಮ ಕಥೆ ಎಲ್ಲ ಹೇಳ್ಕೊಬೇಕೀನೋ ಅಂತ ಏನ್ ಮಾಡ್ತಾರೆ ಅವ್ರ ಅಪ್ಪ ಬೈತಾರೆ ಸರಿ ಅಂದ್ಬಿಟ್ಟು ಅವ್ರ ಅಪ್ಪ ಕಳಿಸೋದೇ ಇಲ್ಲ ಹಂಗೆ ಬಿಟ್ಬಿಡ್ತಾರೆ ಹಂಗೆ ಫ್ಯಾಮಿಲಿ ಸಿಕ್ಕಾಬಿಟ್ಟೆ ಸಿವಿಯರ್ ಆಗ್ಬಿಡ್ತಾರೆ ಹೆಂಗ ಬಿಡ್ತಾರೆ ಎಲ್ಲ ಸಾಯ ಲೆವೆಲ್ ಬಂದ್ಬಿಡ್ತಾರೆ ಅಲ್ಲಿ ಬೈಬಲ್ ಓದಂದ್ರೆ ಅವ್ನಿಗಿರೋಂಥ ಆಡು ಬಾಡಗಳೆಲ್ಲ ಸಾಯ ಸಿಚುವೇಶನ್ ಬಂದ್ಬಿಡ್ತಂತೆ ಆವಾಗ ಯಾಕೋ ಅವ್ಗೆ ಬೇರೆ ದಿಕ್ಕೆ ಕಾಣಿಸಿಲ್ಲ ಅದರ ಜೀವ ಉಳಿಸ್ಕೊಂಡ್ ಬಂದ್ರೆ ಒಂದೇ ಮರ ಇದ್ದು ಎಲ್ಲಿಗೆ ಹೋಗ್ಬೇಕು ಇವಾಗ ಈಜಿಪ್ಟ್ಗೆ ಹೋಗ್ಬೇಕು ಯೋಸೆಫ್ಗೆ ಏನಾಗ್ಬೇಕು ಹೋಗ್ಬೇಕು ನೋಡ್ಬೇಕು ಅದರ ಯೋಸೆಫ್ಗೆ ಹೋಗ್ಬೇಕು ಅಂದ್ರೆ ಇನ್ನೊಂದು ಒಂದೇ ಕಂಡೀಷನ್ ಬೆಂಜಮಿನ್ನ ಕಳಿಸ್ಲೇಬೇಕು ಬೆಂಜಮಿನ್ ಇಲ್ದಿರ ಏನಾಗಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಹೋಗಿ ಈಜಿಪ್ಟಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಯೋಸೆಫ್ ಹತ್ರ ದವಸ ಧಾನ್ಯ ಪಡೆಯಕ್ಕೆ ಸಾಧ್ಯ ಇಲ್ಲ ಅವಾಗ ಏನ್ ಮಾಡ್ತಾರೆ ತುಂಬಾ ಮನಸ್ಸಿನ ಬಾರ್ದಿನ ಏನ್ ಮಾಡ್ತಾರೆ ಬೆಂಜಮಿನ್ನ ಕಳಿಸ ಬೈಬಲ್ ಓದ್ಬೇಕಾಗಿರ್ತಾರೆ ನಾನು ಮಗನ ಕಳ್ಕೊಂಡ್ರೆ ಎಲ್ಲ ಕಳ್ಕೊಂಡಾಗೆ ಓದ ಹೋಗ್ತೀನಿ ಸಾವಲೆಕ್ಕಾನೆ ಅಂತ ಏನ್ ಮಾಡ್ತಾನೆ ಮಗನ ತುಂಬಾ ಕಷ್ಟಪಟ್ಟು ಏನ್ ಮಾಡ್ತಾನೆ ಬಿಟ್ಕೊಡ್ತಾನೆ ಬಿಡ್ತಾರೆ ರಸನೆ ಹೇಳ್ತಾರೆ ಯಾಕೋಬಿನ ಇಕ್ಕಟ್ಟಿನ ಒಂದ್ ಸಮಯ ಅವ್ನ ಲೈಫ್ ಅನ್ಭವಿಸಿದ್ದು ಅದು ಅಂತ ಹೇಳ್ತಾರೆ ಇದನ್ನೇನ್ ಮಾಡ್ತಾರೆ ಇಸ್ರೇಲ್ಗೆ ಯಾಕೋಬಿನ ಇಕ್ಕಟ್ಟಿನ ಸಮೇತ ಎರೆಮೆಯ 30ನೇ ಅಧ್ಯಾಯದಲ್ಲಿ ಬರ್ತಾರೆ ಅದು ಕಂಪೇರ್ ಮಾಡ್ತಾರೆ 30th chapter ಸಾರಿ ಅದ ಏನಕ್ಕೆ ಹಿಂಗೆ ಹೇಳ್ತಾರೆ ಅಂತಂದ್ರೆ ನೋಡಿ ಯಾಕೋಬು ಜೀವನಕ್ಕೆ ಕುತ್ತಿಗೆ ಬಂದ್ಬಿಡ್ತು ಇನ್ನೇನ್ ಸತ್ತೋಗ್ಬಿಡ್ತೀವಿ ಇಲ್ಲಾಂದ್ರೆ ಅಂತ ಅಂದ್ರೆ ಆಯ್ತಾರೆ ಇಸ್ರೇಲ್ಗೆ ಜೀವಕ್ಕೆ ಅಪಾಯ ಆಗದ ಸಂದರ್ಭದಲ್ಲಿ ಬೇರೆ ಆಪ್ಷನ್ಸೇ ಇರಲ್ಲ ಅವಾಗ ಏನಾಗ್ಬೇಕು ಡೆಫಿನೆಟ್ ಯಾರ ಹತ್ರ ತಿರ್ಗಲೇಬೇಕು ಯೋಸೆಫ್ ಹತ್ರ ಹೋಗ್ಲೇಬೇಕು ಬೇರೆ ಏನು ಆಪ್ಷನ್ಸ್ ಇಲ್ಲ ಇಲ್ಲಾಂದ್ರೆ ಎಲ್ಲರೂ ನಶಿಸ್ ಹೋಗ್ಬಿಡ್ತಾರೆ ಅದಕ್ಕೆ ಹೇಳ್ತಲ್ಲ ಏನಪ್ಪ ನಾನು ಏನ್ ಧ್ವನಿ ಕೇಳ್ತಾ ಇದ್ದೀನಿ ಸಮಾಧಾನ ಧ್ವನಿನ ಅಂತ ನೋಡಿದ್ರೆ ಇಲ್ಲ ಯುದ್ಧದ್ದು ಭಯ ಭೀತಿ ಒಂದು ಧ್ವನಿ ಏನ್ ಮಾಡ್ತಾ ಇದ್ದೀನಿ ನಾನು ಕೇಳ್ತೇನೆ ಇದೇನು ಇದು ಆಶ್ಚರ್ಯ ಅಂತಂದ್ರೆ ಎಲ್ಲಾ ಗಂಡಸರು ಏನ್ ಮಾಡ್ತಾವ್ರೆ ಪ್ರಸವ ವೇದನೆ ಪಡ್ತಾವ್ರೆ ಏನು ಪ್ರಸವ ವೇದನೆ ಪಡ್ತಾರೆ ಗಂಡಸರು ಅಂತಂದ್ರೆ ಎಲ್ಲ ಹೆಣ್ಮಕ್ಳ ತರ ಏನ್ ಮಾಡ್ತಾರಂತೆ ಆತರ ಒಂದು ಏನ್ರೆ ಗಾಬರಿ ಸಿಚುವೇಶನ್ ಅಂದ್ರೆ ಆದ್ರೂ ಕೂಡ ದೇವ್ರೇನ್ ಮಾಡ್ತಾರನ್ನ ಕೈ ಬಿಡಿ ಎಲ್ಲ ಕಾಪಾಡ್ತಾ ಅಂತ ಹೇಳಿದ್ರೆ ಹೆಂಗ್ ಕಾಪಾಡ್ತ ಅಂದ್ರೆ ಯಾಕೋ ಕೊನೆಗೆ ಏನ್ ಮಾಡ್ದ ಇಷ್ಟೇ ಮುಗಿತಾನ ಜೀವನ ಓದ್ರ ಓದಿ ಬಿಟ್ಟಾಕ ಇನ್ನೂ ಸತ್ಯ ಸಾಯ್ತೀನಿ ಆಗಿ ಬಿಡಂತ ಏನ್ ದೇವ್ರಿಗೆ ಒಪ್ಪಿಸ್ಕೊಬಿಡ್ತಾನೆ ಅದ್ರ ದೇವ್ರೇನ್ ಮಾಡೋ ಸಿಚುವೇಶನ್ ಅದೇ ತರ ಇಸ್ರೇಲ್ ಜನಗಳು ನಮ್ಗೆ ಇದೇ ಫೈನಲ್ ಏನಾಗಲ್ಲ ಅಂದ್ಬಿಟ್ಟು ದೇವ್ರ ಕಡೆ ತಿರ್ತಿ ಅಂತ ಬಿಟ್ಟು ದೇವ್ರ ಕಡೆ ಒಪ್ಪಿಸ್ಕೊಡ್ಬೇಕಾದ್ರೆ ದೇವ್ರೇನ್ ಮಾಡ್ತಾರೆ ಯೋಸೆಫ್ ಮುಖಾಂತರ ಏನ್ ಮಾಡ್ತಾರೆ ಅವ್ಗೆ ಏನ್ ಕೊಡ್ತಾರೆ ಬೇಕಾದಂತ ಫುಡ್ ವಾಟರ್ ಗ್ರೇನ್ ಎಲ್ಲ ಏನ್ ಮಾಡ್ತಾರೆ ಕೊಡ್ತಾರೆ ಅದು ಮಾತ್ರ ಅಲ್ಲ ಯಾಕೋಬನ ಕರ್ಸ್ಬಿಟ್ಟು ಯೋಸೆಫ್ ಅವ್ರ ತಂದೆಗೆ ಏನ್ ಮಾಡ್ತಾನೆ ಒಂದು ಸ್ಥಳನೇ ಕೊಟ್ಬಿಟ್ಟು ಏರ್ಪಾಡು ಮಾಡಿ ಐಗುಪ್ತ ದೇಶದಲ್ಲಿ ಕಂಫರ್ಟಬಲ್ ಆಗಿರಕ್ಕೆ ಏನ್ ಮಾಡ್ತಾನೆ ವ್ಯವಸ್ಥೆ ಮಾಡಿ ಇದೇ ತರ ಕ್ರಿಸ್ತನ್ ಕಡೆ ತಿರ್ದಾವ್ ಇಸ್ರೇಲ್ ಜನಗಳು ಕ್ರಿಸ್ತನ್ ಅವನ ಕೈ ಬಿಡೋದಿಲ್ಲ ಇಡೀ ಲೋಕದ ಎಲ್ಲಾ ಜನಗಳಲ್ಲಿ ತುಂಬಾ ಮುಖ್ಯವಾದ ಸ್ಥಾನ ಯಾರು ಕೊಡ್ತಾರೆ ಅಂದ್ರೆ ಯಾಕೋಬ್ ಅಂದ್ರೆ ಏನು ಇಸ್ರೇಲ್ ಜನಗಳಿಗೆ ಏನ್ ಮಾಡ್ತಾರೆ ಅವಾಗ ಅವಾಗ ಏನಾಗೋದು ಯಾಕೋಬ್ ಏನಾಗೋದು ಮರಣ ಹೊಂದೋದು ಏನಂದ್ರೆ ಇಷ್ಟು ದಿನ ಯಾಕೋಬಿನ ಇಕ್ಕಟ್ಟಿನ ಸಮಯ ಮುಗಿತಿರ್ತು ಇನ್ಮೇಲೆ ಅವನು ಮೋಸವಾಗಿರೋ ಯಾಕೋಬ್ ಕಷ್ಟಪಟ್ಟಿದ್ದ ಯಾಕೋಬ್ ಇಲ್ಲ ಈ ನೆಕ್ಸ್ಟ್ ಇಸ್ರೇಲ್ ಅದೇ ಯಾಕೋಬ್ ರಸಲ್ ಹೇಳ್ತಾ ಹೇಳ್ಬೇಕಂದ್ರೆ ಯಾಕೋಬ್ ಮತ್ತೆ ಇಸ್ರೇಲ್ ಅಂದ್ರೆ ಯಾಕೋಬಿನ ಜೀವನದಲ್ಲಿ ಎರಡು ಒಂದು ಪಾತ್ರಗಳು ಅಂತ ಹೇಳ್ತಾರೆ ಯಾಕೋಬ್ ಅಂದ್ರೆ ದೇವ್ರ ಕೃಪೆ ಕೊಡೋ ತನಕ ಅವ್ನು ಯಾಕೋಬ್ ಆಗಿದ್ದ ಮೋಸ್ಕರ ಆಗಿದ್ದ ಆದ್ರೆ ದೇವ್ರು ಅದೇ ಮೋಸ್ಕರ ಯಾತರ ತಿಳಿಸ್ಬಿಟ್ರು ಏನಂದ್ರೆ ಈಶಲ್ ರೂಲ್ ಆಸ್ ಎ ಕಿಂಗ್ ರಾಜತ್ರ ಆಡಳಿತ ನಡೆಸ್ತಾನೆ ಅಂತ ಅಂದ್ರೆ ಆತರ ಇಸ್ರೇಲ್ ಜನಗಳು ಇವಾಗ ಹೆಂಗ್ರೆ 420 ಹೇಳ್ತಾರ ಲೋಕತನ ಎಲ್ಲಾ ದೃಷ್ಟಿಯಲ್ಲಿ ಇವರೆಲ್ಲ ಪಕ್ಕಾ ಇವರಪ್ಪ ಎಲ್ಲಾ ಜನಗಳಿಗೆ ಇವ್ರು ಟ್ರಬಲ್ ಕೊಡೋದು ಯಾರು ಅಂತ ಹೇಳ್ತಾರೆ ಇವಾಗ ಇಸ್ರೇಲ್ ಅಂತ ಆ ದೃಷ್ಟಿಯಲ್ಲಿ ಅವರಲ್ಲ ಆದ್ರೆ ದೇವ್ರು ಇಸ್ರೇಲ್ಗೆ ಕೃಪೆ ಕೊಟ್ಟಿದ ತಕ್ಷಣ ಟಕ್ಕದ ಅದೇನಾಗ್ಬಿಡ್ತಾರೆ ಅಂದ್ರೆ ಇಡೀ ಲೋಕದಲ್ಲಿ ರಾಜ್ಯತ್ರ ಆಳ್ವಿಕೆ ಮಾಡೋಂತ ಯಾರೋ ಇಸ್ರೇಲ್ ಜನಗಳು ಮಾರ್ಪಾಡು ಮಾಡ್ತಾರೆ ದೇವ್ರು ಅದೇ ನೋಡ್ಬೇಕಾದ್ರೆ ಚೇಂಜ್ ಮಾಡ್ಬಿಟ್ಟು ಸಿಚುವೇಶನ್ ಅಂದ್ರೆ ಅವಾಗ ಯಾಕೋಬ್ ಲೈಫ್ ಹೆಂಗ್ ಎಂಡ್ ಆಯ್ತೋ ಇಸ್ರೇಲ್ ಒಂದು ದುಷ್ಟ ಒಂದು ಪೀರಿಯಡ್ ಮುಗೀತು ಆಲಿಮೇಲೆ ಬರೀ ಖುಷಿ ಸಂತೋಷ ಅದಕ್ಕೆ ಹೇಳ್ತಾರೆ ಬಿಡ್ತಾರೆ ಅಸಲು ಇದೆಲ್ಲ ಒಂದು ಟೈಪು
ಅಂತ ಹೇಳ್ತಾರೆ ಆಮೇಲೆ ನೆಕ್ಸ್ಟ್ ಹೇಳ್ತಾರೆ ಬ್ರದರ್ ಯಾಕೋಬನ ಇಕ್ಕಟ್ಟ ಕಾಲಂ ಅವರದ ವಿಡದಲೇ ನೋಡ್ರ ಅವರು ವಿಡದಲೇ ಅದು ಕೂಡ ಟೈಪ್ ಹೆಂಗ್ ಬಿಡುಗಡೆ ಮಾಡೋ ದೇವರು ಅದುವೇ ಏನ್ರಿ ಇವಾಗ ಒಂದು ಛಾಯೆ ಅದು ಹೆಂಗ್ ಬಿಡುಗಡೆ ಮಾಡೋದು ಅದು ಇನ್ನೊಂದು ನೋಡ್ಬೇಕು ಟೈಪ್ ಅಂಡ್ ಟೇಬಲ್ ಅದನ್ನ ಬಿಡುಗಡೆ ಮಾಡ್ಬೇಕು ಅಂದ್ರೆ ಬೆಂಜಮಿನ್ ಏನಾಗ್ಬೇಕು ಇವಾಗ ಅಲ್ಲಿ ಹೋಗ್ಬೇಕಾಯ್ತು ಅದರ ಬೆಂಜಮಿನ್ ಬಿಟ್ಟು ಯಾರು ತಿರ್ಕೋಬೇಕು ಯೋಸೆಫ್ ಹತ್ರಕ್ಕೆ ಹೋಗ್ಬೇಕು ಬೆಂಜಮಿನ್ ಅಂದ್ರೆ ಯಾರು ಬೈಬಲ್ ನೋಡ್ಬೇಕ್ರೆ ಯೋಸೆಫ್ ಮತ್ತೆ ಬೆಂಜಮಿನ್ ಕ್ಯಾರೆಕ್ಟರ್ ಇದೆ ಇಬ್ರು ಕ್ಯಾರೆಕ್ಟರ್ ಇದೆ ಅದರ ಯೋಸೆಫ್ ದೊಡ್ಡವನು ಬೆಂಜಮಿನ್ ಚಿಕ್ಕವನು ಅಲ್ಲ ಲಾಸ್ಟ್ ಅದರ ಸೊ ಯೋಸೆಫ್ ಯಾರು ಛಾಯೆ ಹಾ ಯೇಸು ಕ್ರಿಸ್ತನಿಗೆ ಮತ್ತೆ ಸಭೆಗೆ ಛಾಯೆ ಅದರ ಬೆಂಜಮಿನ್ಗೆ ಊಟಕ್ಕೆ ಕೂತ್ಕೊಬೇಕಾರೆ ಏನ್ ಮಾಡ್ತಾರೆ ಗೊತ್ತಾ ಯೋಸೆಫ್ ಎಲ್ಲ ಅಣ್ಣನ್ರಿಗೆ ಏನ್ ಕೊಡ್ತಾರೆ ಅದಕ್ಕಿಂತ ಎರಡರಷ್ಟು ಯಾರು ಕೊಡ್ತಾರೆ ಬೆಂಜಮಿನ್ಗೆ ಕೊಡ್ತಾರೆ ಅದರ ಅದಕ್ಕೆ ಬ್ರದರ್ಸ್ ಹೇಳ್ಬೇಕು ಬೆಂಜಮಿನ್ ಅಂತಂದ್ರೆ ಆ ಹುಟ್ಟಿದ್ದೆ ಹೆಂಗೆ ಅಂತಂದ್ರೆ ಅವ್ರ ತಾಯಿಗೆ ತುಂಬಾ ವೇದನೆ ಏನ್ ಮಾಡ್ತಾರೆ ಹುಡ್ತಾರೆ ಅದರ ಅಂದ್ರೆ ಏನಂದ್ರೆ ಗ್ರೇಟ್ ಟ್ರಬಲ್ ಅಲ್ಲಿ ಹುಟ್ಟ ಅಂತ ಗ್ರೇಟ್ ಮಲ್ಟಿಟ್ಯೂಡ್ ಅಂದ್ರ ಇಸ್ರೇಲ್ ಜನಕ್ಕೆ ಆಶೀರ್ವಾದ ಬರ್ಬೇಕಂದ್ರೆ ಗ್ರೇಟ್ ಮಲ್ಟಿಟ್ಯೂಡ್ ಯಾರ ಹತ್ರ ಸೇರ್ಬೇಕು ಹಾ ಕ್ರಿಸ್ತನ ಹತ್ರಕ್ಕೆ ಏನ ಬೇಕು ಸೇರ್ಬೇಕು ಅಂದ್ರೆ ಫಸ್ಟ್ ಹೋಗೋದು ಯಾರಂದ್ರೆ ಸಭೆ ಅದರ ಸಭೆ ಎತ್ತಲ್ಪಟ್ಟಿದ ಮೇಲೆ ಹಿಂಸೆಯಲ್ಲಿ ಯಾರು ಓಟ ನೋಡಿ ಮುಗಿಸ್ತಾರೆ ಅಂದ್ರೆ ಗ್ರೇಟ್ ಮಲ್ಟಿಟ್ಯೂಡ್ ಗ್ರೇಟ್ ಮಲ್ಟಿಟ್ಯೂಡ್ ಇಸ್ರೇಲ್ ಇಸ್ರೇಲ್ ಜನಕ್ಕೆ ಆಶೀರ್ವಾದ ಬರ್ಬೇಕಂದ್ರೆ ಗ್ರೇಟ್ ಮಲ್ಟಿಟ್ಯೂಡ್ ಅಂತ ಕ್ರಿಸ್ತ ಹತ್ರಕ್ಕೆ ಸೇರ್ಬೇಕು ಅವಾಗ ಯಾರಿಗೆ ಆಶೀರ್ವಾದ ಇಸ್ರೇಲ್ ಜನಕ್ಕೆ ಅದಕ್ಕೆ ನೋಡ್ಬೇಕು ಅವ್ರ ಡೆಲಿವರೆನ್ಸ್ ಆಮೇಲೆ ನೆಕ್ಸ್ಟ್ ಹಾ ನೋಡ್ರ ಅಂದ್ರೆ ಡಿಸ್ಕಂಫರ್ಚರ್ ಆಫ್ ಗಾಗ್ ಅಂಡ್ ಮಗಾಗ್ ಅದರ ಗಾಗ್ ಮಗಾಗ್ ಅಂತ ಹೇಳ್ಬೇಕ್ರೆ ಎಸಿಕಲ್ 38 ಅಲ್ಲಿ 39 ಅಲ್ಲಿ ಬರ್ತಾರೆ ಅದರ ಅಸ ನೋಡ್ಬೇಕ್ರೆ ಆ ಒಂದು ಎರಡರ ರಾಜ್ಯದಿರುವಂತ ಒಂದು ಅಲ್ಲಿ ನಡೆದಂತ ಒಂದು ಕೆಲಸಗಳು ಇವು ಯಾವ ರೀತಿ ಒಂದು ಛಾಯಾಗಿದೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಇವೆಲ್ಲ ಒಂದು ಪಿಕ್ಚರ್ ಏನ್ ಮಾಡ್ತಾರೆ ಅಂದ್ರೆ ಈ ಬ್ಯಾಟ್ಲ್ ಆಫ್ ಫಾರ್ಮ್ ಆಗಿಡ ಅಂತ ಒಂದು ಇದ್ರಲ್ಲಿ ಏನ್ ಮಾಡ್ತಾರೆ ಇವತ್ತಿನ ಪ್ರಾಕ್ಟಿಕಲ್ ಸಿಚುವೇಶನ್ ಏನ್ ಮಾಡ್ತಾರೆ ಹೇಳ್ತಾರೆ ಅದೇನಂತ ಓದ ನೀವು ಓದಿಂತೀನಿ ಹಾ ಯೆರೆಮೀಯ 25 ಅಂತ ತಿಳ್ಕೊಂತೀನಿ ಅಂದ್ರ 25ನೇ ಅಧ್ಯಾಯ ನೋಡಿ 25ನೇ ಅಧ್ಯಾಯದಲ್ಲಿ ಬೈಬಲ್ ಓದಿಸ್ತಾರೆ ಯಾರು ಓದ್ತೀರಾ ಹಾ 25 ಸ್ಟಾರ್ಟ್ ಮಾಡ್ಬೇಕಾದ್ರೆ ಅದರ ಫಲೋ ಐ ಬಿಗಿನ್ ಟು ಬ್ರಿಂಗ್ ಇವಿಲ್ ಆನ್ ದ ಸಿಟಿ ವಿಚ್ ಇಸ್ ಕಾಲ್ಡ್ ಬೈ ಮೈ ನೇಮ್ ಅಂತ ಹೇಳಿದ್ರೆ ಬಿಗಿನ್ ಸ್ಟಾರ್ಟ್ ಮಾಡ್ತಾರಂತೆ ದೇವರು ಏನ್ರಿ ಆ ಒಂದು ದೇವರು ಹೆಸರು ಅದರಿಂದ ಕರೆಯಲ್ಪಟ್ಟ ಅಂತ ಒಂದ್ ನಗರದ ಮೇಲೆ ಏನ್ ಮಾಡ್ತಾರೆ ಅವರು ಕೆಟ್ಟದ ಏನ್ ಮಾಡ್ತಾರೆ ಕೊಡೋದಿಕ್ಕೆ ಆರಂಭ ಮಾಡ್ತಾರೆ ಅದು ಬ್ರದರ್ಸ್ ಹೇಳ್ಬೇಕಂದ್ರೆ ಯಾವ್ದಪ್ಪ ದೇವ್ರ ನಗರದ ಮೇಲೆ ದೇವ್ರ ಕೆಟ್ಟದ್ ಬಿಡ್ತಾರ ಅಂತಂದ್ರೆ ಏನಂತಾರೆ ಸೋ ಕಾಲ್ಡ್ ಬ್ಯಾಬಿಲೋನ್ ಅದರ ಯಾಕಂದ್ರೆ ಅದು ಏನಿಂದ ಏನ್ ಹೆಸರಿಂದ ಕರೆಯಲ್ಪಟ್ಟಿದ್ರೆ ಕ್ರಿಶ್ಚಿಯನ್ ಡೋಮ್ ಅಂತ ಹೇಳ್ತಾರೆ ಏನಿದೆ ಕ್ರಿಶ್ಚಿಯನ್ ಡೋಮ್ ಅಂತಂದ್ರೆ ಕ್ರೈಸ್ಟ್ ಕಿಂಗ್ಡಮ್ ಅಲ್ಲ ಕ್ರೈಸ್ಟ್ ಪ್ಲಸ್ ಕಿಂಗ್ಡಮ್ ಇದನ್ನ ಏನ್ ಹೇಳ್ತಾರೆ ಕ್ರೈಸ್ಟ್ ಕಿಂಗ್ಡಮ್ ಅಂತ ಹೇಳ್ತಾರೆ ಅದು ಒಂದು ಕ್ರಿಶ್ಚಿಯನ್ ಡಮ್ ಅಂತ ಹೇಳ್ಬೋದು ಒಂದೇ ಸಿಟಿ ಹೇಳಂತೆ ಕ್ರಿಶ್ಚಿಯನ್ ಡಮ್ಗೆ ಕ್ರಿಸ್ತ ರಾಜ್ಯ ಅಂತ ಹೇಳ್ಕೊಳಂತ ಎಲ್ಲಾ ರಾಜ್ಯಗಳ ಮೇಲೆ ದೇವರ ಯಂತ್ರಕ್ಕೆ ಶುರು ಮಾಡ್ತಾ ಇವಾಗ ಕೆಟ್ಟದ್ದ ತರದಿಕ್ಕೆ ಶುರು ಮಾಡ್ತಾರಂತೆ ಆಮೇಲೆ ನೋಡ ತಪ್ಪಿಸ್ಕೊಳಕಾಯ್ತದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಆಮೇಲೆ ನೆಕ್ಸ್ಟ್ ನೋಡ್ರ ಅವ್ರ ನಿಮಿತ್ತವಾಗಿ ಅವ್ರು ಮಾತ್ರ ಅಲ್ವಂತೆ ವಧೆಗಳು ಇನ್ ಯಾರು ಕೊಡ್ತಾರಂತೆ ಜಗತ್ತಲ್ಲಿ ಎಲ್ಲಾರ್ಗೇನ್ರಿ ಹೋಲ್ಸೇಲ್ ಅದರ ಹೋಲ್ಸೇಲ್ ಆಗಿ ಕೊಡ್ತಾರಂತೆ ಎಲ್ಲರಿಗೂ ಆಮೇಲೆ ನೆಕ್ಸ್ಟ್ ಅದಕ್ಕೆ ನೋಡ್ಬೇಕು ಅವ್ರ ವಿರುದ್ಧವಾಗಿ ಇವೆಲ್ಲ ಪ್ರಾಫೆಸಿಗಳನ್ನ ಏನು ಹೇಳ್ತಾರೆ ಯಾರ ವಿರುದ್ಧವಾಗಿ ಸೋ ಕಾಲ್ಡ್ ಬ್ಯಾಬಿಲೋನ್ ಮೇಲೆ ಎಲ್ಲ ಒಂದು ವಿಪತ್ತುಗಳೇ ಮಾಡಿ ನೀವು ಪ್ರಾಫೆಸಿ ಮಾಡಿ ಅಂತ ಹೇಳ್ತಾರೆ ನೋಡ್ರ ದೇವ್ರ ಎಲ್ಲಿಂದ ಗರ್ಜನೆ ಮಾಡ್ತಾರಂತ ಇವಾಗ ಮೇಲ್ಗಡೆಯಿಂದ ಗರ್ಜನೆ ಅಂದ್ರೆ ಒಂದ ಸ್ಥಳದಲ್ಲಿ ಅಂದ್ರೆ ಎತ್ತರವಾದ ಒಂದು ಸ್ಥಳದಿಂದ ಗರ್ಜನೆ ಮಾಡ್ತಾರೆ ಇವಾಗ ಗರ್ಜನೆ ಮಾಡೋದು ಯಾವ ಪ್ರಾಣಿ ಸಿಂಹ ಅಂದ್ರೆ ಸಿಂಹ ಅಂತ ನೋಡ್ಬೇಕ್ರೆ ಬೈಬಲ್ ಅಲ್ಲಿ ಯಾವ ಕ್ಯಾರೆಕ್ಟರ್ ಹೇಳ್ತಾರೆ ದೇವ್ರದ ಪವರ್ ಅದರ ಅಂದ್ರೆ ದೇವರು ತನ್ನ ಪವರ್ ಇಂದ ಏನ್ ಮಾಡ್ತಾರೆ ರಾಜ್ಯಗಳ ಮೇಲೆಲ್ಲ ತನ್ನ ಒಂದು ಗರ್ಜನೆ ಮಾಡ್ತಾರೆ ಅಂದ್ರೆ ಅಟರೆನ್ಸ್ ಸೌಂಡ್ ಅಂದ್ರೆ ಅಂತ ಒಂದು ಭಯಂಕರ ಆಗಿರೋಂತ ಒಂದು ಹೇಳ್ತಾರೆ ಸತ್ಯಗಳನ್ನ ಕೊಟ್ಟು ಅದ್ಮೇಲೆ ಏನ್ ಮಾಡ್ತಾರೆ ದೇವ್ರ ಶಕ್ತಿ ನೋಡ್ಬಿಟ್ಟು ಜಜ್ಮೆಂಟ್ ತರ್ತಾರಂತೆ ಆಮೇಲೆ
சத்தத்தை காட்டி தம்முடைய தாவரத்துக்கு விரோதமாக கர்ஜித்தவே கர்ஜித்து நோட்ரா யாவ ஸ்தலதிந்த பரிசுத்த வாசஸ்தல அந்த ஹெல்தல்ற நோடி மேகடெந்த வாசஸ்தல அந்த ஹெல்பட்டு அதனே அவசரல இன்னொரு விஷயம் கொடுத்தாரு ಪರಿಶುದ್ಧ ವಾಸಸ್ಥಳ ಅಂತ ಹೇಳ್ತಾರೆ. ಇದ್ಯಾವ್ದಪ್ಪ ಪರಿಶುದ್ಧ ವಾಸಸ್ಥಳ ಅಂದ್ರೆ ಅದೇ ಹೇಳಿದ್ರೆ ದೇವರು ತನ್ನ ಪರಿಶುದ್ಧ ವಾಸಸ್ಥಳ ಯಾವುದು ಸಭೆ ಅದರ ಇವಾಗ ದೇವರಲ್ಲಿದ್ದಾರೆ, ದೇವರ ಮಕ್ಕಳುಗಳು ನಡುವೆ ಇದ್ದಾರೆ ಅಲ್ವಾ ಹೇಳ್ತಾರೆ. ಹೇಳ್ತಾರೆ ಗಾಡ್ ಇಸ್ ಇನ್ ಮಿಸ್ಟ್ ಆಫ್ ಯು ಈ ಶಾಲ್ ಡೆಲಿವರ್ ಯು ಅರ್ಲಿ ಅಂತ ಹೇಳ್ತಾರೆ ಜಯಾಂಗೆ ಅದರ ಎಲ್ಲಿ ಬರ್ತಾರೆ ನೋಡಿದೀರಾ ನಿಮಿಷ ರೀ ಸಾಮ್ಸ್ 46 ನೋಡಿ Psalms 46, 5. ದೇವರು ಎಲ್ಲಿದ್ದಾರೆ ಇವಾಗ? ಅದ್ರ ನಡುವೆನೇ ಇದ್ದಾರೆ. ಆಮೇಲೆ ಅದು ಅಸಹ್ಯ, ಅದು ನಾನಾ ವಸನ ಪಡಿಸ್ತಾರೆ, ನಾನಾ ವಸನ ಪಡಿಸ್ತಾರೆ. ಇಬ್ಬರು ಭೂಮಿ ಉರಿಗೆ ಹೋಯ್ತು. ನೋಡಿ ಒಂದ್ ನದಿ ಇದೆ ಅಂತೆ, ಅದು ದೇವರ ನಗರವನ್ನು ಏನ್ ಮಾಡ್ತಂತೆ ದೇವರು ನಗರ ಉನ್ನತವಾದವರು ವಾಸ ಮಾಡುವಂತ ಸ್ಥಳ ಅಂತ ಹೇಳ್ತಾರೆ. ಅಂದ್ರೆ ದ ಹೋಲಿ ಪ್ಲೇಸ್ ಆಫ್ ದ ಟ್ಯಾಬರ್ನಕಲ್ಸ್ ಆಫ್ ದ ಮೋಸ್ಟ್ ಹೈ. ಆಮ್ ನೆಕ್ಸ್ಟ್ ಫಿಫ್ತ್ ವರ್ಸ್ ಹೇಳ್ತಾರೆ ಗಾಡ್ ಈಸ್ ಇನ್ ಮಿಸ್ಟ್ ಆಫ್ ಹರ್ ಶೀ ಶಾಲ್ ನಾಟ್ ಬಿ ಮೂಡ್ ಗಾಡ್ ಶಾಲ್ ಹೆಲ್ಪ್ ಹರ್ ಅಂಡ್ ದಟ್ ರೈಟ್ ಅರ್ಲಿ ಅಂತ ಹೇಳ್ತಾರೆ. ದೇವ್ರು ಹೆಲ್ಪ್ ಮಾಡ್ತಾರಂತೆ. ಹೆಂಗಿದೆ ಸಿಚುವೇಶನ್ ಅಂದ್ರೆ ಏನೋ ಕೈ ಬಿಟ್ಬಿಟ್ರಾನ್ ಸರ್ ಇಲ್ಲ ಕರೆಕ್ಟ್ ಹೆಂಗ್ ಏನ್ ಮಾಡ್ತಾರೆ ದೇವ್ರಿಗೆ ಹೆಲ್ಪ್ ಮಾಡ್ತಾರೆ. ಅದೇ ಹೇಳ್ಬೇಕ್ರೆ ಏನ್ರೇ ಅಲ್ಲಿ ಹೇಳ್ಬೇಕ್ರೆ ಹೇಳ್ತಾರೆ ಎರಿ ಮೇಲೆ ಓದ್ಬೇಕು ಏನ್ ನೋಡಿದ್ರೆ ಅಂದ್ರೆ ಆ ಒಂದು ಉನ್ನತವಾದ ಸ್ಥಳದಿಂದ ದೇವ್ರೇ ಮಾಡ್ತಾರೆ ಇವಾಗ ಗರ್ಜಿಸ್ತಾರೆ ಅಂತಂದ್ರೆ ಅದೇನ್ರಿ ಗ್ಲೋರಿಫೈಡ್ ಚರ್ಚ್ ಇಂದ ದೇವ್ರೇ ಮಾಡ್ತಾರೆ ಇವಾಗ ತನ್ನ ಇದನ್ನ ಹೇಳ್ತಾರೆ ಜಜ್ಮೆಂಟ್ ನ. ಆಮ್ ನೆಕ್ಸ್ಟ್ ಎರಿಮಿಯ 25:30 ಅವಡಿ ಬಡಿ ಇಷ್ಟ நீ அவர்களுக்கு விரோதமாக இந்த வார்த்தைகளை எல்லாம் தீர்க்கதரிசனமாக உரைத்து அவர்களை நோக்கி கர்த்தர் உயரத்திலிருந்து கர்ஜித்து தமது பரிசுத்த வாசஸ்தலத்தில் இருந்து தம்முடைய சத்தத்தை காட்டி தம்முடைய தாவரத்துக்கு விரோதமாய் கர்ஜிக்கவே கர்ஜித்து ஆலையை விதைக்கிறவர்கள் ஆர்ப்பரிப்பது போல பூமியினுடைய எல்லா குடிகளுக்கும் விரோதமாக ஆர்ப்பரிப்பார் என்று சொல் என்றார். நோட்ரா யாவ தர கர்ஜிஸ்தர் என்று பயங்கர என்னந்த இவாக ஒன்று ஷவுட் ಅವ್ರ ಆತರ ಏನ್ ಮಾಡ್ತಾರೆ ದೇವ್ರು ಅದನ್ನ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ 31 ನೋಡ್ರ ಏನ್ರ ಇವಾಗ ಯಾರಿಗಂತ ಕಂಟ್ರವರ್ಸರಿ ದೇವ್ರಿಗೂ ಮತ್ತೆ ಜನಾಂಗದವ್ರಿಗೂ ಇಬ್ರಿಗೇನಂತ ಇವಾಗ ಜಗಳಾಶ್ವರ ಅಂತ ಅದು ಇಬ್ರಿಗೂ ಮಾತುಕತೆಗಳಂತೆ ಅಲ್ವರ ವ್ಯವಸ್ಥೆ ಮಾಡ್ರಿ ದೇವ್ರತೆ ಮಾತಾಡಕಾಯ್ತದ ಅದ್ರ ಹಂಗಾರೆ ಏನಾಡ್ತಾ ಅಂದ್ರೆ ದೇವ್ರತೆ ಮಾತಾಡೋದಲ್ಲ ದೇವ್ರ ಹತ್ರ ಮಾತಾಡಕ್ ಬರ್ತಾವ್ರೆ ಅವರ ಏನಕ್ಕೆ ಭೂಮಿಲಿ ಇವೆಲ್ಲ ಸಮಸ್ಯೆ ಅಂದ್ಬಿಟ್ಟು ಇದೆಲ್ಲಾದ್ರೂ ಲೆಕ್ಕ ಕೇಳೋದಕ್ಕೆ ಯಾರು ಬರ್ತಾವ್ರೆ ದೇವ್ರು ಅದಕ್ಕೆ ದೇವ್ರಿಗೂ ಇವ್ರಿಗೆ ಅಂತ ಇವಾಗ ಇವಾಗ ಲೆಕ್ಕಾಚಾರಗಳಂತೆ. ಆಮ್ ನೆಕ್ಸ್ಟ್ ಇಷ್ಟ 32 ನೋಡ್ರ ಏನ್ ಹೇಳ್ತಾರೆ ಈ ತರ ಕೆಟ್ಟದು ಏನ್ರೆ ಜಾತಿಯಿಂದ ಜಾತಿಗೆ ರಾಜ್ಯದಿಂದ ರಾಜ್ಯಕ್ಕೆ ಏನ್ ಮಾಡ್ತಾರೆ ಹೇಳ್ತಾರಂತೆ. ಆಮೇಲೆ ನೋಡ್ರ ಎಲ್ಲಾ ಜಾಗದಲ್ಲಿ ಅಂದ್ರೆ ದೇವರ ಸಮಸ್ಯೆ ಪಟ್ಟವರು ಸಿಗ್ತಾರೆ ಅಂತ ಹೇಳ್ತಾರೆ. ಇದು ಏನಂದ್ರೆ ಒನ್ ಆಫ್ ದ ಪಿಕ್ಚರ್ಸ್ ಆಫ್ ದ ಆರಂಭಗಳ ಅದೇ ವಾಲಿಂದ ಓದಿಬಿಟ್ಟಾರೆ ಇಪ್ಪ ಅಪ್ಪಡಿ ಕರ್ತರ್ ಉಯರತ್ತಿಲಿರುಂದು ಗರ್ಜಿತ್ತು ತಮ್ಮದು ಪಸುತ್ತ ಸತ್ತತ್ತೆ ಕಾಟಿ ತಮ್ಮದೇ ತಾವರತ್ತಕ್ಕೆ ವಿರೋಧಮಾಯ್ ಪೇರ್ ಸಭೆ ಗರ್ಜಿಕವೇ ಗರ್ಜಿತ್ತು ಕ್ರಿಸ್ತವ ರಾಜ್ಯಂ ಅಲೆಯೈ ಮಿದಿಕ್ಕಿರವರ್ಗಳ್ ஆர்ப்பரிப்பது போல் பூமியினுடைய எல்லா குடிகளுக்கும் விரோதமாக ஆர்ப்பரிப்பார். ஆறு வாரம் பூமியின் கடையந்தரம் மட்டும் போயிட்டும் ஜாதிகளோடு காத்திருக்கு கர்த்தருக்கு வழக்கு இருக்கிறது மாம்சமான யாவரோடும் அவர் நியாயத்துக்குள் பிரவேசிப்பார் துன்மார்க்கரை பட்டயத்துக்கு ஒப்பு கொடுப்பார் என்று கர்த்தர் சொல்கிறார். இதோ ஜாதி ஜாதி ஜாதிக்கும் தீமை பரம்பும் பூமியின் எல்லைகளில் இருந்து மகா பூசல் எழும்பும் அக்காலத்தில் பூமியின் ஒரு முனை துவக்கி பூமியின் மறுமுனை மட்டும் கர்த்தரால் கொலை என்றவர்கள் கிடப்பார்கள். அவர்கள் புலம்பப்படாமலும் சேர்க்கப்படாமலும் அடக்கம் பண்ணப்படாமலும் பூமியின் மேல் ஏறுவார்கள்.
எந்த ஒரு அடையாளத்தாலும் விவரிக்க முடியாததாகிய இந்த நீதியை சரிக்கட்டும் நாளில் போராட்டமானது அத்தனை சிக்கலாயும் விசேஷமாயும் இருக்கும். வேத வசனத்தின் வசனத்தின்படி யுத்தம் பூமி அதிர்ச்சி அக்கினி புயல் கொந்தளிப்பு மற்றும் வெள்ளம் என்பது போன்ற அநேக வலிமை மிக்க அடையாளங்கள் உபயோகப்படுத்தப்பட்டிருக்கின்றன. ಭಯಂಕರ ಒಂದು ಏನಂತಾರೆ ಒಂದು ವರ್ಷದಾಗಿರೋ ಸಿಚುವೇಶನ್. ಅದಿಗೆ ಇದನ್ನ ಯಾವುದೇ ರೀತಿ ಒಂದೇ ಒಂದು ಸಿಂಬಲ್ಗೆ ನಾವೇನ್ ಮಾಡೋಕ್ಕಾಗಲ್ಲ, ಕಂಪೇರ್ ಮಾಡೋಕ್ಕಾಗಲ್ಲ. ಅದಕ್ಕೆ ಬೈಬಲ್ ದೇವರು ಏನ್ ಮಾಡಿದ್ರೆ ಹಲವಾರು ಸಿಂಬಲ್ ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ. ಏನಪ್ಪ ಅದು ಸಿಂಬಲ್ಸ್ ಅಂದ್ರೆ, ಫಸ್ಟ್ ಏನ್ ಹೇಳ್ತಾರೆ ಅಂದ್ರೆ ಏನ್ರಿ, ಯುದ್ಧ, ಆಮೇಲೆ ಭೂಕಂಪ, ಬೆಂಕಿ, ಭಯಂಕರ ಒಂದು ಸುಂಟರ್ಗಾಳಿ, ಆಮೇಲೆ ಏನಂದ್ರೆ ಭಯಂಕರ ಜಳಪಳಕ್ಕೆ ಏನ್ ಮಾಡ್ತಾರೆ, ಇದನ್ನ ಇಷ್ಟೊಂದೆಲ್ಲ ವಿಧವಾದಂತ ಒಂದು ಆಂಗಲ್ಗಳಿಗೆ ಏನ್ ಮಾಡ್ತಾರೆ, ಸಿಂಬಲ್ಸ್ಗಳಿಗೆ ಏನ್ ಮಾಡ್ತಾರೆ, ಕಂಪೇರ್ ಮಾಡ್ತಾರೆ. ಯಾಕೆ ಅಂದ್ರೆ ಅದಕ್ಕೆ ಹೇಳೋದು, ಯಾಕಂದ್ರೆ ಇವೆಲ್ಲ ಸಿಂಬಲ್ಸ್ ಇಂದ ರಿಸಲ್ಟ್ ಏನು ಅಂತಂದ್ರೆ ಎಲ್ಲ ಡಿಸ್ಟ್ರಕ್ಷನ್. ಅದೇ ಹೇಳ್ತಾರಲ್ಲ, ದೇವರು ಒಂದು ಒಂದು ಕೇಡನ್ನ ಬರ ಮಾಡ್ತಾರೆ, ರಾಜ್ಯದಿಂದ ರಾಜ್ಯಕ್ಕೆ ಇರ್ತಾರೆ, ದೇಶದಿಂದ ದೇಶಕ್ಕೆ ಇರ್ತಾರೆ. ದೇವರಿಂದ ಸಮರ್ಸಲ್ಪಟ್ಟವ್ರು ಎಲ್ಲ ಇರ್ತಾರೆ, ಹಂಗೆ ಹಂಗೆ ಬಿದ್ದಿರ್ತಾರೆ. ನಮ್ಮ ದೇವ್ರು ನೋಡ್ಬೇಕ್ರೆ, ಒಂದು ಅರ್ಥ್ ಕ್ವೇಕ್ ಆಯ್ತು ಅಂದ್ರೆ ಹೆಂಗಿರ್ತಾರೆ, ಕ್ಷಣ ಮಾತ್ರದಲ್ಲಿ ಏನ ಮಾಡ್ತಾರೆ, ಎಲ್ಲ ಪ್ಲೇಟ್ ಚೇಂಜ್ ಅಲ್ಲ, ಏನು ಸಿಚುವೇಶನ್ ಚೇಂಜ್. ದೊಡ್ಡ ಶ್ರೀಮಂತ ಏನಾಗ್ಬಿಟ್ಟು ಒಂದೇ ಸರಿ ಬೀಟೋಯ್ತಾನೆ, ಅಂತ ಒಂದೇ ಫ್ಲಾಟ್ ಅದರ ಎಂತ ದೊಡ್ಡ ದೊಡ್ಡ ಶ್ರೀಮಂತ ಏನಾಗ್ಬಿಡ್ತಾರೆ, ಸೆಕೆಂಡ್ಸ್ ಅಲ್ಲಿ ಏನಾಗ್ಬಿಡ್ತಾರೆ, ಪಾಪ ಆಗ್ಬಿಡ್ತಾರೆ ಎಲ್ಲರೂ. ಆಮೇಲೆ ಊರು ಏನಾಗ್ಬಿಡ್ತಾರೆ, ನಾಶ ಆಗ್ಬಿಡ್ತಾರೆ. ನೇಪಾಲ್ ಅಲ್ಲಿ ಆಯ್ತಲ್ಲ, ಒಂದು 3 ಇಯರ್ಸ್ 4 ಇಯರ್ಸ್ ಆಯ್ತೊಂಡಿತೀನಿ, ಸುಧಾರಿಸ್ಕೊಳಕ್ಕೆ ಆಗಿಲ್ಲ ಅಲ್ಲರ. ಆಮ್ ನೆಕ್ಸ್ಟ್ ಅರ್ತ್ ಕ್ವೇಕ್ ಅಂತ ನೋಡಿದ್ರೆ ಆಯ್ತು. ನೆಕ್ಸ್ಟ್ ಫೈರ್ ಅಲ್ಲ, ಏನ್ರಿ ಆಸ್ಟ್ರೇಲಿಯಲ್ಲಿ ಫೈರ್ ಬಂತು ನೋಡ್ರಿ ಅದರ ಏನು. ಆಮೇಲೆ ಇಂಡೋನೇಷ್ಯಾಲಿ ಒಂದು 3 ಮಂತ್ಸ್ ಬಿಫೋರ್ ಒಂದು ಫೈರ್ ಬಂತಲ್ಲ, ವ್ಯಾಲ್ಕೋನ ಎರಪ್ಷನ್ ಇಂದ ಎಲ್ಲ ಅನೌನ್ಸ್ ಮಾಡಿ ಊರೂರೆ ಖಾಲಿ ಮಾಡ್ಕೊಂಡು ಹೋದ್ರಿ ಅಂತಂದ್ರು ಅಲ್ಲರ. ಆಮೇಲೆ ಫೋಟೋಗಳು ನೋಡಿದ್ರೆ ಇಷ್ಟಿಷ್ಟು ಎತ್ತರ, ಏನ್ರಿ ಬರೀ ಬರೀ ಸ್ಮೋಕ್, ಬರೀ ಏನ್ರಿ ಅಂತಾರೆ ಡಸ್ಟ್ ಹೇಳ್ತಾರೆ. ಏನ್ ಡಸ್ಟ್ ಅಂತಂದ್ರೆ ಬೂದಿ, ಬೂದಿ ಏನಾಗುತ್ತೆ ಸರ್, ಆತ ಸಾಂಬಲು ಅಲ್ಲರ. ತೆಗೆದು ನೋಡಿದ್ರೆ ಅದನ್ನ ಮನುಷ್ಯರು ಎಳೆ ಮಕ್ಳು ಏನ್ ಮಾಡೋರು ಅಂತೆಲ್ಲ ಎಲ್ಲ ಸತ್ತೋಗ್ಬಿಡುತ್ತೆ. ಆ ಊರ್ನ ಸುಧಾರಿಸೋ ಮುಗಾಯ್ತದ, ಏನ್ ತಗೊಂಡು ವಾಶ್ ಮಾಡೋಕ್ಕಾಯ್ತದೆ ಹೇಳಿ. ಏನೋ ಲಾರಿ ಗಟ್ಟಲೆ ನೀರು ಏನು ಮಾಡೋಕ್ಕಾಗಲ್ಲ ಅದರ. ಏನೋ ದೊಡ್ಡದಾಗೊಂದು ಮಳೆ ಬರಬೇಕು, ಎಲ್ಲ ಕ್ಲೀನ್ ಆಗಬೇಕು, ಅದೆಲ್ಲ ತಿರ್ಗಾ ಡೆವಲಪ್ ಆಗಿ ರಿಹ್ಯಾಬಿಟ್ ಆಗಬೇಕು, ಮನುಷ್ಯ ವಾಸ ಮಾಡೋಕ್ಕಾಗಬೇಕು ಅಂದ್ರೆ ತುಂಬ ಕಷ್ಟ. ಎಷ್ಟು ಕೋಟಿ ಅಂತ ರೂಪಾಯಿ ಕೊಟ್ಟರೆ ಮಾಡೋಕ್ಕಲ್ಲ, ಸುಧಾರಣೆ ಮಾಡಕ್ಕೆ ಅದೇ ತಿರ್ಗಾ ಅಪೋಸಿಷನ್ ತರಕ್ಕೆ ಏನಿಲ್ಲ, ಸಾಧ್ಯನೇ ಇಲ್ಲ ಅದರ. ಆಯ್ತು, ನೆಕ್ಸ್ಟ್ ಏನು ಸ್ಟ್ರಾಮ್ ಅದರ ಸುಂಟ್ರಗಾಳಿ, ಆಮೇಲೆ ಜಳಪಳಯ ಅದರ. ಇವಾಗ ನೋಡಿ ಬಂತು ಜಳಪಳಯ ಅಂದ್ರ, ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲಪ್ಪ, ನಿದ್ದೆ ಮಾಡಿದವರೆಲ್ಲ ಹಂಗೆ ಏನಾಗ್ಬಿಟ್ಟು ತಕಟಕಂತ. ಏನು ಮಡಿಕೇರಿ ಕೇರಳ ಅಂತಂದ್ರೆ ಏನು ಗಾಡ್ಸ್ ಓನ್ ಕಂಟ್ರಿ ಅಂತ ಹೇಳೋರು, ಗಾಡಿ ಯಾಕೆ ಏನ್ ಮಾಡಿಲ್ಲ ನಂತರ ಬಿಡ್ತು, ನಾನೇ ಮಾಡ್ತಾಯ್ತೀನಿ ಇಷ್ಟ ಬಂದಿಗೆ ಬಿಟ್ಟರೆ ದೇವ್ರು ವಾಶ್ ಔಟ್ ಮಾಡಕ್ಬಿಟ್ಟು ಅಲ್ವ. ಸೊ ಅದಕ್ಕೆ ಏನಾಯ್ತು, ಫ್ಯೂ ಡೇಸ್ ಅಲ್ಲಿ ಏನಾಗೋಯ್ತು, ಒಂದೇ ಒಂದು ವಾರ ಮಳೆಗೆ ಏನಾಗೋಯ್ತು, ಎಲ್ಲ ಏನು ಚಿನ್ನಿ ಚಿತ್ರನ ನೋಡಿರ್ತೀನಿ, ಏನು ಇಲ್ಲ, ಎಲ್ಲ ಫ್ಲಾಟ್ ಆಗೋದು ಅಂದ್ರೆ ಎಷ್ಟೆಲ್ಲ ನಷ್ಟ. ಎಷ್ಟು ದೇಶದಲ್ಲಿ ಎಲ್ಲ ಜನಗಳು ಏನ್ ಮಾಡೋದು, ದುಡ್ಡುಗಳನ್ನ ಸಹಾಯ ಮಾಡೋದು, ಎಷ್ಟೇ ಸಹಾಯ ಮಾಡೋದು, ತಿರ್ಗಾ ರಿಪೋಸಿಷನ್ ಬರಕಾಗ್ತದ. ಅದಕ್ಕೆ ದೇವ್ರಿ ಟ್ರಬಲ್ ಏನ್ ಮಾಡೋದು ಅಂದ್ರೆ ಇಷ್ಟೊಂದು ಸಿಂಬಲ್ಸ್ ಕಂಪ್ಲೀಟ್ ಮಾಡೋದು. ಏನಕ್ಕೆ ಅಂದ್ರೆ ಈ ಸಿಂಬಲ್ಸ್ಗಳ ಮುಖಾಂತರ ದೇವ್ರ ಏನ್ ನೋಡ್ತಾ ಅಂದ್ರೆ, ನೋಡಪ್ಪ ಇದೆಲ್ಲ ಸಿಸ್ಟಮಿಗೆ ಕೊಲಾಪ್ಸ್ ಮಾಡ್ತೀನಿ, ಹೆಂಗೆ ಕೊಲಾಪ್ಸ್ ಮಾಡ್ತೀನಿ ಅಂದ್ರೆ ಏನೇ ಎಫರ್ಟ್ಸ್ ಹಾಕಿದ್ರು ತಿರ್ಗಾ ಮಂಚ ಅದೇ ತರ ಕಟ್ಟಲೇ ಬಾರ್ದು, ಕಟ್ಟೋದಿಕ್ಕೆ ಅವನಿಗೆ ಅಸಾಧ್ಯ ಆಗ್ಬಿಡ್ಬೇಕು. ಆ ಥರ ಏನ್ ಮಾಡ್ತಾರೆ, ಡಿಸ್ಟ್ರಕ್ಷನ್ ಮಾಡ್ತಾರೆ ಅಂತ. ಅದೇ ನೋಡಿ ಬೈಬಲಲ್ಲಿ ದೇವ್ರ ಒಂದು ಹೇಳ್ತಾರೆ ನೋಡ್ತೀನಿ, ಸೆಕೆಂಡ್ ಪೀಟರ್ 3rd chapter ಒಂದು ಮಾತು ಹೇಳ್ತಾರೆ. ಸೆಕೆಂಡ್ ಪೀಟರ್ 3rd chapter 10th verse ಏನಂತಾರೆ ಒಣಗೋಗಿರೋ ಕಡೆ ಬೆಂಕಿ ಹೆಂಗಿರ್ತಾರೆ ಅಂತಾರೆ. ಏನು ಅದೆಲ್ಲ ಟೈಮ್ ಅಂತ ಫಾಸ್ಟ್ ಡಿಸ್ಟ್ರಕ್ಷನ್, ಟಾಕ 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 ಅಂತ ಏನ್ ಮಾಡ್ತಾರೆ ಎಲ್ಲ ಫರ್ವೆಂಟ್ ಹೀಟ್. ಆಮೇಲೆ ನೆಕ್ಸ್ಟ್ ಏನಿಷ್ಟ ಭೂತಗಳು ಬೆಂದು ಉರುಗಿ ಪೋಂ ಅದರ, ಏನ್ರಿ ಅದನ್ನ ತಿರ್ಗಾ ಕಟ್ಟೋದಿಕ್ ಸಾಧ್ಯನೇ ಇಲ್ಲ. ಆಮೇಲೆ ನೆಕ್ಸ್ಟ್ ಆಮೇಲೆ ಇಷ್ಟ ಅಷ್ಟಾರ ನೋಡ್ರಿ, ಏನು ಅಳಿಂದು ಪೋರ ಪಡಿಯಾಲೆ ಅದೇನೋ ಇವೆಲ್ಲ ನಾಶ ಮಾಡಕ್ಕೆ ದೊರಿಟ್ಟಿರೋದು. ಇದನ್ನ ತಿರ್ಗಿ ಏನ್ ಮಾಡಕ್ ಯಾರು ಕಟ್ಟೋದಿಕ್ಕೆ ಅದ ಕಟ್ಟೋದಿಕ್ ಸಾಧ್ಯ ಇಲ್ಲ, ದೇವ್ರ ನಾಶ ಮಾಡಿದ್ ಕಟ್ಟಕಾಯ್ತದ ನೋಡಿ. ರೆವಲೇಷನ್ 21 ಇಲ್ಲಿ ಒಂದು ಮಾತು ಹೇಳ್ತಾರೆ, 21:4 ಓದಿವ್ರೆ, ಅವರುಡೆ ಕಣ್ಣೀರ್ ಯಾವೆಯೂ ದೇವನ್ ತುಡೈಪಾ,
இனி மரணமும் இல்லை துக்கமும் இல்லை அழுகலும் இல்லை வருத்தமும் இல்லை முந்தினவைகள் ஒழிந்து போயின என்று விளம்பினது ஃபர்ஸ்ட் இது ஏனைத்தோ ಒಳಂದು ಪೋಯ್ಚಿ ಇನ್ನೊಂದ್ ಕಡೆ ಒಂದು ಮಾತು ಬಿಡ್ತಾರೆ ದೇರ್ ವಾಸ್ ನೋ ಪ್ಲೇಸ್ ಫೌಂಡ್ ಫಾರ್ ಇಟ್ ಅಂತ ಹೇಳ್ತಾರೆ ಗೊತ್ತಾ ಎಲ್ಲಿ ಬರ್ತದೆ ಅದು ಅದ್ ಜಾಗನೇ ಸಿಕ್ಕಿಲ್ವಂತೆ ಓಕೆ ಅದೆಲ್ಲ ಬರ್ತಾರೆ ನೆಕ್ಸ್ಟ್ ನೋಡ್ತೀವಿ ರೆವಲೇಷನ್ ಎಲ್ಲ ಬರ್ತಾವೆ ಒಂದು ಕಡೆ ಅದರ ಆ ಥರದ್ದು ಇನ್ನೊಂದು ಸರಿ ಅದು ಸ್ಥಳನ ಪಡಿ ಸರ್ 2011 ಹಾಂ ಕರೆಕ್ಟ್ ಎಸ್ ಹಾಂ ಟೈಗರ್ ಫೋಟೋ ಯಾಕೆ ಹೊಡ್ಕೊಂಬಿಟ್ರಪ್ಪ ಅಂತ ಯಾಕೆಲ್ಲ ನೆಕ್ಸ್ಟ್ ಫ್ಯೂಚರ್ ಟೈಗರ್ ಇರ್ತಲ್ಲ ಟೈಗರ್ ಇರ್ತದೆ ದೇವರಾಜದಲ್ಲಿ ಅದಕ್ಕೆಲ್ಲ ಫೋಟೋ ಹೊಡ್ಕೊಬೇಕಾ ಇದು ಬಿಲ್ಡಿಂಗ್ ಎಲ್ಲ ನೋಡ್ಬಿಟ್ಟು ಫೋಟೋಗಳು ಇವೆಲ್ಲ ದುಷ್ಟು ಕಂಪನಿಗಳು ಇದೆಲ್ಲ ಇವೆಲ್ಲ ಫೋಟೋ ಮಾಡ್ಕೊ ಕೋಕೋಲಾ ಪೆಪ್ಸಿ ಎಕ್ಸೆಟ್ರಾ ಎಕ್ಸೆಟ್ರಾ ಇದೆಲ್ಲ ಫ್ರಾಡ್ ಕಂಪನಿಗಳು ಇವೆಲ್ಲ ಫೋಟೋ ಹೊಡೆದು ಏನ್ ಮಾಡಕ್ಕೆ ಇವಾಗ ಅದಕ್ಕೆ ಒಂದು ಎಕ್ಸಿಬಿಷನ್ ಮೂರು 1000 ಡೇಸ್ ಮಾಡ್ತಾರಲ್ಲ ಎಕ್ಸಿಬಿಷನ್ ಎಕ್ಸಿಬಿಷನ್ ಅಂದ್ರೆ ಅನ್ವಾಂಟೆಡ್ ಥಿಂಗ್ಸ್ ವೇರ್ ದೇರ್ ಇನ್ ದ ಸೆಕೆಂಡ್ ವರ್ಲ್ಡ್ ಅಂತ ಒಂದು ಎಕ್ಸಿಬಿಷನ್ ಮಾಡ್ಬೋದು ಅಲ್ವಾ ಆ ಎಕ್ಸಿಬಿಷನ್ ಇವೆಲ್ಲ ದೊಡ್ಡ ದೊಡ್ಡ ಕಂಪನಿ ಇರ್ತಾರೆ ಅವರು ಬರ್ತಾರೆ ಓ ಇದು ನನ್ನ ಕಂಪನಿ ನಾನು ನಡೆಸೋದು ಅಂದ್ರೆ ಅವ್ರು ಸರ್ ಇವೆಲ್ಲ ಎಷ್ಟು ಚೆನ್ನಾಗಿ ನಡೆಸೋದು ಅದಕ್ಕೆ ಏನಾಗಿರುತ್ತೆ ಗೊತ್ತಾ ಇಲ್ದಿರೋ ಹೇಳೋದು ಅಂದ್ಬಿಟ್ಟು ಅಂದ್ರೆ ಅದಕ್ಕೆ ಬೆಂಜಮಿನ್ ಬಟನ್ ಒಂದು ಬುಕ್ಕಲ್ಲಿ ಬರೀತಾರೆ ಬರಿಬೇಕು ಒಂದು ಪಾಯಿಂಟ್ ಹೇಳ್ತಾರೆ ಏನಪ್ಪ ಅವರು 1000 ಡೇಸಲ್ಲಿ ಏನಪ್ಪ ಇರಲ್ಲ ಅಂತ ಕೇಳ್ತಾರೆ ಅದಕ್ಕೆ ಅವ್ರು ಹೇಳ್ತಾರೆ ಅವರೊಂದು ಪರೀಕ್ಷೆ ಮಾಡುತ್ತೆ ಅವರು ಪ್ರಾಕ್ಟಿಕಲ್ ಮಾಡೋದು ಏನ್ ಮಾಡುತ್ತೆ ಡಿಕ್ಷನರಿ ತಗೊಂಡಿರ್ತಾರೆ ಒಂದಿನ ತಗೊಂಡ್ಬಿಟ್ಟು 1000 ಡೇಸಲ್ಲಿ ಏನೇನು ಇರಲ್ಲ ಅಂದ್ಬಿಟ್ಟು ಎಲ್ಲ ಇಂಟು 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 ಹಾಕೋಣ ಶುರು ಮಾಡಂತೆ ಅವಾಗ ಎಲ್ಲಾ ಇದಕ್ಕೆ ಇಂಟು ಹಾಕೊಂಡು ಹೋದ್ರೆ ಮೆಜಾರಿಟಿ ಏನ್ ಗೊತ್ತಾಯ್ತು ಅಂದ್ರೆ ಓ 1000 ಡೇಸಲ್ಲಿ ಡಿಕ್ಷನರಿನೇ ಇರಲ್ಲ ಅಂತ ಗೊತ್ತಾಯ್ತು ಡಿಕ್ಷನರಿ ಡಿಕ್ಷನರಿ ಏನ್ ಮಾಡ್ತಾರೆ ಎ ಟು ಝಡ್ ಎಲ್ಲ ಕೊಟ್ಟಿದ್ದಾರೆ ಹೋಗ್ತಿದ್ರಂತ ಐಟಮ್ಸ್ಗಳೆಲ್ಲ ಸೊ ಅವ್ರು ಏನ್ ಮಾಡ್ತಾರೆ ಒಂದಿನ ಹಂಗೆ ಮಾಡಿದ್ರೆ ಕಟ್ಟಿಲ್ಲ ಬುಕ್ಕಲ್ಲಿ ಬರೀತಾರೆ ಚೆನ್ನಾಗಿ ನಾನು ಮಾಡಿದೆ ಹಿಂಗೆ ಅಂತಂದ್ಬಿಟ್ಟು ಇಲ್ದಿರೋದೆಲ್ಲ ಟಿಕ್ ಹಾಕೊಂಡು ಟಿಕ್ ಹಾಕೊಂಡು ಹೋದಂತೆ ನೋಡಿದ್ರೆ ಏನಾಯ್ತು ಡಿಕ್ಷನರಿ ಇರೋದು ಅಂದ್ರೆ ಎಲ್ಲ ದುಷ್ಟು ಲೋಕದಲ್ಲಿ ಇರೋದು ಬೀಗ ಇರಲ್ಲ ಬಿಗಿಕೆ ಇರಲ್ಲ ಕಳ್ಳ ಇರಲ್ಲ ಪೊಲೀಸ್ ಇರಲ್ಲ ಆಂಬುಲೆನ್ಸ್ ಇರೋದಿಲ್ಲ ಡಾಕ್ಟರ್ ಇರೋದಿಲ್ಲ ನರ್ಸ್ ಇರೋದಿಲ್ಲ ಆರ್ಮಿ ಇರೋದಿಲ್ಲ ಗನ್ಸ್ ಇರಲ್ಲ ಏನಿರಲ್ಲ ಅಲ್ವಾ ಹೇಗೆ ಇರ್ತಾರೆ ಅಂದ್ರೆ ಮತ್ತೆ ಏನಿರ್ತಾರೆ ಅಂದ್ರೆ ಏನಿತ್ತು ಅದೇ ಇರೋದು ಅಲ್ಲ ಅದೇ ಹೊಡ್ಬೇಕಾದ್ರೆ ಇಲ್ದಿರೋದಿಲ್ಲ ಯಾವ್ದು ಏನಾಗಲ್ಲ ಒಂದು ಅದಕ್ಕೆ ಸ್ಥಳನೇ ಸಿಕ್ಕದಿಲ್ಲ ಇವೆಲ್ಲ ಮ್ಯೂಸಿಯಂ ಅಂತ ಎಕ್ಸಿಬಿಷನ್ ಇಡ್ಬೇಕಾಯ್ತಾರೆ ಅಷ್ಟೇ ಅದೇ ನೋಡಿ ನೆಕ್ಸ್ಟ್ ಓದಿ ವಾಲ್ಯೂಮ್ ಓದಿದ್ದೀರಿ யுத்தம் அவரதே சினமாகி உக்கர கோபத்தை எல்லாம் அவர்கள் மேல் சொரியும்படி ஜாதிகளை சேர்த்து ராஜ்யங்களை கூட்டும் போது சேனைகளின் கர்த்தர் யுத்த ராணுவத்தை இலக்கம் பார்க்கிறார் அதான் அப்படி மிஸ்டர் அந்த வசனங்களை வெளிப்படுத்தல் 16:14 முடித்தல் சார் அதான் ரெவலேஷன் 16:14 ஓதே அவைகள் அற்புதங்களை செய்கிற பிசாசிகளின் ஆவிகள் அவைகள் பூலோகம் எங்கும் உள்ள ராஜாக்களை சர்வ வண்ணங்களுள்ள தேவனுடைய மகாநாளில் நடக்கும் யுத்தத்திற்கு கூட்டி சேர்க்கும்படிக்கு புறப்பட்டு போகிறது நடு இவரு ஏன் இவரு எந்த ஆவிகள் அந்தந்தர அற்புத கரெக்ட் அற்புதம் அன்பத்துல அடையாளங்கள் செய்த ஆவிகள் அந்தந்தர அடையாளங்கள் ஏனோ அதர ஏனோ மேஜிக் இதெல்ல ಅಂತಲ್ಲ ಏನೋ ಎಕ್ಸ್ಟ್ರಾಡಿನರಿ ಥಿಂಗ್ಸ್ ಮಿರಾಕಲ್ ಅಂತ ಬೈಬಲ್ ಏನ್ ಹೇಳ್ತಾರೆ ಮಿರಾಕಲ್ ಏನಕ್ಕೆ ಹೇಳಿದ್ರೆ ಅಯ್ಯೋ ಏನಕ್ಕೆ ಸಂಭವಿಸ್ತಿರೋದು ಒಂದು ಸಡನ್ ಆಗಿರೋದು ಒಂದು ಏನು ಒಂದು ಕಾರ್ಯಕ್ಕೆ ಏನ್ ಮಾಡ್ತಾರೆ ಅದಕ್ಕೆ ಮಿರಾಕಲ್ ಅಂತ ಹೇಳ್ತಾರೆ ಅದೇ ಯೇಸು ಕ್ರಿಸ್ತು ಮಾಡಿದ್ರೆ ಮಿರಾಕಲ್ ಅದೇ ಮ್ಯಾಜಿಕ್ ಒಂದು ಮಾಡಿದ್ರೆ ಅದಕ್ಕೆ ಮ್ಯಾಜಿಕ್ ಅಂತ ಕರಿತೀರಿ ಅಂದ್ರೆ ಅದೇ ಮ್ಯಾಜಿಕ್ ತರನ ಯೇಸು ಕ್ರಿಸ್ತು ಮಾಡ್ಬಿಟ್ಟು ಅದೇ ಅಂತೀವಿ ಇವಾಗ ಮಿರಾಕಲ್ ಅಷ್ಟೇ ಟರ್ಮ್ಸ್ ಏನ್ರಿ ಇವಾಗ ಚೇಂಜ್ ಈಗ ಏನಕ್ಕೆ ಹೇಳಿದ್ರೆ ಅಲ್ಲಿ ಅದ್ಭುತ ಕಾರ್ಯಗಳನ್ನ ಮಾಡ್ತಾರೆ ಅಂದ್ರೆ ಅಡಿಯಾಳಂಗಳು ಮಾಡ್ತಾರೆ ಅಂದ್ರೆ ಏನ್ ಮೀನಿಂಗ್ ಅಂದ್ರೆ ಎಕ್ಸ್ಟ್ರಾಡಿನರಿ ಥಿಂಗ್ಸ್ ಇದುವರೆಗೂ ನಡೆದಿರಂತ ಒಂದು ಸೂಪರ್ ಥಿಂಗ್ಸ್ ಗಳು ಏನ್ ಮಾಡ್ತಾರೆ ಮಾಡ್ತಾರೆ ಅದನ್ನ ಏನಾಗ್ತಾರೆ ಈ ಒಂದು ಕೆಲಸದಿಂದ ದೇವ್ರೇ ಮಾಡ್ತಾರೆ ಜನಗಳೆಲ್ಲ ಏನ್ ಮಾಡ್ತಾರೆ ಒಂದ್ ಕಡೆಗೆ ಸೇರಿಸ್ತಾರೆ ಅಂದ್ರೆ ಏನೋ ಒಂದು ಕ್ರಿಯೆ ನಡಿಬೇಕು ಏನ್ ನಡಿಬೇಕು ಅಂದ್ರೆ ಇದುವರೆಗೂ ನಡೆದಿರಂತ ಒಂದು ಸ್ಪೆಷಲ್ ಆಗಿರೋ ಥಿಂಗ್ಸ್ ಗಳು ಏನಾಗ್ಬೇಕು ಲೋಕದಲ್ಲಿ ನಡಿಬೇಕು ಆ ಟೆಕ್ನಾಲಜಿ ಅಥವಾ ಆ ಇರೋಂತ ಒಂದು ಒಂದು ಕ್ರಿಯೆಗಳಿಂದ ಇವೆಲ್ಲ ಯುದ್ಧ ಆಡೋರು ಏನ್ ಮಾಡ್ತೀವಿ ಇವಾಗ ಸೆಂಟ್ರಲೈಸ್ ಪ್ಲೇಸ್ ಇವಾಗ ಅಟ್ರಾಕ್ಟ್ ಆಗ್ತಾರೆ ಅಂತ ಅಂದ್ರೆ ಸೊ ಅದು ಏನಂತ ನೋಡ್ಬೇಕು ಇವಾಗ ಆಲ್ರೆಡಿ ಅಂತ ಸೂಸೈಡ್ ಬಾಂಬ್ಗಳು ಎಕ್ಸಾಂಪಲ್ಸ್ ಹೇಳ್ಬೇಕಾದ್ರೆ ಸೂಸೈಡ್ ಬಾಂಬ್ಗಳು ಸೈಬರ್ ಅಟ್ಯಾಕ್ಗಳು ಆಮೇಲೆ ಏನಂತಾರೆ ಮಾಸ್
ಇದು ಅಟ್ಯಾಕ್ ಮಾಡೋದು, ಇಡೀ ದೊಡ್ಡ ದೊಡ್ಡ ಗುಂಪಲ್ಲಿ ಹೋಗ್ಬಿಟ್ಟೆ ಬಿಡೋ, ನಗರಕ್ಕೆ ಹೋಗಿ ನುಗ್ಗು ಧ್ವಂಸ ಮಾಡೋದು, ಐ ಎಸ್ ಥರ. ಇದೆಲ್ಲ ಏನಾಗಿದೆ ಅಂದ್ರೆ ಇವೆಲ್ಲ ಒಂದು ಹೊಸ ಹೊಸ ಥಿಯರಿಗಳು. ಯಾಕೆ ಹಳೆ ಕಾಲದಲ್ಲಿ ಟೆಕ್ನಾಲಜಿ ನೋಡ್ಬಿಟ್ಟಾರೆ, ಹೆಂಗೆ ಹೆಂಗೆ ಅಟ್ಯಾಕ್ ಮಾಡಿ ಎಲ್ಲ ಇವೆಲ್ಲ ಸಕ್ಸಸ್ ಆಗಲ್ಲ. ಇವನೇನು ಇವೆಲ್ಲ ಒಂದು ಹೊಸದು. ನೆಕ್ಸ್ಟ್ ಇನ್ನೊಂದು ಇದೆ ಹೊಸದಾಗಿ ಏನಂದ್ರೆ, ಯಾರು ಆರ್ಮಿಯಲ್ಲಿ ಯಾರು ಹೋಗೋದೇ ಇಲ್ಲ, ಎಲ್ಲ ಕೂತ್ಕೊಂಡು ರೋಬೋಟಲ್ಲಿ ಏನ್ ಮಾಡ್ತಾರೆ, ಎಲ್ಲರೂ ಡ್ರೋನ್ಸ್ ಕಳಿಸ್ಬಿಟ್ಟು ಏನ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಮೋಸ್ಟ್ಲಿ ಅದೇ ಆಗ್ಬಿಡುತ್ತೆ, ಥರ್ಡ್ ವರ್ಲ್ಡ್ ವಾರ್ ಆಯ್ತಾನೆ ಅಂತಂದ್ರೆ, ಯಾರು ವಾರ್ ಫೀಲ್ಡ್ ಹೋಗೋದೇ ಇಲ್ಲ. ಅಮೆರಿಕಲ್ಲಿ ಅಮೆರಿಕಲ್ಲಿ ಕೂತ್ಕೊಂಬೋದು, ಮನೆ ಏನ್ ಮಾಡೋದಾಗಿ ತೊಳಪ್ಪ ವಿಡಿಯೋ ಗೇಮ್ ಕೊಡ್ತೀನಿ ಕಂತ, ನೀನು ಆಟ ಆಡ್ಬಿಡು, ಎಲ್ಲ ಆಟಾಡ್ಬೇಕು ಅಂದ್ರೆ ಇರಾಕ್ ವಾರ್ ಫೀಲ್ಡ್ ಹೋಗ್ಬಿಟ್ಟು ನೀನು ಇಂಥ ಸಾಯಿಸ್ಬಿಡು ಅಂತ ಮುಗಿದೋಯ್ತು. ಎಲ್ಲ ಏನ್ ಮಾಡ್ತಾರೆ, ಡ್ರೋನ್ಸ್ ತಗೊಂಡು. ನೆಕ್ಸ್ಟ್ ಏನಾಗ್ಬೋದು, ಅದೇ ಒಂದು ಫ್ಯೂಚರ್ ಟೆಕ್ನಾಲಜಿ ಇರ್ಬೋದು, ಅದ್ರೆ ನಮ್ಮ ಒಂದು ಸಜೆಷನ್ ಅದ್ರ. ಆದ್ರೆ ನೋಡ್ಬೇಕಾದ್ರೆ ಪ್ರಾಕ್ಟಿಕಲ್ ಆಗಿ ಏನಾಗ್ಬೋದು, ಆಗಂತ ಒಂದು ಸಿಚುವೇಶನ್ಸ್ ಗಳು ಇವಾಗ ಇದೆ. ಅದ್ರ ಅದೇ ನೋಡಿ, ಇವಾಗ ಏನ್ ಮಾಡೋದಂದ್ರೆ, ಇವ್ ಮನೆ ಇದು ಆಯ್ತಲ್ಲ ಫ್ಲಡ್, ಫ್ಲಡ್ ಅಲ್ಲಿ ಕೆಲವು ಜಾಗದಲ್ಲಿ ಮನುಷ್ಯರೇ ವರ್ಕ್ ಆಗಿಲ್ವಂತೆ. ಆಗ ಪೊಲೀಸ್ ಅವ್ರು ಏನ್ ಮಾಡೋದ್ರೆ, ಈ ಡ್ರೋನ್ಸ್ ಗಳನ್ನ ಬಿಟ್ಬಿಟ್ಟು ಎಲ್ಲದವರೆ ಮನುಷ್ಯರನ್ನ ಕಂಡಿಡ್ಬಿಟ್ಟು ಅಲ್ಲಿಗೆ ಮಾತ್ರ ಹೆಲಿಕಾಪ್ಟರ್ ಕಳ್ಸ್ಬಿಟ್ಟು ಏನ್ ಮಾಡೋದು, ಜನಗಳನ್ನ ಪಿಕಪ್ ಮಾಡೋದಂತೆ. ಫಸ್ಟ್ ಟೈಮ್ ಇರೋದು ಹೆಲಿಕಾಪ್ಟರ್ ತಗೊಂಡು ಎಲ್ಲಾ ಕಡೆ ಹುಡುಕಾಡ್ಬೇಕು. ಇವಾಗೆಲ್ಲ ಏನಿಲ್ಲ, ಇವಾಗೆಲ್ಲ ಹಂಗಿಲ್ವೇ ಇಲ್ಲ. ಅದರ ಏನು ಹೊಸ ಮೊಬೈಲ್ ನಾನು ಹೆಂಗಿಡಿದ್ರು, ಹಂಗೆ ಆ ಮನೆ ಮೇಲೆ ನಮ್ಗೆ ಡ್ರೋನ್ ಬಿಟ್ಟಿದ್ರು, ಎಷ್ಟೋ ಅಡಿಗಳು ಕೊಟ್ಲೆ ಕಿಲೋಮೀಟರ್ ಇರ್ತದೆ ಅವನಿಗೆ ಗೊತ್ತಿರಲಿಲ್ಲ. ಅಲ್ಲಿಂದ ಏನ್ ಮಾಡೋದು, ಕ್ಲೀನ್ ಆಗಿ ಟ್ರೇಸ್ ಮಾಡ್ತೀನಿ, ಕ್ಲೀನ್ ಹೋಗಿ ಹ್ಯಾಂಗ್ ಇಟ್ಕೊಂಬಂದ್ರ ಇಟ್ಕೊಂಬಿದೆ ವಿತೌಟ್ ಎನಿ ಡಿಸ್ಟರ್ಬೆನ್ಸ್. ಅದರ ಸಾರಿತಿ ಏನಾಗ್ಬೋದು ಅಂದ್ರೆ, ಅದೇ ಈ ತರ ಒಂದು ಇದು ಎಂತ ಆವಿ ಅಂತಂದ್ರೆ, ಪಿಸಾಸಿನ ಆವಿ ಅಂದ್ರೆ ಈವಿಲ್ ಸ್ಪಿರಿಟ್. ಮೋಟಿವೇಶನ್ ಏನೋ ಒಳ್ಳೇದಲ್ಲ, ಕೆಟ್ಟ ಒಂದು ಉದ್ದೇಶ. ಏನಕ್ಕೆ ಅಂದ್ರೆ, ಈ ಜಗಳಕ್ಕೆ ಸೇರಿಸ್ಬೇಕು ಅಂತ. ಅದರ ಅವ ನೋಡಿ ಸರ್, ಜೆಫೇನಿಯಾ 3:8 ಓದಿ. ಕೊಳ್ಳೆಯಾಡು ಅಂತಂದ್ರೆ ಏನೋ ಸುಳಿಗೆ ಮಾಡೋದು, ದರೋಡೆ ಮಾಡೋದು. ನೋಡಿದ್ರೆ ದರೋಡೆ ಮಾಡೋಂತ ಒಂದು ದಿನಕ್ಕೆ ವೇಟ್ ಮಾಡ್ರಿ ಅಂತ. ಹಂಗ ದೇವ್ರ ಅಂತಾರೆ, ವೇಟ್ ವೆಂಟಿಲೈಸ್ ಫಾಯಿಲ್ ಅಂತ ಹೇಳ್ತಾರೆ, ಸ್ಪಾಯಿಲ್ ಮಾಡೋದು. ಅದರ ಕೊಳ್ಳೆ ಮಾಡೋದ್ರೆ ನಾಶ ಮಾಡಕ್ ಬಿಡ್ತಂತೆ, ಆ ದಿನವರೆಗೂ ವೇಟ್ ಮಾಡ್ರಿ ಅಂತ ಹೇಳ್ತಾರೆ. ಅವಾಗ ಏನ್ ಮಾಡ್ತಾರೆ ದೇವ್ರು, ಎಲ್ಲಾರ್ದು ಒಟ್ಟಿಗೆ ಸೇರಿಸ್ತಾರಂತೆ ಒಂದೇ ಸತಿ. ಏನ್ ಮಾಡೋದು ಇವಾಗ ಅಟ್ಯಾಕ್ ಮಾಡಕ್ಕೆ ಏನ್ ಮಾಡ್ತಾರೆ, ಒಂದೇ ಸೆಂಟ್ರಲ್ ಎಕ್ಸ್ಪ್ರೆಸ್ ಸೇರಿಸ್ತಾರಂತೆ. ಅದೇ ಅಂದ್ರೆ ದ ಬ್ಯಾಟಲ್ ಆಫ್ ಆರ್ಮಗೆಡನ್, ಕೆಟ್ಟದ್ದು ಒಳ್ಳೇದಿರುವಂತ ಯುದ್ಧದಲ್ಲಿ ಆ ಸಿಚುವೇಶನ್ ಸೇರಿಸ್ಬಿಟ್ಟು ಒಂದೇ ಸರಿ ಏನ್ ಮಾಡಿದ್ರೆ ಈಗೆಲ್ಲ ಸಿಸ್ಟಮ್ ನ ಡಿಸ್ಟ್ರಕ್ಷನ್ ಮಾಡ್ತಾರಂತೆ. ನೋಡಿ ಐಸಾಯಾ 13:4, ರಣಾನ ಜನಗಳಿನ ಸತ್ತ ಕೊತ್ತ ವೆಗುರ ಕೂಟತ್ತಿನ ಇರೈಚಲಂ, ಕೂಟಪಟ್ಟ ಜಾತಿಗಳುಡೆಯ ರಾಜ್ಯಗಳಿನ ಅಮಲಿಯಾನ ಇರೈಚಲಂ, ಮಲೆಗಳಿನ ಕೇಳ್ಕಪಡುಗಿರದೆ ಸೇನೆಗಳಿನ ಕತ್ತ ನೋಡ್ರಂತೆ. ಯುದ್ಧದ ಒಂದು ಇವನ್ನ ಸೈನಿಕರನ್ನ ಲೆಕ್ಕ ಹಾಕ್ತಾರಂತೆ. ಅದರ ಏನಕ್ಕೆ ಅಂತಂದ್ರೆ, ದೊಡ್ಡ ದೊಡ್ಡ ರಾಜರುಗಳು. ಅದರ ಐಸಾಯಾ 13:4 ಅಲ್ವಾ, ದ ನಾಯ್ಸ್ ಆಫ್ ದ ಮಲ್ಟಿಟ್ಯೂಡ್ ಇನ್ ದ ಮೌಂಟೇನ್ಸ್ ಲೈಕ್ ಅಸ್ ಆಫ್ ಗ್ರೇಟ್ ಪೀಪಲ್ ಎ ಟುಮಲ್ಟಸ್ ನಾಯ್ಸ್ ಆಫ್ ದ ಕಿಂಗ್ಡಮ್ಸ್ ಆಫ್ ನೇಷನ್ಸ್ ಗ್ಯಾದರ್ ಟುಗೆದರ್ ದ ಲಾರ್ಡ್ ಆಫ್ ಹೋಸ್ಟ್ ಮಸ್ತರ್ ದ ಹೋಸ್ಟ್ ಆಫ್ ದ ಬ್ಯಾಟಲ್ ಅಂತ ಹೇಳ್ತಾರೆ. ಅದರ ಸಾರಿ ಏನ್ ಮಾಡಿದ್ರೆ, ದೇವ್ರ ಯುದ್ಧಕ್ಕೆ ಸೇರಿಸ್ತಾರಂತೆ. ಅದರ ಬರ್ಲಿಂತ ಇದುವರೆಗೂ ಆತರ ಇಲ್ವೇ ಇಲ್ಲ. ಯಾವ ಟ್ರಬಲ್ ಆತರ ಏನಾಗಿರ್ಬೇಕು, ಆತರ ಒಂದು ಸಿಚುವೇಶನ್ ದೇವ್ರು ಕ್ರಿಯೇಟ್ ಮಾಡಿ ಏನ್ ಮಾಡ್ತಾ ಇವಾಗ ಆ ಒಂದು ಸಿಸ್ಟಮ್ ಚೇಂಜ್ ಮಾಡ್ತಾರೆ. ಇನ್ನೊಂದು ಓದಿ, ಇನ್ನೊಂದು ವಚನ ಹೀಬ್ರೂಸ್. அவருடைய சத்தம் அப்பொழுது பூமியை அசைய பண்ணிட்டு, இன்னும் ஒரு தரம் நான் பூமியை மாத்திரமல்ல வானத்தையும் அசைய பண்ணுவேன் என்று இப்பொழுது வாக்கு தத்தம் செய்திருக்கிறார். நோட தேவர போய் பூமி மாத்திரம் அல்லவந்தே ஏன் கூட செக் மாத்திரத்தை ஆனத்தை கொடும். அதர் அது ஏன் வந்து இப்பூமி ஷேக்கிங் அது ஏன் ஈ தர ஃபர்ஸ்ட் வேர்ல்ட் வார் மாடவரே, செகண்ட் வேர்ல்ட் வார் மாடவரே, ஏன் மாடவரே தேவர் பிரீ ஜஸ்ட் சொசைட்டி மாத்திர அதலா பண்ணி மாடவரே. சேத்தான் ஏன் அதலா பண்ணி மாடவரா ಇಲ್ಲ, ಎಷ್ಟೋ ಯುದ್ಧಗಳಲ್ಲಿ ನಡೆದೋಯ್ತು. ಎಷ್ಟು ಮೊದಲನೇ ಬರೋಕಿಂತ ಹಿಡಿದು ಎರಡನೇ ಬರೋಕೆ ಸಿಕ್ಕಾಪಟ್ಟೆ ಯುದ್ಧಗಳು. ಆದ್ರೆ ಯಾವ್ದ್ರಲ್ಲೂ ಕೂಡ ದೇವರು ಆಕಾಶ ಏನ್ ಮಾಡಕ್ ಹೋಗಿಲ್ಲ, ಕದಲ್ಸಕ್ ಹೋಗಿಲ್ಲ. ಆದ್ರೆ ದೇವ್ರ ಏನ್ ಮಾಡ್ತಿರ್ಬೋದು, ಆಕಾಶನೇ ಕದಲಿಸ್ತಾರೆ. ಯಾಕಂದ್ರೆ ನೆಕ್ಸ್ಟ್ ಏನಾಗಬೇಕು, ನೆಕ್ಸ್ಟ್ ಒಂದು ಕ್ಯಾಬಿನೆಟ್ ಏನಾಗ ಬಂದಿಲ್ಲ, ಕೂತ್ಕೊಂಡು ಆಳ್ವಿಕೆ ಮಾಡಕ್ಕೆ ರೆಡಿ ಆಗ್ಬೇಕು. ಅದಕ್ಕೆ ದೇವ್ರ ಏನ್ ಮಾಡ್ತಾರೆ, ಇಲ್ಲಿ ಮಾತ್ರ ಅಲ್ಲೂ ಕೂಡ ಏನ್ ಮಾಡ್ತಾರೆ ಇವಾಗ ಕದಲ್ಸ್ತಾರೆ. ಅದ್ರ ಇವಾಗ ಅಲ್ಲಿ ಕದಲ್ಸ್ಬೇಕಾದ್ರೆ ಸೇನ ಸುಮ್ಮನೆ ಇರ್ತಾನ, ಖಂಡಿತವಾಗ ಏನ್ ಮಾಡ್ತಾರೆ
ಏನೆಲ್ಲ ಆಗ್ತಾರೆ ಏನ್ ಮಾಡ್ತಾನೆ ಅಷ್ಟೆಲ್ಲ ಕೆಟ್ಟದ್ದ ಮಾಡಕ್ಕೆ ಪ್ರಯತ್ನ ಮಾಡೇ ಮಾಡ್ತಾರೆ. ಆದ್ರೆ ಯೇಸು ಕ್ರಿಸ್ತ ಹೇಳ್ತಲ್ಲ, ಮನುಷ್ಯಲ್ಲಿ ಮನೆಯಲ್ಲಿರುವಂತ ಗಟ್ಟಿ ಹಣ್ಣ ಕಟ್ಟಾಕ್ದಿರೋ ಇದ್ರೆ ಮನೆಗೆ ಕೊಳ್ಳೆ ಹೊಡೆಯಕ್ಕೆ ಕೊಳ್ಳೆ ಹೊಡೆದ ಏನ ಸ್ಪಾಯ್ಲ್ ಇಂಗ್ಲೀಷ್ ಬರ್ತಾರೆ ಲೂಕಲ್ ಬರ್ಬೇಕು ಸ್ಪಾಯ್ಲ್ ಅಂತ ಹೇಳ್ತಾರೆ. ಸ್ಪಾಯ್ಲ್ ಈಸ್ ಗುಡ್ಸ್ ಅಂತಂದ್ರೆ ಕಂಪ್ಲೀಟ್ ಅವ್ನು ಏನೇನೆಲ್ಲ ಸೆಟಪ್ ಮಾಡಿದಾರೋ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ತಾರೆ, ಇವಾಗ ನಾಶ ಮಾಡ್ಬಿಡ್ತಾರೆ. ನಾಶ ಮಾಡಕ್ಕೆ ಅವ್ನು ಬಿಡ್ತಾನೆ? ಯೋಚನೆ ಮಾಡಿ, ನಾವು ಕಷ್ಟಪಟ್ಟು ಮನೆ ಕಟ್ಟಿದ್ದೀರಿ, ಯಾವ್ದೋ ಹೋಗ್ಬಿಟ್ಟು ನಮ್ಮ ಕೈಗಳೆಲ್ಲ ಕಟ್ಟಾಕ್ಬಿಟ್ಟು ಮನೆಯೆಲ್ಲ ಒಡೆದು ಬಿಸಾಕ್ತಾನೆ ಬಿಡ್ತೀರಾ? ಏನ್ ಮಾಡ್ತೀರಿ? ಜೀವ ಹೋದ್ರು ಪರವಾಗಿಲ್ಲ, ಈ ಇದ್ದ ಏನ್ ಪ್ರಯೋಜನ, ಹಾಳಾಗ ಹೋಗೋಣ ಬಿಟ್ಟು ಏನ್ ಮಾಡ್ತೀರಾ? ಹೋಗಿ ಫೈಟ್ ಮಾಡಿ ಏನೋ ಮಾಡಿ ಏನ್ ಮಾಡ್ತಿರಲ್ಲ, ಅದೇ ತರ ಏನ್ ಮಾಡ್ತಾರೆ ಸೇತಾನ ಮಾಡ್ತಾನೆ. ಅದೇ ಸೇತಾನ ಏನೇ ಮಾಡಿದ್ರು ಸಕ್ಸಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ, ಚಾನ್ಸೇ ಇಲ್ಲ. ಯಾಕಂದ್ರೆ ಸೇನಾಧೀಶನ ಯಹೋವನು ಎಂತ ನಿಂತು ಬಿಟ್ಟವ್ರಿ, ಅದರ ಅವನ್ನ ಎದುರಿಸೋದಕ್ಕೆ ಯಾರ ಕೆಲವು ಸಾಧ್ಯನೇ ಇಲ್ಲ. ಅದರ ಸೇತಾನ ಏನು ಮಾಡೋಕ್ಕೆ ಸಾಧ್ಯನೇ ಅವಾಗ ಆಗಲ್ಲ. ಅಂದ್ರೆ ಅವಾಗ ಏನಂತ, ಅವಾಗ ಸಿಸ್ಟಮ್ ಏನಾದ್ರು ಕಂಪ್ಲೀಟ್ ಆಗಿ ಕೊಲ್ಯಾಪ್ಸ್ ಆಗುತ್ತೆ. ಯಾವ ಥರ ಕೊಲ್ಯಾಪ್ಸ್ ಆಗ್ತದೆ? ಇನ್ನೊಂದ್ಸರಿ ಎದ್ದು ಏನ ಮಾಡೋದು, ವಾಪಸ್ಸು ನಿಂತ್ಕೊಂಡ್ಲೇ ಬೇಡ. ಓಕೆನಾ? ಸರಿ, ನಾವು ಇಲ್ಲಿ ನಿಲ್ಸೋಣ. ನೆಕ್ಸ್ಟ್ ವೀಕ್ ನಾವೇನು ಮಾಡೋಣ, ದೇವರ ಒಂದು ಕೃಪೆ ಇದ್ದರೆ ನಾವೇನು ಮಾಡೋಣ, ಕಂಟಿನ್ಯೂ ಮಾಡೋಣ, ದೇವರ ವಾಕ್ಯಗಳನ್ನ ಆಶೀರ್ವದಿಸಲಿ.